ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರ ಅವತರಿಸಿ ಭಾರತ ಜನನಿಯ ತನು ಜಾತಿ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ನಾಡೆ ಗಂಗಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವ್ಯಾತಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಗಂಗೈ ನೃತ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈದೇಹ ಭಾರತ ಜನನಿಯ ತನು ಮಾತೆ ಬೆಡ್ಮ ಗ್ರಾಮ ಪಂಚಾಯತ್ ನ 2017-18 ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆ ಇವರು ಇಷ್ಟರಲ್ಲದೆ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿದೆ. ಅದೇ ರೀತಿ ಉಪಾಧ್ಯಕ್ಷರಾದ ಬಿ ಎಂ ಅಬ್ದುಲ್ ಸತ್ತರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದೆ. ಹಾಗೇನೆ ಗೌರವಾನ್ವಿತ ಸದಸ್ಯ ತಾಲೂಕು ಪಂಚಾಯತ್ ಸದಸ್ಯ ಶ್ರೀಮತಿ ನೂರ್ಜಾನ್ ಸತ್ತರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೇನೆ ನಮ್ಮ ಮಾರ್ಗದರ್ಶಿ ಅಧಿಕಾರಿಯಾದ ಶ್ರೀಯುತ ಲೋಕನಾಥ್ ಅಂದರೆ ಕಾರ್ಯನಿರ್ವಹಣಾಧಿಕಾರಿ ಅನುಪಸ್ಥಿತಿಯಲ್ಲಿ ಇವರು ಈ ಹುದ್ದೆಯನ್ನು ಎಲ್ಲ ಪಂಚಾಯತ್ ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೆ. ಹಾಗೆಯೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಯುತ ನವೀನ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಇಲಾಖೆಗಳಿಂದ ಬಂದ ವಿವಿಧ ಇಲಾಖಾಧಿಕಾರಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಗ್ರಾಮ ಸಭೆಯ ಕೇಂದ್ರ ಬಿಂದುವಾದ ಬೆಳ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮ ಹಾಗೂ ಹಾಗೇನೆ ಕೋನಾಜೆ ಆರಕ್ಷಕ ಠಾಣೆಯ ಅಧಿಪತಿಗಳು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಹಂತದ ಗ್ರಾಮ ಸಭೆಯ ನಡುವೆ ಆದರೆ ಪುಸ್ತಕದಲ್ಲಿ ಸಹಿ ಹಾಕಿದಂತೆ ಈ ದಿನದ ಸಭೆಯನ್ನು ಪಂಚಾಯತ್ ಅಭಿವೃದ್ಧಿ ಅಧ್ಯಕ್ಷರಾದ ಶ್ರೀಮತಿ ವಿಜಯ ಇವರು ಅಧ್ಯಕ್ಷತೆಯಲ್ಲಿ ಜರುಗಿತು. ಮತ್ತೆ ಉಪಾಧ್ಯಕ್ಷರಾದ ಬಿ ಎನ್ ಸತ್ತರ್ ಹಾಗೂ ನೋಡಲ್ ಅಧಿಕಾರಿ ಜೀವನ್ ಎಂ ಎ ಇವರು ಉಪಸ್ಥಿತರಿದ್ದರು. ಸಭೆಗೆ ಬಂದಿದ್ದ ಸರ್ವಜನನ್ನು ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಸ್ವಾಗತಿಸುವುದರೊಂದಿಗೆ ಸಭೆಯನ್ನು ಪ್ರಾರಂಭಿಸಿದರೆ ನೋಡಲ್ ಅಧಿಕಾರಿ ಅವರಲ್ಲಿ ವಿನಂತಿಸಿದರು. ವಿಷಯ ನಂಬರ್ 1 ಶಾಸಕ ಆಧಾರಿತ ಹದ್ದಾಣೆ ಹಿಂದಿನ ಗ್ರಾಮ ಸಭೆ ನಡವಳಿ ಬಗ್ಗೆ ನಿರ್ಣಯ ಸಂಖ್ಯೆ 1 ಶಾಸಕ ಆಧಾರಿತ ಹದ್ದಾಣೆ ಸಾಲಿನ ದಿನಾಂಕ 29/7/2016 ಶುಕ್ರವಾರ ಅಪರಾಹ್ನ 2:30 ಸರಿಯಾಗಿ ಇಸ್ಲಾಮಿಕ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ದಂಡಾರಿಯಲ್ಲಿ ಜರುಗಿದ ಬದ್ಮ ಗ್ರಾಮ ಪಂಚಾಯತ್ನ 2016 ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯ ನಡವಳಿಯನ್ನು ಓದಿ ಹೇಳಿ ಸಭೆಯಲ್ಲಿ ಅನುಮೋದನೆ ಪಡೆಯಲಾಗಿದೆ. ವಿಷಯ 2 16-17 ಗ್ರಾಮ ಪಂಚಾಯತ್ನ ಆದಾಯ ಹಾಗೂ ವಿವಿಧ ಅನುದಾನಗಳ ಬಗ್ಗೆ ಚರ್ಚೆ ಬಗ್ಗೆ ವಿವರಿಸಲಾಗಿದೆ. ವಿಷಯ ನಂಬರ್ 3 2016-17 ವಾರ್ಡ್ ಸಭೆಗಳ ನಡವಳಿ ವಿವರ. ನಿರ್ಣಯ ನಂಬರ್ 3 ಬಲ್ಮ ಗ್ರಾಮ ಪಂಚಾಯತ್ನ 2016-17 ಸಾಧನೆಯಲ್ಲಿ ದ್ವಿತೀಯ ಹಂತದ ಗ್ರಾಮ ಸಭೆಗೆ ಪೂರಕವಾಗಿ 5 ವಾರ್ಡ್ ಸಭೆಗಳು ನಡೆಸಿದ್ದು ಸತ್ರಿ ವಾರ್ಡ್ ಸಭೆಗಳಲ್ಲಿ ಗ್ರಾಮಸ್ಥರಿಂದ ಬಂದ ಈ ಕಡಿಮೆ ಬೇಡಿಕೆಗಳನ್ನು ಸಭೆಯಲ್ಲಿ ಊರಿಗೆ ಅನುಮೋದಿಸಲಾಯಿತು. ಬೇಡಿಕೆಗಳು 1 ವಿತ್ತರಣ ನಗರ ಕಿಶೋರ್ ಮನೆ
ಒಳ್ಳೆ ರಸ್ತೆ ಕಾಂಕ್ರೀಟ್ ಮತ್ತು ಚರಂಡಿ ರಚನೆ ಎರಡು ಮಿತ್ರ ಅಂದರೆ ಮೇತ್ರಿ ಮನೆ ಬಳಿಯಿಂದ ದೇವಕಿ ಮನೆ ತನಕ ರಸ್ತೆ ರಚನೆ ಮಾರ್ಕೆದು ದೇವಿ ಅವರ ಮನೆ ಬಳಿ ಮಣ್ಣು ಹಾಕಿ ರಸ್ತೆ ರಚನೆ ಹಾಗೂ ತಲೆಗೋಡೆ ರಚನೆ ನಿತ್ಯಾನಂದ ನಗರ ವ್ಯಾಪ್ತಿಯಲ್ಲಿ ಕೊಳವೆ ಬಾವಿ ಹಾಗೂ ಫ್ಯಾಕ್ಟರ್ ರಚನೆ ಮಾಂಗಾಜಳಿ ಅನಂತಿ ರಾವ್ ರೈ ಮನೆ ಬಳಿ ಕಾಲು ಸುಂಕ ರಚನೆ ಬಡಕು ಬಯಲು ಹೋಗುವ ರಸ್ತೆಗೆ ಡಾಂಬರೀಕರಣ ಬಡಕು ಬಯಲು ಅನತಾಜ್ಯ ಘಟಕವನ್ನು ಸ್ಥಳಾಂತರಿಸುವ ಬಗ್ಗೆ ಬಡಕು ಬಯಲು ಬಳಿ ಸಾರ್ವಜನಿಕ ಬಾವಿ ರಚನೆ ಕಾಣಿಕೆರೆ ಬಳಿ ಲಕ್ಷ್ಮಿ ಎಂಬವರ ಮನೆಯಲ್ಲಿ ಮೆಟ್ಟಲು ರಚನೆ ನಿತ್ಯಾನಂದ ನಗರ ಗಣೇಶ್ ಮನೆ ಬಳಿ ಮೆಟ್ಟಲು ರಚನೆ ಪಲ್ಲದಡಿ ರಾಘವ ಶೆಟ್ಟಿಗಾರ್ ಮನೆಗೆ ಹೋಗುವ ರಸ್ತೆಗೆ ಮೌಲ್ಯ ರಚನೆ ಮೌಲ್ಯ ರಸ್ತೆಗೆ ಕಾಂಕ್ರೀಟೀಕರಣ ಬೆತ್ತರ ಮುಖ್ಯ ರಸ್ತೆಯಿಂದ ಲಕ್ಷ್ಮಿ ಮನೆಯ ತನಕ ರಸ್ತೆಗೆ ಕಾಂಕ್ರೀಟೀಕರಣ ಬಡಕೆ ಬೆಲ್ ದೇವನಗರ ಅಬ್ದುಲ್ ರೆಹಮಾನ್ ಮನೆ ಬಳಿ ರಸ್ತೆಗೆ ತಲೆಗೋಡೆ ರಚನೆ ಗುಟ್ಟೆ ಮೋಹನ್ ದಾಸ್ ಮನೆ ಬಳಿ ರಸ್ತೆಗೆ ತಲೆಗೋಡೆ ರಚನೆ ಬೆತ್ತರ್ ಮದಕ ಎಂಬಲ್ಲಿಯ ಕೆರೆ ನೀರು ಹರಿದು ಹೋಗುವ ಬಗ್ಗೆ ವ್ಯವಸ್ಥೆ ಮಾಡುವ ಕುರಿತು ಬೆತ್ತರ್ ಇಬ್ರಾಹಿಂ ಮನೆ ಬಳಿ ಇಂಟರ್ನ ಕಳವಳಿಕೆ ಬೆತ್ತರ್ ಅಪ್ನಾ ಬಜಾರ್ ಎಂಬಲ್ಲಿ ರಸ್ತೆ ರಚನೆ ಬೆತ್ತರ್ ಎಸ್ಎ ಅಬು ಬಕರ್ ಮನೆ ಬಳಿ ರಸ್ತೆ ರಚನೆ ಗ್ರೀನ್ ರೋಮ್ ಹೋಗುವ ರಸ್ತೆ ಚರಂಡಿ ದುರಸ್ತಿ ಚರಂಡಿ ಬೋರಿಯ ರಂಜಾಣಿ ಬೋರಿಯ ರಸ್ತೆ ತಿರುಗುಳಿ ತಲೆಗೋಡೆ ರಚನೆ ಬಡಕ ಬೆಲ್ ಹುಸೇನ್ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ ವಿಷಯ ನಂಬರ್ 4 14 ಇಲಾಖೆವಾರು ಮಾಹಿತಿ 1 ಮೆಸ್ಕಾಂ ಇಲಾಖೆ ಹಿರಿಯ ಅಭಿಯಂತರರು ಸೋಲಾರ್ ದೀಪವನ್ನು ಅಳವಡಿಸುವ ಬಗ್ಗೆ ಮತ್ತು ವಿದ್ಯುತ್ತಿನ ಸರಿಯಾದ ಬಳಕೆ ಹಾಗೂ ವಿದ್ಯುತ್ತಿನ ಮಿತವ್ಯ ಬಳಕೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಕಂದಾಯ ಇಲಾಖೆ ಗ್ರಾಮ ಕಾರ್ಮಿಕರಿಂದ ಮಾಹಿತಿ ಸಂತ್ರಸ್ತ ರಕ್ಷಣೆ ಯೋಜನೆ ವಿದ್ಯಾರ್ಥಿ ವೇತನ ವಿಧವಾ ವೇತನ ಅಂಗವಿಕಲ ವೇತನ ಹಾಗೂ ಸರ್ಕಾರಿ ಜಾಗದ ಬಗ್ಗೆ 94 ಫೀಸ್ ಇದರ ಬಗ್ಗೆ ಮಾಹಿತಿಯನ್ನು ಒದಗಿಸಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೂರಕ ಪೌಷ್ಟಿಕ ಆಹಾರ ಶಾಲಾ ಪೂರ್ವ ಶಿಕ್ಷಣ ಭಾಗ್ಯಲಕ್ಷ್ಮಿ ಯೋಜನೆ ಗರ್ಭಿಣಿಯರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಸ್ವಸಹಾಯ ಸಂಘಗಳ ಬಗ್ಗೆ ಮಾಹಿತಿ ಹಾಗೂ ಸ್ತ್ರೀ ಶಕ್ತಿ ಸಂಘಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಕೃಷಿ ಇಲಾಖೆ ಸಬ್ಸಿಡಿಯಲ್ಲಿ ಕೃಷಿ ಸಲಕರಣೆ ಒದಗಿಸುವ ಬಗ್ಗೆ ನೀರಾವರಿ ಸೌಲಭ್ಯ ಬಗ್ಗೆ ಮಾಹಿತಿ ನೀಡಿದರು ಅಧ್ಯಕ್ಷರ ಮೇರೆಗೆ ಇತರೆ ವಿಷಯಗಳು 1 ಶ್ರೀಮತಿ ಪುಷ್ಪಲತಾ ರೈ ಕಾಣಿಕೆರೆ ಇವರ ತಮ್ಮ ಮನೆಗೆ ಹೋಗುವ ರಸ್ತೆ ರಚನೆ ಬಗ್ಗೆ ಇವರು ಸಭೆಯಲ್ಲಿ ತಿಳಿಸಿದರು ಈ ವಿಷಯದ ಬಗ್ಗೆ ಮಾತನಾಡಿದ ಅಧ್ಯಕ್ಷರು ಈ ಕಾಮಗಾರಿಯನ್ನು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸುವ ಬಗ್ಗೆ ಅನುದಾನ ಲಭ್ಯವಿದ್ದಲ್ಲಿ ಈ ಕಾಮಗಾರಿ ಕೂಡಲೇ ಕೈಗೆತ್ತಿರುವ ಬಗ್ಗೆ ಸಭೆಗೆ ತಿಳಿಸಿದರು 2 ಕಂಪನಿ ನೀರಿನ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಯಿತು 3 ರಂಜಾಣಿ ರಸ್ತೆ ಪಕ್ಕ ಚರಂಡಿ ನೀರು ಬಿಡುವುದನ್ನು ಹಾಗೂ ಸರಿಪಡಿಸುವ ಬಗ್ಗೆ ತಿಳಿಸಲಾಯಿತು 4 ಗಣತಾಜ್ಯ ಉಡುವರಿ ಬಗ್ಗೆ ಸೂಕ್ತ ವ್ಯವಸ್ಥೆ ಮಾಡುವುದು 5 ಗ್ರಾಮ ಸಭೆಯ ನೋಟಿಸ್ ಅನ್ನು ಎಲ್ಲ ಇಲಾಖೆಗೆ ಕಳಿಸಿಕೊಡುವ ಬಗ್ಗೆ 6 ಮೂರಜಿಸಿದ ಸಾಲೆಗೆ ಹೋಗುವ ರಸ್ತೆ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದು 7 ಆರೋಗ್ಯ ಇಲಾಖೆಯವರು ಸಭೆಗೆ ಗೈರಾಜರ ಬಗ್ಗೆ ಬರೆದುಕೊಳ್ಳುವುದು 8 ರಂಜಾಣಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸುವ ಬಗ್ಗೆ 9 ಹೇಮಂತ್ ಶೆಟ್ಟಿ ಅವರು ರಸ್ತೆಗೆ ತಾಗಿಕೊಂಡು ಸರ್ವೆ ನಂಬರ್ 94 83/1A ಸರ್ಕಾರಿ ಜಾಗಕ್ಕೆ ಅನಧಿಕೃತವಾಗಿ ಅವರನ್ನ ಗೋಡೆ ಕಟ್ಟಿರುವ ಬಗ್ಗೆ ಸಾರ್ವಜನಿಕರು ನೀಡಿರುವ ದೂರಿನ ಬಗ್ಗೆ ಹೇಮಂತ್ ಶೆಟ್ಟಿ ಅವರು ಸರ್ವೆ ನಂಬರ್ 83/1A ಸರ್ಕಾರಿ ಜಾಗದಲ್ಲಿ ಅಧಿಕೃತ ಕಟ್ಟಡದ ವಿಷಯದ ಬಗ್ಗೆ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಇರುವುದರಿಂದ ಹಾಗೂ ಸೂಕ್ತ ಉಚ್ಚ ನ್ಯಾಯಾಲಯದ ಆದೇಶ ಬರುವ ತನಕ ಈ ವಿಷಯದ ಬಗ್ಗೆ ಅವಕಾಶವಿಲ್ಲವೆಂದು ಪಿಡಿಒ ಅವರ ಹೇಳಿಕೆಯನ್ನು ನಡವಳಿಕೆಯಲ್ಲಿ ದಾಖಲಿಸಲಾಯಿತು ಎಲ್ಲರಿಗೂ ಧನ್ಯವಾದಗಳನ್ನು ನೀಡುವುದರೊಂದಿಗೆ ಗ್ರಾಮ ಸೇವೆಗಳು ಮುಕ್ತಾಯಗೊಳಿಸಲಾಗಿದೆ ಮನೆ ತೆರಿಗೆ 311,485 ಆರೋಗ್ಯಕರ 46,723 ಶಿಕ್ಷಣಕರ 31,134 ಗ್ರಂಥಾಲಯಕರ 18,689 ಭಿಕ್ಷುಕರಕರ 9,344 ಅಂಗಡಿ ಮನೆ ಬಾಡಿಗೆ 315,716 ವ್ಯಾಪಾರ ಪರವಾನಗಿ ಫೀಸ್ 76,050 ಕಟ್ಟಡ ಪರವಾನಗಿ ಫೀಸ್ 7,640 ಇತರ ಜಮೀನು 46,408 ಒಟ್ಟು ಜಮೀನು 863,506 ಕಚೇರಿ ವಿವರ ಕಚೇರಿ ಇಂಟರ್ನೆಟ್ ಬಿಲ್ ಪಾವತಿ 7,595 ಕಚೇರಿ ವಿದ್ಯುತ್ ಬಿಲ್ ಪಾವತಿ 3,856 ಸದಸ್ಯರ ಜೋಡಣೆ 37,500
ಅಧ್ಯಕ್ಷ ಉಪಾಧ್ಯಕ್ಷ 7,400, ಕಚೇರಿ ಸಾಧನ ವರ್ಗಕ್ಕೆ 9,650, ಕಚೇರಿ ಸ್ವಚ್ಛಗೊಳಿಸಿದ ಬೈಕ್ಗೆ 9,000, ದೆಲ್ಲಗಡ್ಡೆ ಹೊಸ ಪೈಪ್ಗಳಿಗೆ ಪಂಪ್ ಸ್ಥಾವರ ಕೇಬಲ್ ಜಿಐ ಪೈಪ್ ಖರೀದಿಸಿದ ಬಗ್ಗೆ ಪಾವತಿ 85,906, ಪೈಪ್ ಲೈನ್ ಸಾಮಗ್ರಿ ಖರೀದಿಸಿದ ಬಗ್ಗೆ ಪ್ರೆಸ್ಟೇಜ್ ಎಂಟರ್ಪ್ರೈಸಸ್ ಇವರಿಗೆ ಪಾವತಿ 60,554, ಕಲ್ಲು ಡ್ಯಾಂಬಲ್ಲಿ ಪೈಪ್ ಲೈನ್ ತುಳಸಿ ಮಜೂರಿ 8,750, ಕಚೇರಿ ನೋಟಿಸ್ ಬ್ಯಾನರ್ ಪಡೆದ ಬಗ್ಗೆ ಪಾವತಿ 3,500, ಪಂಪ್ ದುರಸ್ತಿ ಮಾಡಿದ ಬಗ್ಗೆ ಪಾವತಿ 1,07,023, ವೈದ್ಯಲೆಂಬಲ್ಲಿ ಮೋಡಿ ರಚನೆ ಬಗ್ಗೆ ಪಾವತಿ 33,988, ನೆಂಜಡಿ ಡಿಕೆಎಸ್ ಮನೆ ಬಳಿ ಚಟರಿ ರಚನೆ ಪಾವತಿ 39,545, ನೆಂಜಡಿ ಸ್ಥಾವರಕ್ಕೆ ಹೊಸ ಪಂಪ್ ಎರಡು ಪಂಪ್ ಕೇಬಲ್ ಹಾಗೂ ಜಿಐ ಖರೀದಿಸಿದ ಬಗ್ಗೆ ಪಾವತಿ 1,04,000, ನೆಂಜಡಿ ಶಾಲೆ ಬಳಿಯಿಂದ ಕಲ್ಪಾದೆಂಬಲ್ಲಿ ಪೈಪ್ ಲೈನ್ ದುರಸ್ತಿ ಮಜೂರಿ 5,920, ದೇಡಗಟ್ಟೆ ಬಸ್ ತಂಬುದಾರ ಬಳಿ ಪೈಪ್ ಲೈನ್ ತುಳಸಿ ಮಜೂರಿ 12,107, ದೇಡಗಟ್ಟೆ ಬದ್ರಿಯ ಮಸೀದಿ ಬಳಿ ಪೈಪ್ ಲೈನ್ ತುಳಸಿ ಮಜೂರಿ 14,797, ಅಡಕರೆ ಪಡಂಬಲ್ಲಿ ಪೈಪ್ ಲೈನ್ ತುಳಸಿ ಮಜೂರಿ ಪೈಪ್ ಲೈನ್ ಕಾಮಗಾರಿ 14,706, ಬೆಲ್ಮದೋಟ ಎಂಬಲ್ಲಿ ರಸ್ತೆ ಬಳಿ ಮೋಡಿ ರಚನೆ 32,504, ಶೇಕಡ 3ರಲ್ಲಿ ಸಹಾಯ ಧನ 5,000, ಕಚೇರಿಗೆ ಇಂಕ್ ಹಾಕಿರುವ ಬಗ್ಗೆ ಪಾವತಿ 7,999, ಅಂಗಡಿ ಕೋಣೆ ಎಲ್ಲ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟಿಸಿದ ಬಗ್ಗೆ ಪಾವತಿ 5,760, ದಾರಿದೀಪ ದುರಸ್ತಿ ಮಜೂರಿ ಪಾವತಿ 37,780, ಮಧ್ಯಾಹ್ನ ಬಾಲಜಾತಿಯ ಕಾಲನಿಗೆ ಹೋಗುವ ರಸ್ತೆ ಬದಿ ಕಟ್ಟಿರುವ ಬಗ್ಗೆ ಪಾವತಿ 14,933, ಘನತ್ಯಾಜ್ಯ ಕೊಂಡು ಹೋದ ಬಗ್ಗೆ ಪಾವತಿ 5,500, ಸಾಮಾನ್ಯ ಸಭೆ ಸಿಟಿ ಬಿಸ್ 4,700, ಕಡಕೂರು ಪೈಪ್ ಲೈನ್ ದುರಸ್ತಿ ಮಜೂರಿ 9,000, ನೆಂಜಡಿ ಸ್ಥಾವರ ಬಳಿ ಪೈಪ್ ಲೈನ್ ದುರಸ್ತಿ ಮಜೂರಿ 3,800, ನೆಂಜಡಿ ಹೊಸ ಸ್ಥಾವರ ಬಳಿ ಪೈಪ್ ಲೈನ್ ದುರಸ್ತಿ ಮಜೂರಿ 7,800, ದೊಡ್ಡ ಕುಂಜಿ ತೋಟದ ಬಳಿಯಿಂದ ಕಾಲುದಾರಿ ರಚನೆ ಮಾಡಿದ ಬಗ್ಗೆ ತೌಹೀದ್ ಇವರಿಗೆ ಪಾವತಿ 29,505, ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಊಟ ಹಾಗೂ ಇತರ ಉಪಹಾರ ಒದಗಿಸಿದ ಬಗ್ಗೆ ಪಾವತಿ 8,500, ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಬ್ಯಾನರ್ ಜೆಸಿಬಿ ಹಾಗೂ ಟಿಪ್ಪರ್ ಒದಗಿಸಿದ ಬಗ್ಗೆ ಪಾವತಿ 7,450, ಒಟ್ಟು ಖರ್ಚು 8,54,965, ಆರಂಭದ ಶುಲ್ಕ 23,880, ಜಮೆ 8,63,806, ಒಟ್ಟು ಜಮೆ 8,86,486, ಖರ್ಚು 8,54,965, ಉಳಿಕೆ 30,521, ನೀರಿನ ಜಮಾ ಖರ್ಚಿನ ವಿವರ, ಆರಂಭದ ಶುಲ್ಕ 8,350, ನೀರು ತೆರಿಗೆಯಿಂದ ಜಮೆ 1,38,830, ಒಟ್ಟು ಜಮೆ 1,47,780, ಪಂಪು ಚಾಲಕರ ವೇತನ 1,44,000, ಉಳಿಕೆ 3,03,380. 14ನೇ ಹಣಕಾಸು ಯೋಜನೆಯಲ್ಲಿ ಆರಂಭದ ಶುಲ್ಕ 10,15,125, ಖರ್ಚಿನ ವಿಲೆ ಅನೇಕಿದೆ ಪುಷ್ಪಲತಾ ಮನೆ ಬಳಿ ಕಾಲುದಾರಿಗೆ ಇಂಟರ್ಲಾಕ್ ಅಳವಡಿಕೆ 45,365, ಬೋರ್ಯ ಬಾಜಾತಿ ಕಾಲೋನಿಯ ರಸ್ತೆ ರಚನೆ 74,982, ಪಂಪು ದುರಸ್ತಿ ಮಾಡಿದ ಬಗ್ಗೆ ಕಲಿಗೆ ಪಾವತಿ 1,14,885, ಉಳಿಕೆ 7,78,840. ಒಂದು, ಬೆಲ್ಮದೋಟ ಶಾಲೆಗೆ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ, ಎರಡು, ಬಿಎಂ ಮೈದಿನ್ ಕುಂಜಿ ಮನೆ ಬಳಿ ಚರಂಡಿ ದುರಸ್ತಿ, ಮೂರು, ಅಂಗನವಾಡಿಗೆ ಹೊಸ ಪೈಪ್ ಲೈನ್ ರಚನೆ, ನಾಲ್ಕು, ದೋಟ ಶಾಲೆಗೆ ಶೌಚಾಲಯದ ಬಗ್ಗೆ, ಐದು, ಬಿಎಂ ಮೈದಿನ್ ಕುಂಜಿ ತೋಟದ ಬಳಿ ಕೆರೆ ರಚನೆ, ಏಳು, ಅಮ್ಮಪ್ಪನಿವರೆಗೆ ನೀರಿನ ಸಮಸ್ಯೆಯ ಬಗ್ಗೆ, ಎಂಟು, ದೊಡ್ಡ ಶಾಲೆಯ ಆವರಣ ಗೋಡೆಯ ದುರಸ್ತಿಯ ಬಗ್ಗೆ. ಎರಡನೇ ವಾರ್ಡ್ನಿಂದ ಕಲ್ಪಾದೆ ಮುಖ್ಯ ರಸ್ತೆಯಿಂದ ವಾಮನಾಚಾರ್ಯ ಮನೆ ತನಕ ರಸ್ತೆ ರಚನೆ, ಕಲ್ಪಾದೆ ನಿಡಿಯು ಕುಡಿಯುವ ನೀರಿನ ಸಮಸ್ಯೆಯ ಕುರಿತು, ಮೂರು, ರೆಂಜಾಡಿ ಮಸೀದಿ ಬಳಿ ಕಾಲುದಾರಿ ರಚನೆ, ನಾಲ್ಕು, ಕಲ್ಪಾದೆ ಪ್ರದೇಶಕ್ಕೆ ಮತ್ತು ರೆಂಜಾಡಿಗೆ ಹೊಸ ಕೊಳವೆ ಬಾವಿ ರಚನೆ, ರೆಂಜಾಡಿ ಪ್ರದೇಶಕ್ಕೆ ಹೊಸ ತೆರೆದ ಬಾವಿ ರಚಿಸುವುದು, ನೆಂಜಾಡಿ ಉಸ್ಮಾನ್ ಮನೆ ಬಳಿಯಿಂದ ಪಳ್ಳಿಯಬ್ಬ ಮನೆ ತನಕ ಚರಂಡಿ ರಚನೆ, ನೆಂಜಾಡಿ ಎಂಎ ಅಬ್ದುಲ್ಲಾ ಮನೆ ಬಳಿಯಿಂದ ಬಿಆರ್ ಮನೆ ತನಕ ಚರಂಡಿ ರಚನೆ, ನೆಂಜಾಡಿ ಬಿಆರ್ ಮನೆಯಿಂದ ಮಲ್ಲೂರು ತನಕ ಚರಂಡಿ ರಚನೆ ಮತ್ತು ಪೈದಲ್ ರಸ್ತೆಯಿಂದ ಅಭಿವೃದ್ಧಿಪಡಿಸುವುದು, ಅಂಡಿಬೆಟ್ ಹಮೀದ್ ಮನೆ ಬಳಿಯಿಂದ ಅಡಕಡೆ ತನಕ ರಸ್ತೆಯ ರಚನೆ, ಬಳಿಕ ಬಾಜಾದಿ ಕಾಲೋನಿಗೆ ಸಂಪರ್ಕ ರಸ್ತೆಯ ರಚನೆ, ಕಲ್ಪಾದೆ ಮಸೀದಿ ಬಳಿ ಸೈಡ್ ಕಟ್ಟುವುದು, ಕಲ್ಪಾದೆ ಮುಖ್ಯ ರಸ್ತೆಯಿಂದ ಪಟ್ಟಿಯಬ್ಬ ಮನೆ ತನಕ ರಸ್ತೆ ಅಭಿವೃದ್ಧಿ, ಮೂರು, ನಾಲ್ಕು, ಐದು ಗ್ರಾಮ ಸಭೆ ವಿವರ, ವಾಟ್ಸಪ್ ವಿವರ. ಒಂದು, ಮಧ್ಯಾಹ್ನ ಅಪ್ನಾ ಬಜಾರ್ನಿಂದ ಮಸೀದಿ ಹೋಗುವ ದಾರಿಯ ತನಕ ಇಂಟರ್ಲಾಕ್ ಅಳವಡಿಸುವುದು ಮತ್ತು ಚರಂಡಿ ರಚನೆ. ಎರಡು, ಮಧ್ಯಾಹ್ನ ಮೈದೂರು ಕುಂಜಿ ಅಂಗಡಿಯಿಂದ ಉಮ್ಮರ ಮನೆ ತನಕ ಮೆಟ್ಟಿಲು ರಚನೆ. ಮೂರು, ಮಧ್ಯಾಹ್ನ ಮುತ್ತಲಿ ಮನೆಯಿಂದ ಮರಕ ತನಕ ರಸ್ತೆಯ ಬಳಿ ಕಟ್ಟುವುದು. ನಾಲ್ಕು, ವಿದ್ಯಾರತ್ನ ಶಾಲೆಯ ತಿರುವಿನಿಂದ ಮೂಸಕುಂಜಿ ಮನೆ ತನಕ ಚರಂಡಿಯ ರಚನೆ. ಐದು, ಮೇನು ಇಸ್ಮಾಯಿಲ್ ಮನೆ ಬಳಿಯಿಂದ ಇಬ್ರಾಹಿಂ ಮನೆ ತನಕ ರಸ್ತೆಯ ರಚನೆ ಮತ್ತು ಚರಂಡಿ ರಚನೆ. ಬೆಲ್ಮಾ
ಪಾಲ್ದಡಿ ನಾಗಪ್ಪ ಮನೆ ಹತ್ತಿರ ತೋಡಿಗೆ ತಲೆ ಕೋಡಿ ರಚನೆ ರೆಂಜಾಡಿ ಪಾಲ್ದಡಿ ನಾಗಪ್ಪ ಮನೆ ಬಳಿ ಮನೆ ದುರಸ್ತಿ ರೆಂಜಾಡಿ ಪಾಲ್ದಡಿ ನಾಗಪ್ಪ ಮನೆಗೆ ಸೂರ್ಯ ಮಲವಡಿಸುವುದು ಮಾಂಗದಡಿ ಎಂಬಲ್ಲಿ ಚಲಡಿಗೆ ತಡರೋಜಿ ರಚನೆ ಮಾಂಗದಡಿ ಎಂಬಲ್ಲಿ ತೋಡಿಗೆ ಕಾಲು ಸಂಕ ರಚನೆ ಮಾಂಗದಡಿ ಆವತ್ತಿರೈ ತೋಟ ಬಳಿಯಿಂದ ಚರಡಿ ರಚನೆ ಹಾಗೂ ಕಾಲು ಸಂಕ ರಚನೆ ಆಗಮಿಸಿ ನಮಗೆ ನಮ್ಮ ಮಾನ್ಯ ಆಹಾರ ಸಚಿವರ ಒಂದು ಸಭೆಗೆ ಮಂಗಳೂರಿಗೆ ಹಾಜರಾಗಿರುವುದರಿಂದ ಅಲ್ಲಿಗೆ ಅವರು ಕಾರ್ಯನಿರತ ಇರುತ್ತೀಗ ನಿರ್ಮಿಸುತ್ತಾರೆ. ಅವರಿಗೆ ನಾವು ಎಲ್ಲರ ಪರವಾಗಿ ತೊಂದರೆಯನ್ನು ತಿಳಿಸ್ತಾ ಇದ್ದೇವೆ. ಆತ್ಮೀಯ ಗ್ರಾಮಸ್ಥರೇ, ಆರೋಗ್ಯ ಇಲಾಖೆಯಲ್ಲಿ ಸಿಗುವಂತಹ ಬೇಕಾದಂತಹ HIV HD HBSD ಶುಗರ್ ಟೆಸ್ಟ್ ಅವರಿಗೆ ಈ ಕೆಳಗಿನ ಸೌಲಭ್ಯಗಳು ದೊರಕಲಾಗುವುದಿಲ್ಲ. ಒಂದನೆಯದಾಗಿ ಅವಳಿಗೆ ಜನನ ಸರ್ಟಿಫಿಕೇಟ್, ಮಗುವಿನ ಬರ್ತ್ ಸರ್ಟಿಫಿಕೇಟ್ ದೊರೆಯುವುದಿಲ್ಲ. BPL ಕಾರ್ಡ್ದಾರರಿಗೆ ಜನನಿ ಸುರಕ್ಷಾ ಯೋಜನೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದರೆ 700 ರೂಪಾಯಿ, ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದರೆ 700, ಸಿಸರಿಯನ್ ಆದರೆ 1,500. ಪ್ರಸೂತಿ ಆರೈಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದರೆ 1,200 ರೂಪಾಯಿ, ತಾಯಿ ಭಾಗ್ಯ 1,000 ರೂಪಾಯಿ. ಇದು ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದವರಿಗೆ. ಮಡಿಲು ಕಿಟ್, ಇದು ಖಾಸಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದರೆ BPL ಕಾರ್ಡ್ದಾರರಿಗೆ ಮಾತ್ರ ಈ ಸವಲತ್ತು ದೊರೆಯುವುದು. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕದಲ್ಲಿ 25ನೇ ತಾರೀಕಿಗೆ ಪ್ರತಿ ತಿಂಗಳ 25ನೇ ತಾರೀಕಿಗೆ ಆಪರೇಷನ್ ನಡೆಯಲಾಗುವುದು. ಮಕ್ಕಳು ಇಲ್ಲದ ಹಾಗೆ ಇರುವಂತಹ ಆಪರೇಷನ್ ಪ್ರತಿ ತಿಂಗಳ 9ನೇ ತಾರೀಕಿಗೆ ಗರ್ಭಿಣಿ ಪರೀಕ್ಷೆಯನ್ನು ಮಾಡಿಸಿ BPL ಕಾರ್ಡ್ APL ಎನ್ನದೆ ಅವರಿಗೆ HP ಕಡಿಮೆ ಇದ್ದಲ್ಲಿ ಅವರಿಗೆ ಪ್ರೋಟೀನ್ ಪೌಡರ್ ಅನ್ನು ಕೊಡುವುದು ಹಾಗೂ ಅವರಿಗೆ ಸ್ಕ್ಯಾನಿಂಗ್ ಅಗತ್ಯವಿದ್ದಲ್ಲಿ ಕೇಸ್ ಹೆಗಡೆಗೆ ಉಚಿತವಾಗಿ ಅವರಿಗೆ ಸ್ಕ್ಯಾನಿಂಗ್ ಅನ್ನು ಮಾಡಿಸಲಾಗುವುದು. ಇನ್ನು ಮಕ್ಕಳಿಗೆ ಬೇಕಾದಂತಹ ಚುಚ್ಚುಮದ್ದುಗಳು, ಇದು ಪ್ರತಿ ಗುರುವಾರ PSC ನಾಟಕದಲ್ಲಿ ನಡೆಯುತ್ತದೆ ಹಾಗೂ ರೆಂಜಾಡಿ ಅಂಗನವಾಡಿ ಪ್ರತಿ ತಿಂಗಳ 5ನೇ ತಾರೀಕಿಗೆ ಚುಚ್ಚುಮದ್ದನ್ನು ನೀಡಲಾಗುವುದು. ಹುಟ್ಟಿದ ತಕ್ಷಣ PCG 1.5, 2, 3 ತಿಂಗಳಲ್ಲಿ ಪೆಂಟಾವರಿನ್ ಇಂಜೆಕ್ಷನ್ ಹಾಗೂ ಭಾರತ ದೇಶದಲ್ಲಿ ಪೋಲಿಯೋ ಮುಕ್ತಾಯ ಭಾರತ ದೇಶವಾಗಿದೆ. ಆದ್ದರಿಂದ ನಮ್ಮ ವಲಸಿಗರು ಬಂದು ಹೋಗುವುದರಿಂದ ಇನ್ನು ಮುಂದೆ ಪೋಲಿಯೋ ಕಾಯಿಲೆ ಬಾರದ ಹಾಗೆ ಸರ್ಕಾರವು ಈಗ ಇನ್ನು ಮುಂದೆ ಮುಂದಿನ ಜನಾಂಗಕ್ಕೆ ಪೋಲಿಯೋ ರೋಗ ಕಾಣಿಸಿಕೊಳ್ಳಬಾರದು ಎನ್ನುವ ಉದ್ದೇಶದಿಂದಾಗಿ 1.5 ಮತ್ತು 3.5 ತಿಂಗಳ ಮಕ್ಕಳಿಗೆ IPV ಪೋಲಿಯೋ ಇಂಜೆಕ್ಷನ್ ಅನ್ನು ಕೂಡ ಈಗ ಏಪ್ರಿಲಿಂದ ಪ್ರಾರಂಭಿಸಲಾಗಿದೆ. 9 ತಿಂಗಳ ಮಕ್ಕಳಿಗೆ MR ದಡಾರ ರುಬೆಲ್ಲ ಇಂಜೆಕ್ಷನ್ ಅನ್ನು ನೀಡಲಾಗುವುದು. 1.5 ವರ್ಷದ ಮಕ್ಕಳು ದಡಾರ ರುಬೆಲ್ಲ ಮತ್ತು DPT ಇಂಜೆಕ್ಷನ್ ಅನ್ನು ನೀಡುವುದು ಮತ್ತು ಶಾಲಾ ಮಕ್ಕಳಿಗೆ ಎಲ್ಲ ಪರೀಕ್ಷೆಗಳನ್ನು ವೈದ್ಯಾಧಿಕಾರಿಗಳು ಪರೀಕ್ಷಿಸಿ ಅವರಿಗೆ ಒಂದು ವೇಳೆ ಚಿಕಿತ್ಸೆ ಇದ್ದಲ್ಲಿ ಅಲ್ಲೇ ಚಿಕಿತ್ಸೆ ಮಾಡಿ ಇನ್ನೂ ಹೈ ಚಿಕಿತ್ಸೆ ಬೇಕಾದಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ರೆಫರ್ ಮಾಡಲಾಗುವುದು. ಮಾತ್ರವಲ್ಲ, ಅವರಿಗೆ ಚುಚ್ಚುಮದ್ದನ್ನು ಕೂಡ ಅಲ್ಲೇ ನೀಡುತ್ತಾರೆ. 5 ವರ್ಷದ ಮಕ್ಕಳಿಗೆ DPT ಇಂಜೆಕ್ಷನ್, 10 ವರ್ಷದ ಮಕ್ಕಳಿಗೆ TT ಇಂಜೆಕ್ಷನ್, 16 ವರ್ಷದ ಮಕ್ಕಳಿಗೆ TT ಇಂಜೆಕ್ಷನ್ ಅನ್ನು ನೀಡಲಾಗುವುದು. ಪ್ರತಿ 6 ತಿಂಗಳಿಗೆ ಒಂದು ಸಾರಿ ವಿಟಮಿನ್ ಎ ನಗರವಾಡಿಯಲ್ಲಿ ನೀಡಲಾಗುವುದು. ಜೂನ್ ತಿಂಗಳಲ್ಲಿ ಮಲೇರಿಯಾ ಮಾಸಾಚರಣೆ ಮಾಡಲಾಗುವುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಆರೋಗ್ಯ ಇಲಾಖೆಯಿಂದ ಮಾಡಲಾಗುವುದು. ಬೆಳ್ಮ ಗ್ರಾಮದ ಟೋಟಲ್ ಪ್ರೋಗ್ರೆಸ್ಗಳು, ಟೋಟಲ್ ಗರ್ಭಿಣಿಯರು 125, ಟೋಟಲ್ ಹೆರಿಗೆ 110, ಟೋಟಲ್ ಮಲೇರಿಯಾ ಕೇಸ್ 4, ಡೆಂಗ್ಯೂ ಕೇಸ್ 1, TB 1, H1 ಪತ್ತೆಯಾಗಿದೆ 1, ಹೈ ರಿಸ್ಕ್ ಇಂಜೆಕ್ಷನ್ ಟೋಟಲ್ ಇಂಜೆಕ್ಷನ್ 118. ಹಾಸ್ಪಿಟಲ್ ಇದ್ದಾರೆ, ಟ್ರೀಟ್ಮೆಂಟ್ ತೆಗಿತಾ ಇದ್ದಾರೆ. ಇದೇ ಇಲ್ಲಿ ದೇಲಗಟ್ಟೆ ಸೆಂಟರ್ನಲ್ಲಿ ಎರಡೇ ಗೊತ್ತು, ನಮ್ಮ ಮೆಂಬರ್ಗೆ ಎರಡು ಪರಿಚಯ ಎತ್ತುವಾಗ ಜನವೇ ಇಲ್ಲ. ಈಗ ಪಂಚಾಯತ್ ಕೊಡೋದು ಕಾಣುವುದಿಲ್ಲ, ಯಾವ ತಗೊಂಡ ಏನು ರೇಟ್ ಫಿಕ್ಸ್ ಮಾಡಲಿ, ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ, ಕರೆಕ್ಟ್ ಮಾಡಿ. ಏನು ತೊಂದರೆ ಆಗಿದೆ, ಇಲ್ಲಿಂದ ಇಲ್ಲಿ ಕಳಿಸಿ ಮತ್ತೊಂದು ಕಡೆಗೆ. ನಾವು ಇಲ್ಲಿ ತಗೊಂಡು ಒಂದು ಡಬ್ ಮಾಡ್ತೇವೆ, ಎರಡು ಬಂದು ನನ್ನ ತೆಗೆ ಇರ್ತಾರೆ ಪಂಚಾಯತ್ ಆಫೀಸ್ ಎದುರು ಡಬ್ ಮಾಡುವಂತೇಳಿ ಕಾಲೇಜ್ ಅದೆಲ್ಲ ಬೇಡ.
ಯಾವ್ದು ಆಪರೇಟ್ ಇವತ್ತು ಹೇಳಿ ನಮಗೆ ತಿಳಿಸ್ಬೇಕು ಅವರಿಗೆ ಡಿ ಡಿ ಸಾಹೇಬ್ ಇವತ್ತು ರಿಕ್ವೆಸ್ಟ್ ಮಾಡಿ ಇದಕ್ಕೆ ಮಾತಾಡ ಹೇಳಿದೆ ನಾವು ಕಳೆದ ಮೂರು ತಿಂಗಳ ಮೊದಲು ಬಡಕಬೈಲಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಿದ್ದೆವು. ಆ ಸ್ಥಾಪನೆಯಲ್ಲಿ ಘಟಕವನ್ನು ರಚನೆ ಮಾಡಿ ಆ ಘಟಕದಲ್ಲಿ ನಾವು ವಿಲೇವಾರಿ ಕೂಡ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ತಿಂಗಳ ತನಕ ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ಅದಕ್ಕೆ ಆ ಒಂದು ಜಾಗ ನಮ್ಮ ಜಾಗ ಅಂತ ಹೇಳಿ ಸರ್ಕಾರಿ ಭೂಮಿ ಕುಂಕಿ ಅದರ ನಮ್ಮ ಹಕ್ಕು ಅಂತ ಹೇಳಿ ಆ ಜಾಗದ ಸಂಬಂಧಪಟ್ಟಂತಹ ವರ್ಗದಿಂದ ಸಂಬಂಧಪಟ್ಟಂತಹ ಸ್ವಲ್ಪ ಮಂದಿ ಕೋರ್ಟಿಗೆ ದಾರು ಉಳಿದ ಕಾರಣ ಅದು ಸ್ಥಗಿತಗೊಂಡಿದೆ. ಅದಕ್ಕೆ ನಾವು ಈಗಾಗಲೇ ನಮ್ಮ ಕಾನೂನು ವಕೀಲರು ಕೂಡ ನಾವು ಪಂಚಾಯತ್ ವತಿಯಿಂದ ನೇಮಕ ಮಾಡಿ ಕೋರ್ಟಲ್ಲಿ ಅದರ ವಿಚಾರಣೆ ನಡೆಯುತ್ತಾ ಇದೆ. ಆದಷ್ಟು ಬೇಗ ಆ ಜಾಗ ನಮಗೆ ನ್ಯಾಯಾಲಯ ಕೊಟ್ಟರೆ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಒಂದು ಘಟಕವನ್ನು ಸ್ಥಾಪನೆ ಮಾಡ್ತೀವಿ. ಅಷ್ಟರ ತನಕ ಈ ಮೊದಲು ಯಾವ ಥರ ವಿಲೇವಾರಿ ಆಗ್ತಾ ಇತ್ತು ಆ ರೀತಿಯಲ್ಲಿ ವಿಲೇವಾರಿ ಮಾಡಲು ನಾವು ವಿಲೇವಾರಿ ಮಾಡ್ತೇವೆ. ಈಗ ನಾವು ಸರ್ಕಾರಿ ಜಾಗದಲ್ಲೇ ನಾವು ಗುರುತು ಮಾಡಿ ಸರ್ಕಾರಿ ಜಾಗ ಅದು ಕುಂಕಿ ನಮ್ಮ ಕುಂಕಿ ಅಂತ ಹೇಳಿ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿನ ಆದೇಶ ಬರುವುದಾಗ ನಮಗೆ ಅಲ್ಲಿ ರಚನೆ ಮಾಡಲು ಆಗಲಿಲ್ಲ. ಅಲ್ಲಿ ಈಗ ನಾವು ಘಟಕವನ್ನ ಕೂಡ ಮಾಡಿದ್ದೇವೆ. ಅಲ್ಲ, ನೀವು ಹೇಳಿದಿರಿ ಇನ್ನು ಮೊದಲಾಗ್ತಾ ಇದ್ದ ಜಾಗದಲ್ಲಿ ನೀವು ಹಾಕಿ ಅಂತೇಳಿ, ನಾವು ಎಲ್ಲಿ ಹಾಕ್ಬೇಕಂದ್ರೆ ನೀವು ಜಾಗ ತೋರಿಸಿ, ಸರ್ಕಾರಿ ಜಾಗ ಎಲ್ಲಿ ಉಂಟು ಅಂತೇಳಿ ತೋರಿಸಿ. ನಿಮ್ಮ ಪಂಚಾಯತ್ನಲ್ಲಿ ಇಷ್ಟು ಜನ ಇದ್ದುಕೊಂಡು ನಿಮಗೆ ಅದನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ವಾ? ನಾವು ಇಲ್ಲಿ ಪಂಚಾಯತ್ ಆಫೀಸ್ ಎದುರುಗಡೆ ಹಾಕ್ಬೇಕಾ? ನೀವು ನೋಡಿ, ಇಲ್ಲಿ ನೋಡಿ, ನಿಮ್ಮ ಮನೆ ಹತ್ರ ಈ ತೊಂದರೆ ಆಗ್ತಿದ್ರೆ ನೀವು ಇದಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಇದನ್ನು ಅನುಭವಿಸುವವರು ನಾವು. ಯಾಕೆಂತೇಳಿ ನೀವು ಬಂದು ನೋಡಿ, ಅಲ್ಲಿ ಮಸೀದಿ ಇದೆ, ಮನೆ ಇದೆ, ಇಷ್ಟು ಜನಸಂಖ್ಯೆ ಇರುವ ಜಾಗದಲ್ಲಿ ಒಂದು ಕಸ ಆಗ್ಲಿಕ್ಕೆ ಜಾಗ ನೀವು ಖಾಸಾಗಿ ಜಾಗದವ್ರು ಬಿಡ್ತಾರಾ? ಅದು ಬಿಟ್ಟು ನೀವು ಇದರ ಒಳಗೆ ಕೂತುಕೊಂಡು ನೀವು ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂತ ಹೇಳಿದ್ರೆ ಯಾರು ಬಿಡ್ತಾರ? ನೀವು ಜನ ಹುಡುಕಿ ಜಾಗ ಹುಡುಕಿಬಿಡಿ. ಅದು ಬಿಟ್ಟು ನೀವು ನಿಮ್ಮಲ್ಲಿ ಇಲ್ಲಿ ಫ್ಯಾನ್ ಅಡಿಯಲ್ಲಿ ಕೂತುಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡು ಹೇಳಿಕ್ಕೆ ಹೋದ ಅದಕ್ಕೆ ಸಮಸ್ಯೆ ಮುಗಿಯುವುದಿಲ್ಲ. ಮೊದಲು ನೀವು ಬನ್ನಿ, ನಾನು ಎಷ್ಟು ಸಲ ನೋಡಿ, ನೀವು ಜನ ಇಲ್ಲಿ ಕೇಳಿ, ಉಪಾಧ್ಯಕ್ಷರೇ ನಮ್ಮ ಮಾತನ್ನು ಕೇಳಿ. ನಾವೀಗ ನಮ್ಮ ನೋವನ್ನು ಹೇಳುವುದು, ನಾವು ಗ್ರಾಮ ಸಭೆಗೆ ಬಂದು ನಮಗೆ ಆರು ತಿಂಗಳಲ್ಲಿ ಒಮ್ಮೆ ಮಾತಾಡಲಿಕ್ಕೆ ಅವಕಾಶ ಇರುವುದು. ಪ್ರತಿ ತಿಂಗಳಲ್ಲಿ ನೀವು ಪ್ರತಿ ದಿವಸ ನೀವು ಸಿಕ್ಕುವರು, ನಿಮ್ಮ ಹತ್ರ ಹೇಳಿದ ಇದಕ್ಕೆ ಪರಿಹಾರ ಸಿಗಲಿಲ್ಲ. ಇವತ್ತು ನೀವು ಯಾಕೆ ಸ್ಟೇಜ್ ಮೇಲೆ ಹತ್ತಿರ ಕೂತ್ಕೊಂಡಿದ್ದೀರಿ? ನೀವು ನಮ್ಮೊಟ್ಟಿಗೆ ಕೆಳಗೆ ಕೂತ್ಕೊಳ್ಳಿ. ಅದು ಬಿಟ್ಟು ನೀವೆಲ್ಲಿ ಕೂತ್ಕೊಳ್ಳಿ, ಅಧಿಕಾರಿಗಳೇ ನಮಗೆ ಉತ್ತರ ಕೊಡ್ಲಿ. ಅದು ಬಿಟ್ಟು ನೀವು ಯಾಕೆ ಕೂತ್ಕೊಂಡಿದ್ದೀರಿ? ನೋಡಿ, ನಾವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು ನಮ್ಮ ಗ್ರಾಮದ ಒಂದು ಯಾವುದೆಲ್ಲ ಸಮಸ್ಯೆಗಳಿದೆಯಾ ಅದಕ್ಕೆ ಇಲ್ಲಿರುವಂತಹ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರು ಮತ್ತು ಪಂಚಾಯತ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ನೋಡಿ, 48 ಸರ್ವನಂಬರಲ್ಲಿ ನಾವು ಘಟಕವನ್ನು ಕೂಡ ಸ್ಥಾಪನೆ ಮಾಡಿ ಅಲ್ಲಿ ಅದಕ್ಕೆ ಆ 48 ಸರ್ವನಂಬರಲ್ಲಿ ಈಗಾಗಲೇ ನ್ಯಾಯಾಲಯದಲ್ಲಿ ಇರುವ ಕಾರಣ ಅಲ್ಲಿ ನಮಗೆ ನ್ಯಾಯಾಲಯದ ಆದೇಶ ಬರೋ ತನಕ ನಮಗೆ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೊಂದು, 51 ಸರ್ವನಂಬರಲ್ಲಿ ನಾವು ಗುರುತು ಮಾಡಿದಾಗ 51 ಸರ್ವನಂಬರಲ್ಲೂ ಕೂಡ ಗ್ರಾಮಸ್ಥರ ಆಕ್ಷೇಪ ಬಂತು. ಆ ಆಕ್ಷೇಪ ಬಂದಾಗ ನಮ್ಗೆ ಅಲ್ಲಿ ಅವ್ರ ಒಂದು ಕಟ್ಟು ಬೆಳೆಸುವಾಗ ಅಲ್ಲಿ ಕೂಡ ನಮ್ಗೆ ಅವಕಾಶ ಸಿಗ್ಲಿಲ್ಲ. ಇನ್ನೂ ಕೂಡ ನಾವು ಹಲವಾರು ಜಾಗದಲ್ಲಿ ನೋಡ್ತಾ ಇದ್ದೀವಿ. ಇಲಾಖೆ ಕಂದಾಯ ಇಲಾಖೆ ಅದನ್ನ ನಾವು ಇಲ್ಲಿ ಪಂಚಾಯತ್ ವತಿಯಿಂದ ಮಾಡಬೇಕಾದ ಎಲ್ಲಾ ಕೆಲಸಗಳನ್ನು ನಾವು ಕಂದಾಯ ಇಲಾಖೆ ಕಲಿಸಿದ್ದೇವೆ. ಇನ್ನು ನಾನು ತಮ್ಮ ಮುಂದೆ ಇನ್ನು ಮೊದಲಿನ ನೀವು ನಮ್ಮ ಮಾತನ್ನು ಕೇಳೋದ್ರಲ್ಲಿ ಸಮಾಧಾನ ಬೇಕು ನಿಮಗೆ. ಯಾಕೆಂದ್ರೆ ನೀವು ನಮ್ಮ ಹತ್ರ ಓಟ್ ತಗೊಂಡು ಬಂದವರು. ನೀವು ಇಲ್ಲಿ ನೀವು ಸುಮ್ಮನೆ ಬಂದು ಇಲ್ಲಿ ಕೂತ್ಕೊಳ್ಳಿಲ್ಲ. ನಾವು ನಮ್ಮ ನೋವು ನಿಮ್ಮ ಹತ್ರ ಹೇಳಬೇಕು. ಅಧಿಕಾರಿಗಳ ಹತ್ರ ಬಂದು ನಿಮ್ಮ ವಾರ್ಡಿಗೆ ಮೆಂಬರ್ ಇಲ್ಲ ಅಂತ ಹೇಳ್ತೀರಿ. ಇಲ್ಲಿ ಒಂದು ವಾರ್ಡ್ ಅಲ್ಲಿ ಆ ವಾರ್ಡಿನ ಮೆಂಬರ್ಗೆ ಅಧಿಕಾರ ಇಲ್ಲ. ಯಾವುದೋ ಒಬ್ಬ ವಾರ್ಡ್ ನಾವು ಬಂದು ಅವನ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾನೆ. ಎಂತ ಇದೆ ಅಧಿಕಾರ? ನೀವು
ನಿಮ್ಮ ರಾಜ್ಯಕ್ಕೆ ಇದ್ರೆ ನೀವು ಹೊರಗೆ ಮಾಡಿಕೊಳ್ಳಿ, ಪಂಚಾಯತ್ ಒಳಗೆ ನೀವು ಓಟ್ ತಗೊಂಡು ಬಂದು ಮಾಡಬಾರ್ದು. ಅದು ಬಿಟ್ಟು ಜನರನ್ನು ಕೊಳ್ಳೋದಕ್ಕೆ ನೀವು ಇವತ್ತು ನಾಳೆ ಡೆಂಗು ಮತ್ತೊಂದು ಬಂದ್ರೆ ನೀವು ಯಾರು ಉತ್ತರ ಕೊಡಿದ್ರೆ ಸಾಯಿವರು ಸಾಯ್ಬೇಕು. ಯಾರೋ ಅಲ್ಲಿ ಮೇಲೆ ಕೂತ್ಕೊಂಡು ಅವನಿಗೆ 50,000 ಪರಿಹಾರ ಅಂತ ಹೇಳಿದ್ರೆ ಪರಿಹಾರ ಸಮಸ್ಯೆ ಮುಗಿದಿಲ್ಲ. ನೀವು ಬನ್ನಿ, ನಾನು ಎಷ್ಟೋ ಸಲ ಪಿ ಡಿ ಓ ಆಫೀಸರ್ ಅಂತ ಹೇಳಿದ್ದೇನೆ, ಬಂದು ನೀವು ಒಮ್ಮೆ ನೋಡಿ ಸರ್ ನಮ್ಮ ಕಷ್ಟವನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಂತೇಳಿ. ಈಗ ನಿಮ್ಮ ಗ್ರಾಮಸಭೆ ಬರುವಾಗ ನೀವು ಲಾರಿ ಕಲಿಸಿ ಅದನ್ನು ತುಂಬಿಸಿಕೊಂಡು ಹೋಗಿದ್ದೀರಲ್ಲ, ಇನ್ನು ನಾವೆಲ್ಲಿ ಹಾಕ್ಬೇಕು? ಪಂಚಾಯತ್ ಎದುರುಗಳಿರುವಾಗ ಯಾರೋ ಒಬ್ಬ ಎರಡು ಮೆಂಬರ್ಗಳು ಹೇಳಿದ ಮಾತಿಗೆ ನೀವು ಬೆಲೆ ಕೊಟ್ಟು ನೀವು ಕೆಲಸ ಮುಗಿಸಿದ್ದೀರಿ, ಯಾಕೆ ನೀವು ಅದನ್ನು ನಿಲ್ಲಿಸಿದಿರಿ? ಅದಕ್ಕೆ ಮೊದಲು ಉತ್ತರ ಕೊಡಿ ಗ್ರಾಮಸ್ಥರಿಗೆ. ನೋಡಿ, ಆ ಸರ್ಕಾರ ಜಾಗದಲ್ಲಿ ಕೋರ್ಟ್ ಇದ್ದ ಕಾರಣ ಅಲ್ಲಿ ಮಾಡಬಾರ್ದಂತ ಅಲ್ಲಿ ಬಂದು ಅಲ್ಲಿಯ ನಮ್ಮ ಮಾಜಿ ಶಾಸಕರು ಮತ್ತು ಅಲ್ಲಿಯ ಸಂಬಂಧಪಟ್ಟಂತ ಸ್ವಲ್ಪ ಬಂದು ಬಂದು ಪ್ರತಿಭಟಿಸಿದ್ದಾರೆ. ಅಲ್ಲಿ ಬಂದು ಆ ಜಾಗದಲ್ಲಿ ನಮ್ಮ ಜಾಗ, ಈ ಜಾಗದಲ್ಲಿ ಯಾಕೆ ಮಾಡ್ತೀರಿ ಅಂತ ಹೇಳಿ ನಮ್ಗೆ ನಮಗೆ ಕೂಡ ಅಲ್ಲಿ ತುಂಬಾ ದಿನ ಅಲ್ಲಿ ನಾವು ಹೋಗಿ ಇದು ಎಂತ ವ್ಯತ್ಯಾಸ ಮಾಡಿದ್ರು ಕೂಡ ಅಲ್ಲಿ ಅವರ ಆ ಪ್ರದೇಶದ ಜನರು ಮತ್ತು ಮಾಜಿ ಶಾಸಕರು ಅದನ್ನ ಇದು ಮಾಡಿದ್ದಾರೆ. ಸರ್ ನಾವು ಎಲ್ಲಿ ಹಾಕ್ಬೇಕು ನಮ್ಮ ಈ ಜಾಗ ಹೇಳಿ, ನಾವು ವೆಹಿಕಲ್ ತಂದ್ರೆ ಅಲ್ಲಿ ಸುರಿಯುತ್ತೇವೆ. ನಮ್ಮ 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 ಜಾಗವನ್ನು ನೀವು ಸ್ವಚ್ಛ ಮಾಡಿಕೊಳ್ಳಿ, ಅವರ ಸ್ವಂತ ಜಾಗ ಆಗಿರ್ಬೋದು, ಅದು ನೀವು ಕೋರ್ಟಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ. ನೀವು ಪಂಚಾಯತಿನಿಂದ ನಮಗೆ ಬದಲಿ ವ್ಯವಸ್ಥೆ ಮಾಡಿಕೊಡಿ, ಅದು ನಿಮ್ಮಿಂದ ಆಗುದಿಲ್ಲದ್ರೆ ನೀವು ಗ್ರಾಮಸ್ಥರಿಗೆ ಬಿಡಿ, ನಾವು ಪಂಚಾಯತ್ ಆಫೀಸ್ ಎದುರುಗಡೆಯಲ್ಲಿ ಸುರಿಯುತ್ತೇವೆ. ನೀವು ಏನ್ ಬೇಕಾದ್ರೆ ಇಳುವರಿ ಮಾಡಿಕೊಳ್ಳಿ. 6 ತಿಂಗಳಿಗೆ ಒಮ್ಮೆ ಗ್ರಾಮಸಭೆ ಬರುವಾಗ ನಿಮಗೆ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಯಾಕೆಂದ್ರೆ ಜನರು ಬಾಯಿ ಮುಚ್ಚಬೇಕು ಅಂತೇಳಿ. ಇವತ್ತು ನೀವು ಸ್ಟೇಜ್ ಮೇಲೆ ಯಾಕೆ ಅಂತ ಕೂತ್ಕೊಂಡಿದ್ದೀರಿ? ಕೆಳಗಿಳಿ, ರಮಟ್ಟಿ ಕೂತ್ಕೊಳ್ಳಿ. ಅಧಿಕಾರಿಗಳಿದ್ದಾರೆ, ಅವ್ರ ಉತ್ತರ ಕೊಡ್ಲಿ ನಮಗೆ. ನಮಗೆ ಮಾಡ್ಲಿಕ್ಕೆ ಆಗುದಿಲ್ವಾ? ನಾವು ಖಾಸಗಿ ಜಾಗದಲ್ಲಿ ಎಲ್ಲಿ ತಗೊಂಡು ಹಾಕಬೇಕು? ನೀವು ಹೇಳಿ ನಮಗೆ, ಜಾಗ ಕೊಡಿ. ತೆಗೆದವರು ಅವರ ನೋವನ್ನು ಹೇಳಿದರೆ ಅದು ನಮ್ಮ ನೋವು. ನೀವು ಕೋರ್ಟಲ್ಲಿ ಸಿವಿಲ್ ಕೇಸ್, ಅದು ಸಿವಿಲ್ ಕೇಸ್ ಅಂದ್ರೆ 10 ವರ್ಷ ಹೋಗ್ಬೋದು. ನೀವು ಆ ನಮ್ಮನ್ನು ಜೇಪಾಕಿ ನಮ್ಮನ್ನು ಕಳಿಸೋದು ಬೇಡ. ನಿಮ್ಮ ಸ್ಪೀಚ್ ಕೇಳಿಕೆ ನಾವು ಬಂದವರಲ್ಲ, ಇಂಥ ಸ್ಪೀಚ್ ಎಷ್ಟೇ ಕೇಳಿದ್ದೇವೆ ನಾವು ಪಂಚಾಯತ್ ಆಫೀಸ್ ಎಲ್ಲ ಬೇರೆ ಕಡೆಯಲ್ಲಿ ಕೂಡ ಆಶಯ ಆಶ್ವಾಸನೆ ಎಲ್ಲ ಕೊಟ್ಟದ್ದು ಅಂತಂದು ಬೇಡ ನಮ್ಗೆ. ನಾವು ಆಶ್ವಾಸನೆ ಕೊಡೋದಲ್ಲ, ನಮ್ಮ ನಿಜ ಗ್ರಾಮದ ಅಭಿವೃದ್ಧಿ ಮುಂಚೆ ನಮ್ಮ ನಮಗಾದಷ್ಟಂತ ಕೆಲಸಗಳನ್ನು ಮಾಡಿ ಒಪ್ಪಬೇಕು. ಕೋರ್ಟ್ ಕೊಡಬೇಕು, ಕೋರ್ಟ್ ಕೊಟ್ಟಿದ್ದು ನ್ಯಾಯಾಲಯ ತೀರ್ಪು ಕೊಡಬೇಕು. ಆ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ನಮ್ಗೆ ಅಲ್ಲಿ ಮಾಡಬೇಕಾಗ್ತದೆ. ಇನ್ನು ಬೇರೆ ಜಾಗ ಕೂಡ ನಾವು ಪಂಚಾಯತ್ ಕಂದಾಯ ಇಲಾಖೆ ಕಳಿಸಿದ್ದೇವೆ, ಪಂಚಾಯತ್ ಇಲಾಖೆ ಕಳಿಸಿ ಪಂಚಾಯತಿಯಿಂದ ನಾವು ಕಂದಾಯ ಇಲಾಖೆ ಕಳಿಸಿದ್ದೇವೆ. ಅದು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಮ್ಮ ಹತ್ರ ಇದೆ. ಹೌದು ಸರ್, ನಿಮ್ಮ ಪಂಚಾಯತ್ನಿಂದ ಯಾವಾಗ ಬರ್ತೇನೆ ಅಂತೇಳಿ ಗ್ರಾಮಸ್ಥರಿಗೆ ಹೇಳಿ. ನೀವು ಯಾವಾಗ ಬರ್ಬೋದು ನೋಡಿ, ಒಂದು 10 ವರ್ಷ ನೋಡಿ, ನಾವು 10 ವರ್ಷ ಆದಷ್ಟು ಬೇಗ ಆ ಕಸ ವಿಲೇವಾರಿ ಮಾಡುವ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಸದಸ್ಯರನ್ನ ಮೀಟಿಂಗ್ ನಾವು ಚರ್ಚೆ ಮಾಡಿ ಆದಷ್ಟು ಬೇಕಾದ್ರೂ ನಾವು ಮಾಡ್ತೀವಿ. ನೋಡಿ, ಈಗ ನಿಲ್ಸಿ ಈಗ ಸಾಮಾನ್ಯ ಸಭೆಯಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ? ನಾವು ನೋಡಿ ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ಸಭೆಯಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಚರ್ಚೆ ಮಾಡಲಿ, ನೀವು ಸೂಕ್ತವಾದ ಜಾಗವು ಸಿಗದ ಕಾರಣ ಯಾಕೆ ಕೇಳಿ ಸಿಗಲಿಲ್ಲ ಹೇಳಿ. ಬೆಲ್ಮ ಗ್ರಾಮದಲ್ಲಿ ಸರ್ಕಾರಿ ಜಾಗ ಎಷ್ಟು ಉಂಟು ಅಂತ ಜನರಿಗೆ ಹೇಳಿ, ಎಷ್ಟು ಎಕರೆ ಜಾಗ ಉಂಟು. ನೀವು ನೋಡಿ, ಸರ್ಕಾರಿ ಜಾಗದಲ್ಲಿ ಹಣ ತಗೊಂಡು ಮನೆಗಟ್ಟಿಗೆ ಅವಕಾಶ ಕೊಟ್ಟಿದ್ದೀರಿ, ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ ನೀವು? ಈ ಮಾತಲ್ಲ, ಕರೆಕ್ಟ್ ಆಗಿ ಉತ್ತರ ಹೇಳಿ. ನೀವು ಕರೆಕ್ಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ. ಗ್ರಾಮಸ್ಥರ ವಿರೋಧ ಇದೆ, ಪರಿಸರದ ವಿರೋಧ ಅಂತ ಗ್ರಾಮಸ್ಥರ ನೀವು ಕೂಡ ನಮಗೆ ಒಂದೊಂದು ವಾರ್ಡ್ ಮೆಂಬರ್ ಬಂದು ಇನ್ನೊಂದು ವಾರ್ಡ್ ಮೆಂಬರ್ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಇದೆಂತ ನಿಮ್ದು
ಏನ್ ರಾಜಕೀಯ ಇದ್ರು? ನೋಡಿ, ಕಂದಾಯ ಇಲಾಖೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತಿಯಿಂದ ಈ 2 ವರ್ಷಗಳ ಹಿಂದೆಯಿಂದನೂ ಸಹ ಕಸ ವಿಲೇವಾರಿಗೆ ಕಡತಗಳು ಬರ್ತಾನೆ ಇದೆ. ಪ್ರತಿಯೊಬ್ಬರಿಗೆ ಅಂತ ಹೇಳಿದ್ರೆ ಈಗ ಅವರ ಜಮೀನು ಪಕ್ಕದಲ್ಲಿ 50 ಸೆನ್ಸ್ ಕಸ ವಿಲೇವಾರಿ ಮಾಡ್ಲಿಕ್ಕೆ ಹಾಕಂದ್ರೆ ಇದು ನನ್ನ ಮನೆ ಮುಂದೆ ಬರೋದು ಬೇಡ ಅಂತ ಅವನು ಏನ್ ಮಾಡ್ತಾನೆ? ಆಕ್ಷೇಪ ಕೊಡ್ತೇನೆ, 4 ಜನ ಕರ್ಕೊಂಡ್ಬಂದು ಪಂಚಾಯತಿ ಹತ್ರ ಗಲಾಟೆ ಮಾಡ್ತೇನೆ. ನನ್ನ ಮನೆ ಮುಂದೆ ಬೇಡ, ನೀವು ಇನ್ನೊಬ್ಬರು ಸರ್ಕಾರಿ ಜಮೀನಲ್ಲಿ ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಕುಂಕಿದಾರು ಅಂತ ಹೇಳಿದ್ರೆ ಕುಂಕಿ ಇರುವಂತ ಜಾಗವನ್ನ ನಮ್ಮ ಪಟ್ಟಿ ಮಾಡಿ ನಾವು ಏನ್ ಪ್ರಪೋಸಲ್ ಮಾಡುವಾಗ್ಲೇ ಮನೆ ನಿವೇಶನಕ್ಕಾಗ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಸವಿಲೇವರಿಗಾಗ್ಲಿ ಜಿಲ್ಲಾಧಿಕಾರಿಗಳ ಊರು ಹೋಗ್ತದೆ ಕಡತ. ಜಿಲ್ಲಾಧಿಕಾರಿಗಳಿಗೆ ಏನಂತ ಹೇಳಿದ್ರೆ ಕುಂಕಿ ವಿತ್ಡ್ರಾ ಮಾಡ್ಲಿಕ್ಕೆ ಅವ್ರಿಗೆ ರೈಟ್ಸ್ ಇದೆ. ಈ ಕುಂಕಿ ವಿತ್ಡ್ರಾ ಮಾಡ್ಲಿಕ್ಕೆ ಹೋದಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಅವರು ಮೇಲ್ಮನೆ ಪ್ರಾಧಿಕಾರ ಅಂತ ಹೇಳಿ ಹೈಕೋರ್ಟ್ ಹೋಗ್ತಾರೆ. ಈ ಕುಂಕಿ ವಿತ್ಡ್ರಾ ಅವರು ಹೈಕೋರ್ಟ್ ಅಲ್ಲಿ ದಾವೆ ಇದ್ದಾಗ ಡಿಸಿಗೆ ಬರುದಿಲ್ಲ. ಮತ್ತೆ ಉಳಿದಂತ ಕೆಲವು ಸರ್ಕಾರಿ ಜಮೀನುಗಳಿದೆ, ಅದು ಎಲ್ಲ ಅರಣ್ಯ ಜಮೀನು ಆಗಿದೆ. ನೀವು ಅನ್ಕೊಂಡಿರ್ಬೋದು ಈಗ ಮನೆ ಕಟ್ತಾ ಇದ್ದಾರೆ ಅದು ಸರ್ಕಾರಿ ಜಮೀನು, ಅವ್ರಿಗೆ ಯಾವುದೇ ಕಾರಣಕ್ಕೂ ಇವತ್ತಲ್ಲಿಂದ 10ನೇ ವರ್ಷ ಹೋದ್ರು ರೆಕಾರ್ಡ್ಸ್ ಆಗುದಿಲ್ಲ, ಅಪ್ಡೇಟ್ ಆಗುದಿಲ್ಲ. ಅರಣ್ಯ ಇಲಾಖೆ ಸಂಬಂಧಪಟ್ಟ ಜಮೀನಿಗೆ ಅದಕ್ಕೆ ಅರಣ್ಯ ಕಾಯ್ದೆ ಅಂತ ಇದೆ. ಅರಣ್ಯ ಕಾಯ್ದೆ ಅವರು ಅವ್ರು NOC ಕೊಟ್ಟು ವಿಡ್ರಾವಲ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆದ ನಂತರ ಅದು ಸರ್ಕಾರಿ ಅಂತ ಆಗುದು. ನೀವು ತಿಳ್ಕೊಂಡ್ರೆ ತಪ್ಪು, ಸರ್ಕಾರಿ ಜಮೀನು ಅಲ್ಲ, ಅರಣ್ಯ ಜಮೀನು. ಇಲ್ಲಿರುವಂತದ್ದು ಬೆಳಮದಲ್ಲಿರುವಂತಹ 80% ಜಮೀನು ಅರಣ್ಯ ಜಮೀನು ಆಗಿರ್ತದೆ. ಮನೆ ಕಟ್ಟಿದ್ರು ಸಹ ಮನೆ ಜಾಗ ಮಾರಿಕೊಂಡು ನನ್ನ ಕುಂಕಿ ಅಂತೇಳಿ ಮಾರಿಕೊಂಡು ಪಂಚಾಯತಿನ ಡೋರ್ ನಂಬರ್ ತಗೊಂಡು ಮತ್ತೆ ಯಾವ ರೀತಿಯಲ್ಲಿ ಕಟ್ಟಿದ್ದಾರೆ ಅದು ಯಾಕೆ ನೀವು ಪರಿಶೀಲಿಸಲಿಲ್ಲ? ನೀವು ಸಂಬಂಧಪಟ್ಟವರಲ್ವಾ? ನೋಡಿ, ಸಂಬಂಧಪಟ್ಟು ನೋಡಿ, ಅಂತವ್ರ ಮೇಲೆಲ್ಲ 192 ಕೇಸ್ ನಾವು ಬುಕ್ ಮಾಡಿ, ನೀವು ಕೇಸ್ ಬುಕ್ ಮಾಡಿದ್ರೆ ಸರ್ ಅವರ ಅವಧಿ ಇದನ್ನು ದೂಡಿಕೊಂಡು ಹೋಗಿ ಈಗ ಅವರು 4 ವರ್ಷ ಹೇಳಿದಾಗೆ 5 ವರ್ಷಗಳು 10 ವರ್ಷ ಕಳೆದ್ರೆ ಕಾನೂನು ಕ್ರಮ ಜರುಗಿಸ್ಬೋದೆ ಹೊರತು ರಾಜ್ಯಕ್ಕೆ ಬಂದ್ರೆ ಕೂಡಿದ್ರೆ ನೀವು ನಿಲ್ಸಿದ್ರಿ. ಒಬ್ಬ ರಾಜಕೀಯ ವ್ಯಕ್ತಿ ನಿಮಗೆ ಫೋನ್ ಮಾಡಿ ನೋಡಿ ಅದು ನಮ್ಮ ಹುಡುಗ ಇಲ್ಲ ನಮ್ಮ ಜನ ಅಂತ ಹೇಳಿದ ಕೂಡಲೇ ನೀವು ಅದನ್ನು ನಿಲ್ಲಿಸ್ತೀರಿ ಅಂತ ಉದಾಹರಣೆ ಹೇಳಿದ್ರೆ ಕೊಡಿ ನನಗೆ. ಎಷ್ಟು ಉಂಟು ಸರ್? ಯಾರು ಕಟ್ತಾ ಇಲ್ಲ ಕೊಡಿ, ಎಷ್ಟು ಉಂಟು? ಯಾರು ನಮ್ಮ ಪಂಚಾಯತ್ ನನಗೆ ಗೊತ್ತಿಲ್ವಾ? ಅಲ್ಲ, ನಮ್ಮ ಕೊಡಿ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಅವರನ್ನು ಪರಿಶೀಲಿಸಿದಿಲ್ಲ? ನೋಡಿ, ಅದನ್ನ ಹೇಳ್ತಾ ಇದ್ದೀನಿ, ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಬೆಣ್ಣಬಾದಲ್ಲಿ ಇರುವಂತಹ ಜಾಗ ಎಲ್ಲ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ್ದು. ನಾವಾದ್ರೆ ಅದಕ್ಕೆ ಪಂಚಾಯತಿಯಿಂದ ಪ್ರಪೋಸಲ್ ಕೊಟ್ಟಿರುವಂತಹ ಡೇಟ್ ಇದೆ, ಅಲ್ಲಿ ಕಡತ ಹೋಗಿರುವಂತದ್ದನ್ನು ಬೇಕಾದ್ರೆ ನಾವು ಪಂಚಾಯತ್ ಪ್ರಚಾರ ಪಡಿಸ್ತೀವಿ ನಾಳೆ. ಏನ್ ಸರ್ ನಿಮ್ಮೆಲ್ಲ ನೋಡಿ, ಅಲ್ಲ ನೋಡಿ, ಅವರಿವತ್ತು ಬಂದು ಇದನ್ನು ಹೇಳಿಕೊಂಡು ಅವರ ಸರ್ಕಾರ ಅವರು ಹೇಳಿದ ಮಾತನ್ನು ಹೇಳಿಬಿಟ್ಟಿರ್ತಾರೆ. ನೀವು PD ಆಫೀಸರ್, ನೀವು ಇವತ್ತು ಜನರಿಗೆ ಕೈ ಸಿಗುವವರು, ನೀವು ಇದನ್ನು ನಮಗೆ ಉತ್ತರ ಕೊಡೋದಾದ್ರೆ ಕೊಡಿ. ಕಸದ ವಿಲೇವಾರಿ ಸಮಸ್ಯೆ ಸಂಬಂಧಪಟ್ಟಂತೆ ನಾವು ಭಾರಿ ಕಷ್ಟಪಟ್ಟು ನಾವೊಂದು ಅದರದೇ ಸುಪ್ರೀಂ ಕೋರ್ಟ್ ಎಗೇನ್ಸ್ಟ್ ಹೋಗಿ ನಾವು ಒಂದು ಸಾರಿ ಹಿತಾಸಕ್ತಿಯ ಉದ್ದೇಶದಿಂದ ಸರ್ ನಂಬರ್ 48/1 ನಾವು ಮಾಡಿದ್ವಿ. ಈಗ ಅದು ಇತಿಹಾಸ ಬಿಡಿ, ನೀವು ಹಿಂಗೆ ಹೇಳಿದ್ರೆ ಮತ್ತೆ ಅದನ್ನು ರಿಪೀಟ್ ಅಂತ ಹೇಳ್ತೀರಿ. ಆದರೂ ಆ ಒಂದು ಸಾರಿ ಹಿತದೃಷ್ಟಿಯಿಂದ ಮಾಡಿದರೂ ಸಹ ನಮಗೆ ಅಲ್ಲಿ 6 ತಿಂಗಳಿಂದ ಕಸ ವಿಲೇವಾರಿ ಆಗ್ತಾ ಇತ್ತು. ಕೊನೆ ಹಂತದಲ್ಲಿ ಏನೋ ಅವರು ಕುಂಕಿ ಹಕ್ಕು ಅಂತ ಹೇಳಿ ಒಂದು ವಿಷಯ ಬಂದ್ರಿಂದಾಗಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಅದೇ ಆಕ್ಚುಲಿ ಇವತ್ತು ಹಿಯರಿಂಗ್ ಇದೆ. ಇವತ್ತು ಸ್ಟೇಟ್ಮೆಂಟ್ ಸಹ ನಾವು ದಿನತಾನೇ ಸೈನ್ ಮಾಡಿ ಸ್ಟೇಟ್ಮೆಂಟ್ಸ್ ನಮ್ದು ಕೊಟ್ಟಿದ್ದೇವೆ. ಅದು ಏನಾಗ್ತದೆ ಅಂತ ಇವತ್ತು ಸಂಜೆ ವಕೀಲರು ನಮಗೆ ಅದರ ಬಗ್ಗೆ ಮಾಹಿತಿ ನೀಡ್ತಾರೆ. ಆದರೆ ಈ ಹಂತದಲ್ಲಿ ನಾನು ಸಹ ಸುಮ್ಮನೆ ಕೂತ್ಕೊಂಡಿಲ್ಲ. 48/1 ನಾವು ನಮಗೆ ಕಸ ವಿಲೇವಾರಿಗೆ ಆ ಘಟಕ ಏನು ನಾವೀಗ ಸ್ಥಾಪನೆ ಮಾಡಿದ್ದೇವೋ ಅದೇ ಜಾಗವನ್ನು ನಾನು ಆಕ್ಚುಲಿ ನಾವು ಕೆಳಬದಿಯಲ್ಲಿ 60 ಸೆನ್ಸ್ ನಾವು ರಿಕ್ವೆಸ್ಟ್ ಮಾಡಿದ್ದೆವು, ಅದು ಬದಲಾಗಿ ಮೇಲ್ಗಡೆ 50 ಸೆನ್ಸ್ ಅಲ್ಲಿ ನಾವು ಕೋರಿ. ಅದಲ್ಲದೆ ನಾವು ಅರಣ್ಯ ಇಲಾಖೆಯ ನಮ್ಮ ಆರ್ಎಫ್ ಅವರಲ್ಲಿ ನಾನು ಮಾತಾಡಿದ್ದೇನೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಡೀಮ್ಡ್ ಫಾರೆಸ್ಟ್ ಕೈ ಬಿಡುವ ಪಟ್ಟಿಯಲ್ಲಿ ಇರೋದ್ರಿಂದ ಸರ್ವೆ ನಂಬರ್ಗಳು ಒಂದು 12 ಸರ್ವೆ ನಂಬರ್ ಡೀಮ್ಡ್ ಫಾರೆಸ್ಟ್ ಇದೆ. ಅದು 12 ನಂಬರ್ ಸರ್ವೆ ನಂಬರ್ ಸಹ ಅದು ಬೈ ಮಿಸ್ಟೇಕ್ ಆಗಿ ಏನಂತ ರಿಪೋರ್ಟ್ ಇಲ್ಲಿ ಕಂದಾಯ ಇಲಾಖೆಯಿಂದ ಹಿಂದೆ ವರದಿ ಹೋಗುವಾಗ ಅಲ್ಲಿ ಅವರು ಅರಣ್ಯ ಇಲಾಖೆಗೆ ಸೇರಿದ ಜಮೀನು ಡೀಮ್ಡ್ ಫಾರೆಸ್ಟ್ ಅಂತ ವರದಿ ಕೊಟ್ಟಿರೋದ್ರಿಂದ ಅದನ್ನು ಅವರು ಡೀಮ್ಡ್ ಫಾರೆಸ್ಟ್ ಅಂತ ಟ್ರೀಟ್ ಮಾಡಿದ್ರೆ ಹೊರತು RTC ಯಲ್ಲಿ ಇನ್ನೂ ಅದು ಸರ್ಕಾರಿ ಅನಾದೀನ ಅಂತಲೇ ಇದೆ. ಅದರಿಂದಾಗಿ ಕೈ ಬಿಡುವ ಪಟ್ಟಿಯಲ್ಲಿರೋದ್ರಿಂದಾಗಿ ನಮಗೆ ನಿವೇಶನಕ್ಕೆ ಹೊರತುಪಡಿಸಿ ಬೇರೆ ಉದ್ದೇಶಕ್ಕೆ ನಮಗೆ NOC ಕೊಡ್ತೇವೆ ಅಂತೇಳಿ 1 ತಿಂಗಳೊಳಗೆ NOC ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ನೀವೇನು ಸರ್ವೆ ಮಾಡಿ ನಮಗೆ ಆ ಒಂದು ಸರ್ವೆ ಕಾಪಿಯನ್ನು ಮತ್ತು ರಿಕ್ವೆಷನ್ ಲೆಟ್ರು ಥ್ರೂ ಕಂದಾಯ ಇಲಾಖೆಯಿಂದ ಬಂದಲ್ಲಿ ನಾವು NOC ಕೊಡ್ತೇವೆ ಅಂತ ಹೇಳಿದ್ದಾರೆ. NOC ಕೊಟ್ಟು ನಮ್ಮ ಮನೆಯ ಜಿಲ್ಲಾಧಿಕಾರಿಯವರು ಅದನ್ನು ನಮಗೆ ಏನು ಡೀಮ್ಡ್ ಫಾರೆಸ್ಟ್ ಇರ್ಬೋದು ಅಥವಾ ಕುಂಕಿ ಇರ್ಬೋದು ವಿರಹಿತ ಮಾಡಿ ನಮಗೆ RTC ಸಹ ನಮ್ಗೆ ಮಾಡಿಕೊಡ್ತೇವೆ ಅಂತ ಹೇಳಿ ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ನಾವು ಅದನ್ನು ನಾನು ಕೇಸನ್ನು ಸಾಧಷ್ಟು ಬೇಗ ಈಗ ಇವ್ರು ಹೇಳ್ತಾರೆ 12 10 ವರ್ಷ ಹೋಗ್ತದೆ ಸಿವಿಲ್ ಇಲ್ಲ, ಅದನ್ನ ನಾವು ಅಷ್ಟು ಫಾಲೋಅಪ್ ಮಾಡ್ತಾ ಇದ್ದೇವೆ.
ಅದನ್ನ ಬೇಗ ಇತ್ಯರ್ಥಪಡಿಸಿಕೊಳ್ಬಹುದು. ಯಾಕಂದ್ರೆ ಸರ್ಕಾರಿ ಜಮೀನನ್ನು ನೀವು ವರ್ಗ ಜಾಗ ಇರ್ಬೋದು, 10-40 ವರ್ಷಕ್ಕೆ ಬೇಕಾದ್ರೆ ಹೋಗ್ಬೋದು, ಆದ್ರೆ ಸರ್ಕಾರಿ ಜಮೀನು ಅದು ಏನು ಕೋರ್ಟ್ ಕಮಿಷನ್ ಮಾಡಿ ಅದನ್ನ ನೇಮಿಸಿ ಸರ್ವೆ ಮಾಡಿದಲ್ಲಿ ಅದು 1 ತಿಂಗಳ ಒಳಗೆ ಸಹ ನಮಗೆ ಅದನ್ನು ನಮಗೆ ನಮ್ಮ ಸರ್ಕಾರ ಭೂಮಿ ಅಂತ ನಮ್ಮ ಸುಪ್ರದಿ ಬರುವ ಸಹ ಅವಕಾಶ ನಮಗೆ ಉಂಟು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇನ್ನೊಂದು 48 ಮತ್ತು 51ರಲ್ಲಿ ಸಹ ನಾವು ಒಂದು 45ರಲ್ಲಿ ಸಹ ನಾವು ಸರ್ವೆ ನಂಬರ್ ಅಲ್ಲಿ ಸಹ ತ್ಯಾಜ್ಯ ಏನು ವಿಲೇವಾರಿಗೆ ಸಹ ನಾವು ಜಾಗವನ್ನು ಕೊಟ್ಟಿರಬೇಕು ಅಂತೇಳಿ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಅದರಲ್ಲಿ 54/1ರಲ್ಲಿ ನಮಗೆ ಕಸ ಏನದು ಮುಸ್ಲಿಂ ದಫನ್ ಭೂಮಿಗೆ ಅಂತ ಏನು RTC ಆಗಿತ್ತು, ಆದರೆ ಅದನ್ನು ನಾವು ಉದ್ದೇಶ ಪರಿವರ್ತನೆ ಮಾಡಿ ಗಣಿತ ವಿಲೇವಾರಿ ಘಟಕ ಅಂತ ಸುಮಾರು 2 ವರ್ಷ ಹಿಂದೆಯೇ ನಾವು ಅದನ್ನು ತೀರ್ಮಾನ ಮಾಡಿ ಸಹ ಕೊಟ್ಟಿದ್ದೇವೆ. ಅದು ಈಗ ಫೈಲು ನಮ್ಮ ಗಣಿತ ವಿಲೇವಾರಿ ಘಟಕಕ್ಕೆ ಅಂದ್ರೆ ಏನು ವಿಲೇವಾರಿ ಘಟಕಕ್ಕೆ ಅಂತಲೇ ಮೀಸಲಾಗಿ ಈಗ ಬರುವ ಹಂತದಲ್ಲಿ ಇದೆ. ಆದರೆ ಹಂತದಲ್ಲಿ ಏನಾಯ್ತು, 54/1ರಲ್ಲಿ 2.5 ಎಕರೆ ಜಾಗದಲ್ಲಿ ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಈ ಪ್ರಕಾರ ನಿವೇಶನಕ್ಕಂತ ಹೋದಾಗ ಆ ಜಾಗ ನಿವೇಶನಕ್ಕೆ ಹೊಂದಿಕೊಂಡಿರುವುದರಿಂದಾಗಿ 1.5 ಎಕರೆ ಜಾಗ ಅದನ್ನು ಈಗ ಏನು ಅಲ್ಲಿನ ದಲಿತ ಸಂಘಟನೆಯವರು ಬಂದು ಅದನ್ನೊಂದು ಆಕ್ಷೇಪಣೆ ಸಲ್ಲಿಸಿದ್ದಾರೆ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಹಾಗೂ ಇಲ್ಲಿ ಸಹ ಹೋರಾಟ ಮಾಡಿದ್ದಾರೆ. ಅದು ನಮಗೆ ಏನು ನಿವೇಶನಕ್ಕೇನೆ ಅದನ್ನ ಮರುಮಂಜೂರು ಮಾಡಿ ಕೊಡಬೇಕು ಅಂತೇಳಿ ಸಹ ನಮಗೆ ಇಲ್ಲಿ ಅಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಅದಲ್ಲದೆ ಅಲ್ಲಿ ಏನು 54/1ರಲ್ಲಿ ವರ್ಗ ಜಾಗ ಏನು ಕುಮ್ಕಿ ವರ್ಗ ಕುಮ್ಕಿ ಏನಿತ್ತು ಅವರ ಸಹ ನಾವು ಅದನ್ನ ಮಾತನಾಡಿ ಅವರು ಅದಕ್ಕೆ ಮನವಸ ಪರಿವರ್ತಿಸಿ ನಾವು ಒಂದು ನಾವೇನು ಜಿಲ್ಲಾ DC ಮಾನ್ಯ DC ನೋಟಿಸ್ ಬಂದರೂ ಸಹ ಅದನ್ನು ಅವರು ನಮಗೆ ಅದರ ಆಕ್ಷೇಪಣೆ ಇಲ್ಲ ಅಂತೇಳಿ ಕೊಡುವಂತ ಸಹ ನಾನು ಅವರಿಂದ ಮನವರಿಕೆ ಅವರಿಗೆ ಮನವಸ ವಹಿಸಿ ಈ ವಹಿಸಿ ಆದ ನಂತರ ಈ ಏನು ಘಟನೆ ಆಗಿದೆ. ಈಗ ಏನಾಗಿದೆ ಅಲ್ಲಿ ಸಹ 54/1ರಲ್ಲಿ ಸಹ ನಮಗೆ ಸೂಕ್ತ ಪ್ಲೇಸ್ ಅಂದರೆ ಅದೇ 54/1 ಅಲ್ಲಿ ಸಹ ಈಗ ನಮಗೆ ಕಸ ವಿಲೇವಾರಿ ಅದೇನಂತಂದರೆ ಡೀಮ್ ಫಾರೆಸ್ಟ್ ಅಲ್ಲ ಕಂದಾಯ ಇಲಾಖೆ ಭೂಮಿ ಅದು ಸರ್ಕಾರಿ ಭೂಮಿ ಅದನ್ನು ನಮಗೆ ತುಂಬಾ ಸುಲಭವಾಗಿ ನಮ್ಮ ಹೆಸರಿಗೆ ಅದನ್ನು ಮಾಡಿಸ್ಕೊಳ್ಳುವಂಥದ್ದು. ಅದು ಆಕ್ಷೇಪಣೆ ಬಂದಿರೋದ್ರಿಂದಾಗಿ ಅಲ್ಲಿ ನಿವೇಶನ ಹಂಚಿಕೆ ಮಾಡೋದ್ರಿಂದ ಅಲ್ಲಿ ಸಹ ಎಲ್ಲಿ ಹೋದರೂ ಸಹ ನಮಗೆ ಇಲ್ಲಿ 51ರಲ್ಲಿ ಸಹ ನಾವು ಅದೇ ಪ್ರಯತ್ನ ಪಟ್ಟೆವು, ಅಲ್ಲಿ ಸಹ ಆಕ್ಷೇಪಣೆ ಮಾಡ್ಬೋದು. ಜನರಿಗೆ ಇದು ಕಸ ವಿಲೇವಾರಿ ಹೇಳ್ತಿದ್ದು ಜನರು ಏನ್ ಹೇಳ್ತಾರೆ ಅಲ್ಲಿ ನಮ್ಮ ಇದರಲ್ಲಿ ಮಾಡುದು ಬೇಡ ಅಂತೇಳಿ. ನಾವೀಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ, ಆದ್ರೂ ನಾವು ಅದನ್ನು ಕಣ್ಣು ಮುಚ್ಚಿ ಕೂತೊಳ್ಳಿ ಅವ್ರ ಜನ ಹೇಳ್ತಾರೆ ಅಂತ ಹೇಳಿದ್ರು ಸಹ ನಾವು ಅದ್ರ ಬಗ್ಗೆ ತುಂಬಾ ನನ್ನ ಒಪಿನಿಯನ್ ಹೇಳ್ತಿದ್ದೆ, ನನ್ನ ಪಂಚಾಯತ್ ಮತ್ತು ನಮ್ಮ ಪರವಾಗಿ ನಾನು ಹೇಳ್ತಿದ್ದೇನೆ, ಎಲ್ಲರೂ ಒಗ್ಗಟ್ಟಾಗಿ ನಾವು ಕಸದ ವಿಲೇವಾರಿ ಸಂಬಂಧಪಟ್ಟಂಗೆ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಅದೇ ಒಂದು ಯಾವ ಹಂತದಲ್ಲಿ ಅದು ನಮಗೆ ಒಂದು ಇಂಜರಿ ಹಿಂದೆ ಒಂದು ಏನೋ ಸ್ವಲ್ಪ ನಮಗೆ ಸೋಲಾಗ್ತಾ ಇದೆ ಅಂತ ನಮಗೆ ಅನಿಸ್ತಾ ಇಲ್ಲ. ಯಾಕೆ ಯಾವ ಉದ್ದೇಶ ಆಗ್ತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇಲ್ಲ. ಇದು ವೈಯಕ್ತಿಕ ಹಿತಾಸಕ್ತಿಯ ಅಥವಾ ಸಣ್ಣ ಹಿತಾಸಕ್ತಿಯ ಏನಂತೇಳಿ ನಮಗೂ ಅರ್ಥ ಆಗ್ತಾ ಇಲ್ಲ. ಆದ್ರೂ ನಾವು ನಮ್ಮ ಪ್ರಯತ್ನವನ್ನು ಬಿಟ್ಟಿಲ್ಲ. ನಿಮ್ಮ ಕಷ್ಟ ನಮಗೆ ಅರ್ಥ ಆಗ್ತಾ, ನೀವು ಹೇಳಿದ್ದು ಸರಿ, ಇಲ್ಲಿ ಏನಾಗಿದೆ ನಮ್ಮ ನಿರ್ಮಗ್ರಹಕ್ಕೋಸ್ಕರ ಸಿಕ್ಕಿದೆ, ಸ್ವಚ್ಛ ಗ್ರಾಮ ಅಂತ ಸಿಕ್ಕಿದೆ, ಆದ್ರೆ ಕಸದ ವಿಲೇವಾರಿಯಿಂದ ಏನು ಸರಿಯಾಗಿ ಸಮರ್ಪಕ ವಿಲೇವಾರಿ ಇಲ್ಲದ್ರಿಂದಾಗಿ ಅದಕ್ಕೆ ಒಂದು ನಮಗೆ ಕಪ್ಪು ಚುಕ್ಕಿ ಬಂದಿದೆ. ಅದು ಖಂಡಿತ ನಾವು ಒಪ್ಕೊಳ್ತೇವೆ. ಆದ್ರೆ ಈಗ ರಸ್ತೆ ಬದಿಯಲ್ಲಿ ಯಾವುದೇ ಕಸವನ್ನು ಬಿಸಾಡ್ತಾ ಇಲ್ಲ, ಆದ್ರೆ ಒಳ ಪ್ರದೇಶದಲ್ಲಿ ಕಸವನ್ನು ಈಗ ಹಾಕುವಂತದ್ದು ನಾವು ತಿಂಗಳಿಗೆ ಒಂದ್ ನಿಮಿಷ ಈಗ ಅವ್ರು ಹೇಳಿದ್ರು ನಾವು ಗ್ರಾಮಸಭೆ ಹಿಂದಿನ ಅದು ಅವರದ ಒಪಿನಿಯನ್, ನನ್ನ ಒಪಿನಿಯನ್ ಹೇಳ್ತೀನಿ. ಹಿಂದಿನ ದಿನ ಅವರು ಬಂದ್ರು ಅಂತ ಕಾಕತಾಳೆ ಈಗ ಇಷ್ಟು ಸಲ ಗ್ರಾಮಸಭೆ ಅಷ್ಟು ಗ್ರಾಮಸಭೆ ಹಿಂದೆ ಅಂದ್ರೆ ಒಂದ್ಸಲ ಯೋಜನೆ ಬಂದಿರ್ಬೋದು. ಆದ್ರೆ ನಾನು ನಿಮಗೆ ಗಮನಕ್ಕೆ ಮಾತಾಡಿದ್ದು ಸತ್ಯ ಸಂಗತಿ. ನಮ್ಮ ನಾನು 3ನೇ ವಾರ್ಡಲ್ಲಿ ವಾಸಿಸುವ 3ನೇ ವಾರ್ಡಿಗೆ ನಿಮ್ಮ ಗಾಡಿ ಬಂದಿದೆ ಯಾವಾಗ? ನಿನ್ನೆ ಸಾಯಂಕಾಲ ರಾತ್ರಿ 6 ಗಂಟೆಗೆ. ಯಾಕೆ ಬಂದು ನಿನ್ನೆ ಕಲ್ಸಿದ್ರಿ? ನಾವು ಹೇಳಲಿಕ್ಕೆ ಶುರು ಆಗಿ ಪ್ರತಿ ತಿಂಗಳು ನಾವು ತಿಂಗಳಿಗೆ ಅಲ್ಲಿಗೆ ಸಂಬಂಧಪಟ್ಟ 3 ಮೆಂಬರ್ ಕೇಳಿ ಕೇಳಿ, ಅವ್ರ ಹತ್ರ ಬಂದಿದ್ದಾರೆ, ಎಲ್ಲಿ ಬಂದಿದ್ದಾರೆ ಕೇಳಿ, ಪಕ್ಕದ ಮೆಂಬರ್ ಇದ್ದಾರೆ ಅವ್ರ ಹತ್ರ ಕೇಳಿ, ಕಲ್ಸಿದ್ದಾರೆ ಕೇಳಿ, ಹೇಳ ಕಬೀರ್ ಭಾಯ್ ಕಸವನ್ನು ಕೇಳಿ ನೀವು. ಅವರೇ ಹೇಳಿದ್ರು, ನೀವಲ್ಲ ಹೇಳಿದ್ದು. ನಾನು
ನೀವು ಮನೆ ಭೇಟಿ ಮಾಡಿದ್ದೀರಾ? ನಾನು ಹೇಳುದು ಅಷ್ಟೇ. ಈಗ ನಮ್ಗೆ ಏನಾಗಿದೆ, ನಾವು ಇಲ್ಲಿ ಅಂದ್ರೆ ಈಗ 51ರಲ್ಲಿ ನಾವೀಗ ಮಾಡ್ತೇವೆ ಅಂತ ಹೇಳಿದೇವಾ? ಈಗ ಅದು ಮುಖ್ಯವಾಗಿ ಅಲ್ಲಿ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಬಿಡಿ ಬಿಡಿ, ಅದು ಆದದ್ದು ನಿಜ ಸಂಗತಿ, ನಾನು ಹೇಳಿದ್ದು ನಿಜ ಸಂಗತಿ, ಈಗ ನೀವು ಹೇಳ್ತಿರೋದು ನಿಜ ಸಂಗತಿ, ಆಕ್ಷೇಪಣೆ ಬಂದು ನಿಜ ಸಂಗತಿ. ಈಗ ಅಲ್ಲಿ ನಾವು ಅಲ್ಲಿಗೆ ಬಂದಿರೋದು ನೀವು ಹೇಳಿದ್ರಿ, ನಾವು ಅಲ್ಲಿ ಮಾಡುದಿಲ್ಲ, ಈಗ ಮಾಡ್ತೇವೆ ಅಂತ ಹೇಳಿಲ್ಲ ಅಲ್ಲ, ನಾವು ಆಕ್ಷೇಪಣೆ ಬಂದು ಎಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಇಡೀ ಗ್ರಾಮದ ಎಲ್ಲ ಜನರು ನಾನು ಹೇಳ್ತಿದ್ದೇನೆ ಬಿಟ್ಟು, ನಾನು ಒಂದೇ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಹೇಳಿಲ್ಲ. ಎಲ್ಲೋ ಎಲ್ಲಿ ಹೋದ್ರು ಸಹ ಇಲ್ಲಿ ಈ ಪ್ರತ್ಯೇಕವಾಗಿ ಬೆಳಮ ಗ್ರಾಮ ಪಂಚಾಯತ್ ಅಂತಲ್ಲ, ಎಲ್ಲ ಗ್ರಾಮದಲ್ಲಿಯೂ ಕಸ ಸಂಬಂಧಪಟ್ಟಾಗಿ ಇದೇ ಆಗುವಂತದ್ದು. ಎಲ್ಲಿ ಹೋದ್ರು ಸಹ ಇಲ್ಲಿ ಬೇಡ ಇಲ್ಲಿ ಬೇಡ ಆಕ್ಷೇಪಣೆ ಮಾಡ್ತಾ ಇದ್ದೇನೆ. ನಾನೀಗ ಅವರ ಇದಕ್ಕೆ ಹಕ್ಕಿಗೆ ನಾನು ಇದು ಮಾಡ್ತಾ ಇಲ್ಲ, ಏನು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾನು ಅದಕ್ಕೆ ನಾನು ಮಾಡಬೇಡಿ ಅಂತ ನಾನು ಹೇಳಿದ್ರೆ ಅವರ ಹಕ್ಕು ಅವರು ಅದು ಮಾಡ್ಬೋದು. ಆದ್ರೆ ಅಲ್ಲಿ ಸಾಧಕ ಬಾಧಕ ನೋಡಬೇಕು, ನಾವು ಸೈಂಟಿಫಿಕ್ ಆಗಿ ನಾವು ಅದನ್ನು ಮಾಡುವಂತದ್ದು. ಅದು ಈಗ ಅದು ಮುಖ್ಯವಾದ್ಯ 51 ಬಿಡಿ, ಈಗ ನೀವೀಗ ಚರ್ಚೆ ಮಾಡುವಂತ ನಾನು ಆ ಒಂದು ಇದು ಬಂದಾಗ ಪ್ರಸ್ತಾಪ ಮಾಡಿದ್ದೇನೆ, ಅದು ಮುಖ್ಯವಾದ್ಯ. ದಯವಿಟ್ಟು ಅದರ ಬಗ್ಗೆ ಚರ್ಚೆ ನಮಗೆ ಏನು ಯಾವ ಹಂತದಲ್ಲಿ ಇದೆ ಅಂತ ಇವತ್ತು ಗೊತ್ತಾಗ್ತದೆ. ಅದರಲ್ಲಿ ನಾವು ಒಂದು ನಮಗೆ ಇವತ್ತು ಯಶಸ್ಸು ಸಿಕ್ಕಿದ್ರೆ ಕೋರ್ಟ್ ಅಲ್ಲಿ, ಅದನ್ನ ನಾವು ಮುಂದಕ್ಕೆ ನಮ್ಮ ಹೆಸರಿಗೆ ಅದನ್ನ ಎನ್ನುವಂತ ಜವಾಬ್ದಾರಿ ನಮ್ದು, ನಾವು ಸಷ್ಟು ಫಾಲೋಅಪ್ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮನ್ನು ಒಂದು ಕಳಪಕ್ಷ ಕೊಡಿ, ಯಾಕೆಂದ್ರೆ ನೀವು ಹೇಳ್ಬೋದು 2 ವರ್ಷದಿಂದ ಅದೇ ಹೇಳ್ತಾ ಇದ್ದೀವಿ, ಆದ್ರೆ 2 ವರ್ಷದಿಂದ ನಾವು ಕಷ್ಟಪಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ನಾವು ಕಷ್ಟಪಡ್ತಿರೋದನ್ನ ವಿಷಯವನ್ನೇ ಹೇಳ್ತಾ ಇದ್ದೇವೆ. ದಯವಿಟ್ಟು ನೀವು ಅದನ್ನ ಸಹ ಅರ್ಥ ಮಾಡ್ಕೊಳ್ಬೇಕು, ನಮಗೆ ಸಪೋರ್ಟ್ ಆಗಿ ಸಪೋರ್ಟಿವ್ ಆಗಿ ನೀವಿರಬೇಕು. ಕಂದಾಯ ಇಲಾಖೆ ಎಷ್ಟು ಪತ್ರಗಳಿವೆ, ನಾನು ನಿಮಗೆ ನೀವು ಯಾರು ಬೇಕಾದ್ರೆ ನಾಳೆ ಬಂದು ಪಡ್ಕೊಳ್ಬಹುದು. ನೀವು ಕೇಳ್ತೀನಿ, ನಾನು ನಿಮಗೆ ಮಾಹಿತಿ ಹಾಕಿ ಹೇಳ್ಬೇಡಿ, ನಿಮಗೆ ಎಲ್ಲ ಮಾಹಿತಿ. ನಾವು ಏನು ಕಂದಾಯ ಇಲಾಖೆಗೆ ನಾವು ಏನು ನಮ್ಮ ಕಸವಿಲ್ಲರಿಗೆ ಸಂಬಂಧಪಟ್ಟಾಗ ಏನೆಲ್ಲ ನಾನು ಕರೆಸ್ಪಾಂಡ್ ಮಾಡಿದ್ದೇನೆ, ನಿಮ್ಗೆ ಎಲ್ಲ ಒಂದು ಮಾಹಿತಿ ನಿಮಗೆ ನಾನು ಕೊಡ್ತೇನೆ. ಸರ್ಟಿಫಿಕೇಟ್ ಕಾಪಿ ಕೊಡ್ತಿದ್ದೇನೆ ನಿಮಗೆ, ಅಷ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ನೀವು ಅಲ್ಲ, ದಯವಿಟ್ಟು ನಿಮಗೆ ಸಹ ಗೊತ್ತಿದೆ ನೋಡಿ, ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಸಹ ಕಂದಾಯ ಇಲಾಖೆಯಲ್ಲಿ ಇದ್ದವರು ಅಧಿಕಾರಿ, ನೀವು ಸಹ ಒಬ್ರು ಸಾರ್ವಜನಿಕ ಅಧಿಕಾರಿಯಾಗಿದ್ದುಕೊಂಡು ಈಗ ಆಗ ಏನಲ್ಲಿ ನೀವು ಒಂದು ಏನು ಆ ಸೀಟಲ್ಲಿ ಎಂಪತಿ ಅಂತ ಹೇಳ್ತೇವೆ, ನಮ್ಮ ಪ್ಲೇಸ್ ನೀವು ಯೋಚನೆ ಮಾಡಿ. ನಾವು ಇಲ್ಲಿ ಇಷ್ಟು ಕಷ್ಟಪಡ್ತಿರುವಾಗ ಒಬ್ಬ ಅದನ್ನೇ ಪದೇ ಪದೇ ನಮ್ಗೆ ಕೆಳಕ್ತಿದ್ರೆ ನಮಗೆ ಬೇಜಾರು ಆಗುದಿಲ್ಲ, ಬೇಜಾರಾಗುದಿಲ್ಲ? ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಸಹ ಮನುಷ್ಯರು ಅಲ್ವಾ ಅಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಸಹ ಕಷ್ಟಪಟ್ಟಿದ್ದೇವೆ, ನಾವು ನಿಮಗೆ ಗೊತ್ತಿದೆ ಅದು ವಿಷಯ, ನಾವು ಕಷ್ಟಪಟ್ಟಿದ್ದು ಗೊತ್ತಿದೆ. ಆದ್ರೂ ಪುನಃ ಪುನಃ ಅದನ್ನೇ ನೀವು ಪ್ರಯೋಜನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತೇವೆ. ನಾವು ಕೆಲಸ ಕಷ್ಟಪಟ್ಟು ನಾವು ಕೆಲಸ ಮಾಡೋದಕ್ಕೆ ಈಗ ನಾನು ಸ್ಯಾಲರಿ ಕೊಡ್ತಿದ್ದೆ, ನೀವು ಕೇಳ್ಬೋದು ಏನು ಸ್ಯಾಲರಿ ಕೊಡ್ತಾ ಇಲ್ಲ ನಿಮಗೆ ಅಂತೇಳಿ. ಕಷ್ಟ ಸ್ಯಾಲರಿ ಕೊಡ್ತಾ ಇರೋದಕ್ಕೆ ಅಷ್ಟಕ್ಕೆ ನಾವೀಗ ನಾವು ಕಾಯಿ ಸ್ಯಾಲರಿ ಕೊಟ್ಟ ಸೀಮಿತ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಹೆಚ್ಚು ಮಾಡ್ತಿದ್ದೇವೆ. ನಮಗೆ ಮನಸ್ಸಾಕ್ಷಿ ಇದೆ, ನಾನು ಮನಸ್ಸಾಕ್ಷಿ ವಿರುದ್ಧವಾಗಿ ನಾನು ಸಹ ಕೆಲಸ ಮಾಡೋದಿಲ್ಲ, ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ದಯವಿಟ್ಟು ನೀವು ಅದಕ್ಕೆ ನಮಗೆ ಅರ್ಥ ಮಾಡ್ಕೊಳ್ಬೇಕು, ನಾವೊಂದು ಕೆಲಸ ಮಾಡೋದಕ್ಕೆ ನೀವು ನಮಗೆ ಸಪೋರ್ಟಿವ್ ಆಗಿರಬೇಕು. ಅದು ಬಿಟ್ಟು ಈಗ ನೀವು ಇಲ್ಲಿ ಹೇಳಿ ಈಗ ಜಗಳ ಮಾಡ್ಕೊಂಡಿದ್ರೆ ಈಗ ಮತ್ತೆ ಜಗಳ ಸಾರಿ ಜಗಳ ಅಂತ ಚರ್ಚೆ ಮಾಡ್ತಾ ಇದ್ದೆ ಸಾರಿ ಅಂತ ಹೇಳಿದೆ, ವಾಪಸ್ ರಿಪೀಟ್ ಮಾಡ್ಬಿಟ್ಟು ಚರ್ಚೆನ ಜಗಳ ಅಂತ ಹೇಳಿ ಸಾರಿ ಅಂತ ಹೇಳಿದ್ರೆ ತಪ್ಪಿಗೆ ಬಂದದ್ದು ಅಂತ ಚರ್ಚೆ ಮಾಡ್ತಿದ್ದೇವೆ. ಇದು ಭಾಷಣ ಅಲ್ಲ, ನಾನು ನಿಮ್ಮ ಹತ್ರ ಮಾತುಕತೆ ಮಾತನಾಡ್ತಾ ಇರೋದು. ನಾವು ಯಾವ ಸರ್ಕಾರಿ ಜಾಗದಲ್ಲೂ ಕೂಡ ನಾವು ಜನಚಾರಿ ವಿಧವಾದ ಘಟಕ ಮಾಡ್ಲಿಕ್ಕೆ ನಾವು ಹೊರಟಿದೀವ. ನಾವು ಒದ್ಲೇನೇ ದಿನೇ, ಅದಕ್ಕಿಂತ ಒಂದು ದಿವಸ ಮುಂಚೆನೆ ಪಂಚಾಯತ್ ಆಕ್ಷೇಪ ಲೆಟರ್ ಬರ್ತದೆ. ನಾವು ಪಂಚಾಯತ್ ಸದಸ್ಯರಾಗಿ ಏನೆಲ್ಲ ಪ್ರಯತ್ನ ಮಾಡಬೇಕು, ಆ ಪ್ರಯತ್ನ ಎಲ್ಲ ನಾವು ಮಾಡಿದ್ದೇವೆ. ಕೊಡಾಜ ಪಂಚಾಯತ್ ಅಧ್ಯಕ್ಷರಲ್ಲಿ ಕೂಡ ಪಿಡಿಓ ಅಧಿಕಾರಿಗಳಲ್ಲಿ ಒಂದು ಮಾತನಾಡಿ, ಕೋಟೆಗಾರ ಪಂಚಾಯತ್ ಕೂಡ ನಾವು ಮಾತಾಡಿದ್ದೀವಿ, ಕೊಣಾಜ ಪಂಚಾಯತ್ ಕೂಡ ಮಾರುಕಟ್ಟೆ ಒಂದು ಗಣರಾಜ್ಯ ವಿಲೇವಾರಿ ಘಟಕವನ್ನು ಮಾಡೋಣ ಅಂತ ಹೇಳಿ ಡಿಎಸ್ ಅವರಿಗೆ ಹೇಳಿ ಕೊಣಾಜ ಪಂಚಾಯತ್ ಅಲ್ಲಿ ಈಗ ನಾವು ಮಾಡುವ ಜಾಗದಲ್ಲಿ ಮಾಡುವ ಅಂತ ಹೇಳಿ ನಾವು ಅಲ್ಲಿ ಬೇಡಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಅಲ್ಲದೆ ಉಳ್ಳಾಲ ಪುರಸಭೆ ನಗರಸಭೆ ಅಧಿಕಾರಿ ಹತ್ರ ಹೋಗಿ ನಮ್ಮ ಇಲ್ಲಿರುವಂತಹ ಕಸ ವಿಲೇವಾರಿಯನ್ನು ನಮ್ಮ ಅವರ ಬಂದ ವಾಹನದಲ್ಲಿ ಕೊಂಡೋಗ್ಬೋದು ಅಂತ ಹೇಳಿ ವಿಚಾರಿಸಿದಾಗ ಅಲ್ಲಿ ಕೂಡ ನಮ್ಗೆ ಒಪ್ಪಿಗೆ ಸಿಗ್ಲಿಲ್ಲ. ಯಾವ ಸರ್ಕಾರ ಜಾಗದಲ್ಲಿ ನಾವು ಮಾಡ್ಲಿಕ್ಕೆ ಹೊರಡ್ತೀವ, ಗ್ರಾಮಸ್ಥರಿಂದ ನಮ್ಮ ಮನೆಗೆ ತೊಂದರೆ ಆಗ್ತದೆ, ನಮ್ಗೆ ತೊಂದರೆ ಆಗ್ತದೆ ಅಂತಲೇ ಗ್ರಾಮಸ್ಥರೇ ಆಕ್ಷೇಪವನ್ನ ಸಲ್ಲಿಸ್ತಾ ಇರ್ತಾರೆ. ಈಗ ನಮ್ಮ ಇಲಾಖೆಯಲ್ಲಿ ಹಸು ಸಾಕಾಣಿಕೆ ನಮ್ಮಲ್ಲಿ ಸಹಾಯಧನ ಸಿಗುತ್ತದೆ. 2 ಹಸು ಸಾಕಾಣಿಕೆಗೆ 120,000 ರೂಪಾಯಿ, ಅದರಲ್ಲಿ ಸಾಮಾನ್ಯ ಜನರಿಗೆ 25% ಮತ್ತು SC/ST 50%. ಆ ಘಟಕದ ವೆಚ್ಚ 120,000, ಅದು ಒಂದೊಂದು ದನಗಳಿಗೆ 60,000 ಅಂತೆ, ಹಾಗೆ ಒಂದು ದನಕ್ಕೆ 40,000 ಮತ್ತು ಇನ್ಸೂರೆನ್ಸ್ ಅವೆಲ್ಲ ಸೇರಿ 60,000 ರೂಪಾಯಿ ಆಗ್ತದೆ. ಮತ್ತೆ ಕೋಳಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ ಮತ್ತೆ ಈ ಹಂದಿ ಸಾಕಾಣಿಕೆ ಇವೆಲ್ಲ ಯೋಜನೆಗಳಿದ್ದಾವೆ. ಅದರ ಸಲುವಾಗಿ ನಾನು ಈಗಾಗಲೇ ಪಿಡಿಒಗಳಿಗೆ ಅದರ ಬಗ್ಗೆ
ಅರ್ಜಿಯನ್ನು ಕೊಟ್ಟಿದ್ದೇನೆ. ತಾವು ಯಾರಾದರೂ ಆಸಕ್ತಿ ಇದ್ದವರು ಆ ಅರ್ಜಿಗಳನ್ನು ತುಂಬಿ ನಮ್ಮ ಇಲಾಖೆ ನಮ್ಮ ಪಶುಸಂಗೋಪನೆ ಇಲಾಖೆ ಅಂದ್ರೆ ಪಶು ಆಸ್ಪತ್ರೆ ಪಾವು ಇಲ್ಲಿ ಅರ್ಜಿಗಳನ್ನು ಕೊಟ್ಟರೆ ನಾವು ಮೇಲಾಧಿಕಾರಿಗಳಿಗೆ ಕಳಿಸಿಕೊಡ್ತೇವೆ. ಅದು 15 ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಇದು ಮಾಡಿ. ಆಸಕ್ತಿ ಇದ್ದವರು ಅದನ್ನ ಇದು ಮಾಡಬೇಕು. ಮತ್ತು ಇದರಲ್ಲಿ ಇನ್ನೊಂದು ಯೋಜನೆ ಇದೆ, ಅಮೃತ ಯೋಜನೆ ಅಂತಿದೆ, 6 ಸಾವಿರಕ್ಕೆ 3 ಮರಿಗಳಿಗೆ ಇದೊಂದು ಅಮೃತ ಯೋಜನೆ ಅಂತಿದೆ, ಅದು ವಿಧವೆಯರು ಮತ್ತು ಮಹಿಳೆಯರು ಮಾತ್ರ. ಅದರ 7.5 ಸಾವಿರ ಸಾಮಾನ್ಯ ಜನರಿಗೆ ಮತ್ತೆ SC/ST 9,000 ಇದು ಸಬ್ಸಿಡಿ. ಅದರಲ್ಲಿ 3 ಮರಿಗಳನ್ನು ತಗೋಬೇಕು, 5 ತಿಂಗಳಿಂದ 8 ತಿಂಗಳ ಒಳಗಡೆ 3-6 ಮರಿಗಳನ್ನು ತಗೋಬೇಕು. ಆ ಥರ ಒಂದು ಸೌಲಭ್ಯ ಇದೆ, ಅದು ಅಮೃತ ಯೋಜನೆ ಅಂತಿದೆ. ಮತ್ತು ಇನ್ನೊಂದಿದೆ ಅಂದ್ರೆ ಈಗ 6 ಸಾಕಾಣಿಕೆಯಲ್ಲಿ 10+1 ಅಂದ್ರೆ 10 ಹೆಣ್ಣು ಮರಿ ಮತ್ತು 1 ಗಂಡು ಮರಿ, ಅದರದ್ದು ಯುನಿಟ್ ಕಾಸ್ಟ್ 67,440. ಮತ್ತು ಸಾಮಾನ್ಯ ಜನರಿಗೆ ಅದು ಇದಾಗಿದೆ, ಜನರೆಲ್ಲ ನಮ್ಮ ಕೊಣಜೆ ಭಾಗದಲ್ಲಿ ತುಂಬಾ ಉಪಯೋಗ ತುಂಬಾ ತಗೊಂಡಿದ್ದಾರೆ. ಹಾಗೂ ಸಹ ಈ ಸಲ ಇದಕ್ಕೊಂದು ಕಮಿಟಿ ಇದೆ, ಎಲ್ಲ ಅರ್ಜಿಗಳನ್ನ ತಗೊಂಡು ತಾಲೂಕು ಪಂಚಾಯತ್ ಕಳಿಸ್ತೇವೆ, ಅಲ್ಲಿ ಎಲ್ಲ ಇದು ಮಾಡಿ ಪುನಃ ಅದನ್ನು ಆಯ್ಕೆ ಮಾಡುವವರು ತಾಲೂಕು ಪಂಚಾಯತ್. ಹೀಗಾಗಿ ಮತ್ತು ಮಳೆಗಾಲ ಮಳೆ ಸ್ಟಾರ್ಟ್ ಆಗೋದ್ರಿಂದ ಕೆಲವೊಂದು ಜಾನುವಾರುಗಳಿಗೆ ರೋಗ ರುಜಿನಗಳು ಬರದಾಗೆ ನಮ್ಮಲ್ಲಿ ಲಸಿಕೆಗಳೆಲ್ಲ ಲಭ್ಯ ಇರ್ತದೆ. ಏನಾದರೂ ತಮ್ಮಲ್ಲಿ ರೋಗಗಳೇನಾದರೂ ಕಂಡು ಬಂದಲ್ಲಿ ನಮ್ಮ ನೇರವಾಗಿ ನಮ್ಮ ಇಲಾಖೆಗೆ ಭೇಟಿ ಕೊಡಬೇಕು ಅಂತ ತಮ್ಮಲ್ಲಿ ನನಗೆ. ನಮ್ಮದು ಅಂದರೆ ನನ್ನದು ಆ್ಯಕ್ಚುಯಲ್ ಯೂನಿಟ್ ಕೊಣಜೆ, ಪಶುಶಿಕ್ಷಣ ಕೊಣಜೆ ಪಂಚಾಯತ್ ಹತ್ತಿರ ಆಗ್ತದೆ. ಮತ್ತು ನಮ್ಮ ಹೆಡ್ ಆಫೀಸ್ ಅಂದರೆ ಪಾವು ಅಂತ ಹೇಳಿ ಒಬ್ಬೊಬ್ಬರೇ ಇರ್ತೀವಲ್ಲ ಹಾಗಾಗಿ ಆಗ್ತದೆ. ಅಲ್ಲ ಈಗ ಫೋನ್ ಮಾಡಿ, ಈಗ ಅಲ್ಲ ಒಬ್ಬೊಬ್ರು ಏನಾದ್ರು ಆಫೀಸ್ ಕೆಲಸ ಇದ್ದಾಗ ಆ ತರ ಆಗ್ತದೆ. ನೀವು ಸಹ ಸರ್ಕಾರ ಅಲ್ಲ ಅಲ್ಲ ಹಾಗೆ ಅದೇ ಈಗ ನೋಡಿ, ಈಗ ಸಿಬ್ಬಂದಿ ಇದ್ದಾರೆ, ಈಗ ಫೋನ್ ಮಾಡಿ ಮತ್ತೆ ಏನಾದ್ರು ಇದ್ರೆ ನಾವು ಏರ್ಪಾಡ್ ಮಾಡ್ತೇವೆ. ಅಲ್ಲ ನೀವು ಅದಕ್ಕೆ ಹೇಳ್ತಾ ಇರಲ್ಲ ಆಗಲ್ಲ, ನೀವು ಅಲ್ಲ ನೀವು ಫೋನ್ ಮಾಡಿ ನಾವು ಬೇರೆ ಏರ್ಪಾಡನ್ನು ಮಾಡ್ತೇವೆ ಮತ್ತೆ. ಅಲ್ಲ ಹಾಗಾದ್ರೆ ಇನ್ನು ಮುಂದೆ ಏನಾದ್ರು ಅಂತ ತೊಂದರೆ ಬರದಾಗಿ ಇನ್ನಾದ್ರು ಕೇಳಿದ್ರೆ ಕೇಳಿ. ನನಗೆ ಬೆಳಮ ಮಂಜನಾಡಿ ನಾನು ಈ ಯೋಜನೆಗೆ ಈ 3 ಗ್ರಾಮಕ್ಕೆ ನೀವು ಒಬ್ರು ಸಹಕಾರದಿಲ್ಲ, ನಿಮ್ಮ ಇಲಾಖೆಗೆ ನೀವು ಬರೀರಿ, ಇಲಾಖೆ ನೀವು ಮಾಹಿತಿ ಪಡ್ಕೊಂಡು ವ್ಯವಸ್ಥೆ ಮಾಡಿ. ನಮಗೆ ಅಂದ್ರೆ ಮತ್ತು ಅದೇ ಅದು ಸಾಧ್ಯ ಇಲ್ಲ, ಅದು ನೀವು ವ್ಯವಸ್ಥೆ ಮಾಡಿ. ಅವ್ರು ಕರೆಕ್ಟ್ ಹೇಳಿದ್ರು, ನಾನು ಗ್ರಾಮಸ್ಥರು ಬೆಳಿಗ್ಗೆ ದಾಖಲೆ ಅಂತಂದ್ರೆ ನೋಡಿ ಸಾಮಾನ್ಯರಿಗೆ ಏನು ದಾಖಲೆ ಇಲ್ಲ, ಪಂಚಾಯತ್ ಶಿಫಾರಸು ಅಂತ ಏನು ಬೇಡ, SC/ST ಪಂಚಾಯತ್ ಶಿಫಾರಸು SC/ST ಮಾತ್ರ ಪಂಚಾಯತ್ ದಾಖಲೆ ಅಂದ್ರೆ ಆಧಾರ ಬೇಕು, RTC ಬೇಕು, ಮತ್ತೆ ವೋಟರ್ ID ಮತ್ತು ರೇಷನ್ ಕಾರ್ಡ್ ಬೇಕಲ್ಲ. ಈಗ ಹಸು ಸಾಕಾಣಿಕೆ ಮಾಡಬೇಕಾದ್ರೆ ಮತ್ತೆ ಏನಾದ್ರು ಹುಲ್ಲು ಬೆಳಿಲಿಕ್ಕೆ ಒಂದು ಏನಾದ್ರು ಬೇಕಲ್ವಾ? RTC ಅಂದ್ರೆ ಅಲ್ಲ ಒಂದು 15-20% ಆದ್ರೂ ಬೇಕಾಗ್ತದೆ. ನಮ್ಮದು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಗಳ ಮೂಲಕ 6 ಸೇವೆಯನ್ನು ನೀಡಲಾಗ್ತದೆ. 6-3 ವರ್ಷದ ಮಕ್ಕಳಿಗೆ, ಗರ್ಭಿಣಿ ಬಾಣಂತಿಯರಿಗೆ ಹಾಗೂ ಕಿಶೋರಿಯರಿಗೆ ಪೂರಕ ಪೌಷ್ಟಿಕ ಆಹಾರ ಇದು ಮೊದಲನೇದಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ದೊರಕುತ್ತದೆ. ಅದಲ್ಲದೆ ಹಿಂದೆ ನಾವು 3 ದಿನ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಹಾಲು ನೀಡುವ ಕಾರ್ಯಕ್ರಮ ಇತ್ತು, ಈಗ ಅದನ್ನು ಆದೇಶ ಸರ್ಕಾರದ ಆದೇಶದ ಮೇರೆಗೆ 5 ದಿನ ಸೋಮವಾರದಿಂದ ಶುಕ್ರವಾರದವರೆಗೆ ನೀಡ್ತಾ ಇದ್ದೇವೆ. ಅನಂತರ
ಮೊಟ್ಟೆ ವಿತರಣೆ ಎರಡು ದಿನ, ಇದನ್ನು ಬುಧವಾರ ಮತ್ತು ಶನಿವಾರ ನೀಡಲಾಗ್ತದೆ. ಅನಂತರ ಶಾಲಾ ಪೂರ್ವ ಶಿಕ್ಷಣ, ಇದು ಅಂಗನವಾಡಿ ಕೇಂದ್ರಗಳಲ್ಲಿ ನೀಡಲಾಗ್ತದೆ. ಆಮೇಲೆ ಆರೋಗ್ಯ ತಪಾಸಣೆ, ಇದನ್ನು ಮೂರು ತಿಂಗಳಿಗೊಮ್ಮೆ ವೈದ್ಯಾಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ನೀಡ್ತಾರೆ. ಆಮೇಲೆ ಆರೋಗ್ಯ ಪೌಷ್ಟಿಕ ಶಿಕ್ಷಣ ಹಾಗೂ ಮಾಹಿತಿ ಸೇವೆ. ಇದಲ್ಲದೆ ಭಾಗ್ಯಲಕ್ಷ್ಮಿ ಯೋಜನೆ ಇದೆ, ಇದು ಬಿಪಿಎಲ್ ಕುಟುಂಬದ ಎರಡು ಹೆಣ್ಣು ಮಕ್ಕಳಿಗೆ ಸಿಗ್ತದೆ. ಇದರಲ್ಲಿ ನಾವು ಜನನ ಪ್ರಮಾಣ ಪತ್ರ, ಬಿಪಿಎಲ್ ಕಾರ್ಡ್, ಆಮೇಲೆ ಇಂಜೆಕ್ಷನ್ ಕಾರ್ಡ್, ಅದಲ್ಲದೆ ಕುಟುಂಬದಲ್ಲಿ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಇರಬಾರ್ದು, ಎರಡು ಮಕ್ಕಳಿಗೆ ಇದು ಸಿಗ್ತದೆ. ಇದಕ್ಕೆ 19,300 ರೂಪಾಯಿ ಬಾಂಡ್ ಅನ್ನು ನೀಡಲಾಗ್ತದೆ. ಇದು ಮಗುವಿಗೆ 18 ವರ್ಷ ಆಗುವಾಗ 1,97,97 ರೂಪಾಯಿ ಸಿಗ್ತದೆ. ಇದಲ್ಲದೆ ಉದ್ಯೋಗಿನಿ ಯೋಜನೆ, ಇದು ಸ್ವಉದ್ಯೋಗ ಮಾಡುವ ಮಹಿಳೆಯರಿಗೆ ಸಿಗ್ತದೆ. ಇದಕ್ಕೆ 40,000 ಒಳಗಿನ ಆದಾಯ ಪ್ರಮಾಣ ಪತ್ರವನ್ನು ನೀಡಲಾಗ್ತದೆ. ಆಮೇಲೆ 45 ವರ್ಷದೊಳಗಿನ ಮಹಿಳೆಯರಿಗೆ ಇದು ಸಿಗ್ತದೆ. ಅದಲ್ಲದೆ ವಿಕಲಚೇತನ ಮಕ್ಕಳ ಗುರುತು ಚೀಟಿ ಮಾಡುವ ಕಾರ್ಯಕ್ರಮವು ನಮ್ಮ ಇಲಾಖೆಯಿಂದ ದೊರಕುತ್ತದೆ. ಸ್ತ್ರೀಶಕ್ತಿ ಸದಸ್ಯರ ಸ್ತ್ರೀಶಕ್ತಿ ಗುಂಪುಗಳನ್ನು ಮಾಡುವುದರ ಮೂಲಕ ನಾವು ಮಹಿಳೆಯರ ಆರ್ಥಿಕ ಸಬಲತೆ ಇದರ ಬಗ್ಗೆ ಗುಂಪುಗಳಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಇಷ್ಟು ನಮ್ಮ ಇಲಾಖೆಯ ಯೋಜನೆಗಳು. ನಮ್ಮ ಇಲಾಖೆಯಲ್ಲಿ ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ತಾಂತ್ರಿಕ ಮಾಹಿತಿ ಹಾಗೂ ಸೌಲಭ್ಯ. ಕೃಷಿಯನ್ನ ಅತಿ ಹೆಚ್ಚು ಇಳುವರಿ ತೆಗೆಯುವಂತೆ ಅದಕ್ಕೆ ಬೇಕಾದಂತ ಮಾಹಿತಿ ಕೊಡುವಂಥದ್ದು, ಸೌಲಭ್ಯ ಹಾಗೆ ಸಬ್ಸಿಡಿಯಲ್ಲಿ ರೈತರಿಗೆ ಬೀಜವನ್ನು 1 ಕೆಜಿ ಬೀಜಕ್ಕೆ 8 ರೂಪಾಯಿ ಸಹಾಯಧನ ಭತ್ತದ ಬೀಜಕ್ಕೆ, ಹಾಗೆ ಶೇಕಡ 50 ಸಹಾಯಧನದಲ್ಲಿ ಸುಣ್ಣ, ಜಿಂಕ್ ಸಲ್ಫೇಟ್, ಬೋರೆಕ್ಸ್, ಟರ್ಪಾಲು, ದಾಸ್ತಾನು ಕಣಜ, ಹಾಗೆ ಪತ್ತಿ ಜಪ್ಪಲ ಮಿಷನ್ ಅಥವಾ ಕಳೆ ಕೊಚ್ಚುವ ಯಂತ್ರ ಪವರ್ ವೀಡರಿಗೆ ಜನರಲ್ ಆದರೆ 9,600 ರೂಪಾಯಿ ಸಬ್ಸಿಡಿ ಇದೆ. SC ST ಆದರೆ 90% ಸಬ್ಸಿಡಿ ಇದೆ. ಹಾಗೆ ಟಿಲ್ಲರಿಗೆ ಜನರಲ್ಗಾದರೆ 60,000 ರೂಪಾಯಿ ಸಬ್ಸಿಡಿ ಇದೆ. SC ST ಆದರೆ 1,00,000 ರೂಪಾಯಿ ಇದೆ ಸಬ್ಸಿಡಿ ಬರ್ತದೆ. ಹಾಗೆ ಸ್ಪ್ರಿಂಕ್ಲರ್ ಅದಕ್ಕೆ ಮಿನಿಮಮ್ 2.5 ಎಕರೆ ಜಾಗ ಬೇಕು. ಅವರಿಗೆ 2,700 ರೂಪಾಯಿ ಕಟ್ಟಿದರೆ 20,000 ರೂಪಾಯಿ ಸ್ಪ್ರಿಂಕ್ಲರ್ ಕೊಡುವಂತ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ ದೊರಕ್ತದೆ. ಈಗ ಇರುವಾಗ ಈ ಕೃಷಿ ಭಾಗ್ಯ ಯೋಜನೆ ಅಂತ ಹೇಳಿ ನಮ್ಮಲ್ಲಿ ಬಂದಿದೆ. ಅದಕ್ಕೆ ಇದು ಈ ವರ್ಷದಿಂದ ಸ್ಟಾರ್ಟ್ ಆದ ಕೃಷಿ ಹೊಂಡ, 10 ಮೀಟರ್ ಉದ್ದ, 10 ಮೀಟರ್ ಅಗಲ, 3 ಮೀಟರ್ ಆಳದಲ್ಲಿ ಕೃಷಿ ಹೊಂಡ ಮಾಡುವಂತ ರೈತರಿಗೆ ಮಿನಿಮಮ್ ಅವರಿಗೆ 1 ಎಕರೆ ಜಾಗ ಬೇಕು, ಅವರ ಹೆಸರನ್ನು ಹಾಕಿಸಬೇಕು. ಅವರಿಗೆ ಜನರಲ್ಲಿ 80% ಸಬ್ಸಿಡಿ ಕೊಡ್ತೇವೆ ಅದರ ಖರ್ಚಿನಲ್ಲಿ. SC ST ಗೆ 90% ಸಬ್ಸಿಡಿ ಇದೆ. ಹಾಗೆ ಪಂಪ್ ಸೆಟ್ ಆದರೆ 50% ಸಬ್ಸಿಡಿ ಎಲ್ಲರಿಗೂ, SC ST ಗೂ ಜನರಲ್ಲಿಗೆ. ಮತ್ತೆ ನಮಗೆ ರೈತರಿಗೆ ತರಬೇತಿ ಅಂತ ಹೇಳ್ಕೊಂಡು ಬೆಳ್ತಂಗಡಿಯಲ್ಲಿ DTC ಯಲ್ಲಿ ತರಬೇತಿ ಇದೆ. ಅದು 3 ದಿವಸ 5 ದಿವಸ ತರಬೇತಿ ಇದೆ. ಆಸಕ್ತ ರೈತರಾದರೆ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹಾಗೆ ಕೃಷಿಯಲ್ಲಿ ನಮಗೆ ಆಹಾರ ಧಾನ್ಯದ ಮಾತ್ರ ಗುರಿ ಮಾತ್ರ ಅಲ್ಲ, ಈಗ ಸೊಳ್ಳೆ ಸಣ್ಣ ವಿಷಯದಲ್ಲಿ ಕಂಟ್ರೋಲ್ ಆಗ್ತದೆ. ಈಗ ನೀರು ನಿಂತ ಜಾಗದಲ್ಲಿ ನೀವು ಕಳಂಕ ನೀರು ಅಥವಾ ಮಣ್ಣು ಮಿಕ್ಸ್ ಆದ ಕೂಡಲೇ ಸೊಳ್ಳೆಯ ಮೊಟ್ಟೆಗಳು ಸೊಳ್ಳೆಗಳು ನಾಶ ಆಗ್ತದೆ. ಇವತ್ತಿಗೆ ನಾವು ಎಷ್ಟೋ ಗದ್ದೆಯನ್ನು ಅಡ್ಲಾಕಿರ್ತೇವೆ, ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಅದನ್ನು ಉಳುಮೆ ಮಾಡಿದ್ರೆ ಅದು ಮಿಕ್ಸ್ ಆದ ಕೂಡಲೇ ಸೊಳ್ಳೆ ಅಲ್ಲಿ ಮೊಟ್ಟೆ ಇಡುವುದಿಲ್ಲ. ಇದು ಸೊಳ್ಳೆ ತಿಯರಿ. ನೀವು ಅದೇ ಈಗ ಬಾವಿಯಲ್ಲಿ ಕೊಟ್ಟು ಅಥವಾ ಖಾಲಿ ಬಾವಿಯಲ್ಲಿ ನೀವು ದಿನಕ್ಕೊಂದ್ಸಲ ಅದು ನೀರನ್ನು ಅಲ್ಲಾಡಿಸಿ ಸೊಳ್ಳೆಯ ಮೊಟ್ಟೆ ಅದು ಆಟೋಮೆಟಿಕ್ ಆಗಿ ಹಾಳಾಗ್ತದೆ. ಮತ್ತೆ ಕಸ ಕೂಡ ಆಗಿರ್ಗ ಆದಷ್ಟು ತರಗೆಲೆ ಅದು ಇದರದೆಲ್ಲ ಕೊಳಿತು ಸಹ ಸೊಳ್ಳೆ ಬರ್ತದೆ. ಬರೇ ನಮ್ಮ ಮನೆಯ ತ್ಯಾಜ್ಯದಿಂದ ಮಾತ್ರ ಸೊಳ್ಳೆ ಬರೋದಲ್ಲ, ಮೊದಲಾದ್ರೆ ತಪ್ಪು ಗೊಬ್ಬರ ಅಂತ ಹೇಳ್ಕೊಂಡು ಅಕ್ಕಿ ಗೊಬ್ಬರ ಅದು ಇದೆಲ್ಲ ಉಪಯೋಗಿಸ್ತಿದ್ರು. ಇವಾಗ ಪ್ರತಿಯೊಂದು ಕಡೆಯಲ್ಲಿ ಕಾಡು ಬೆಳೀತಾ ಇರ್ತದೆ. ಆ ಸಪ್ಪನ್ನು ಕಾಡದ ನೀವು ತೋಟಕ್ಕೆ ಗದ್ದೆಗೆ ಉಪಯೋಗಿಸಿದ್ರೆ ಅದು ಎರಡು ಬೆನಿಫಿಟ್ ಇದೆ. ಒಂದು ನಮ್ಮ ಸೊಳ್ಳೆಯನ್ನು ಕಂಟ್ರೋಲ್ ಮಾಡಿದಾಗುತ್ತದೆ, ಇನ್ನು ನಿಮ್ಮ ಕೃಷಿಯಲ್ಲಿ ಸ್ವಲ್ಪ ಇಳುವರಿ ಅಂತ ನಮಗೆ ಸಿಗ್ತದೆ. ಇಲಾಖೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ತಮ್ಮನ್ನು ಕೇಳ್ಕೊಳ್ತೇನೆ. ಬೋರ್ವೆಲ್ ಯೋಜನೆ ನಮ್ಮಲ್ಲಿ ಬರೋದಿಲ್ಲ.
ಗಂಗೆ ಕಲ್ಯಾಣ ಯೋಜನೆಯಲ್ಲಿ ಮಾತ್ರ ಬೋರ್ವೆಲ್ ಬರುತ್ತೆ, ನಮ್ಮ ಇಲಾಖೆಯಲ್ಲಿ ಬರುತ್ತೆ. ಪಂಪ್ ಸೆಟ್ ಇದೆ, ಅದು 10,000 ರೂಪಾಯಿ ಸಬ್ಸಿಡಿ ಇದೆ ಪಂಪ್ ಸೆಟ್. ನಮ್ಮ ನಂಬರ್ ರೈತ ಸಂಪರ್ಕ ಎಲ್ಲರ ಕಿಟಕಿಯಲ್ಲಿ ಪ್ರಿಂಟ್ ಮಾಡಿ ಇಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಈಗ ಆವಾಗಲೇ ಅವ್ರು ಹೇಳಿದ್ರು, ನಾವು ಈಗ ನಾನು ಇಡೀ ಹೋಗ್ಲಿಕ್ಕೆ ಒಬ್ಬನೇ ಇರೋದು, ಕೆಲವು ಕಡೆ ಬೇರೆ ಕಡೆ ಹೋದಕ್ಕೆ ಆಫೀಸ್ನಲ್ಲಿ ಒಂದು ಹುಡುಗಿ ಇರ್ತಾಳೆ ಅಷ್ಟೇ. ನನ್ನದು 82 77 93 10 73. ಎಲ್ಲರಿಗೂ ಮೆಸ್ಕಾಂ ಇಲಾಖೆ ನಮಸ್ಕಾರಗಳು. ಈಗ ಮಲೆಗಾಡಲ್ಲಿ ವಿದ್ಯುತ್ನ ಸಂಬಂಧಿಸಿದ ದೂರುಗಳು ಜಾಸ್ತಿ ಆಗಿದ್ದರಿಂದ ಕೊಣಾಜೆ ಮತ್ತು ಉಳ್ಳಾಲ ಎರಡು ನಮಗೆ ಸಹಾಯವಾಗಿದೆ. ಆಮೇಲೆ DDGY ಎಂಬ ಯೋಜನೆ ಅಡಿಯಲ್ಲಿ ವಿದ್ಯುತ್ ರಹಿತ ಮನೆಗಳಿಗೆ ವಿದ್ಯುತ್ ಕಲ್ಪಿಸ ಅದೇ BPL ಮನೆಗೆ ವಿದ್ಯುತ್ ಕಲ್ಪಿಸುವ ಯೋಜನೆ ಇದೆ. ಯಾರಾದರೂ ವಿದ್ಯುತ್ ರಹಿತ ಮನೆಗಳಿದ್ದರೆ ಪಂಚಾಯತಿಗೆ ತಿಳಿಸಿ ಅಲ್ಲಿ ನಮಗೆ ಮಾಹಿತಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇಲೆ ವಿದ್ಯುತ್ನ ದೂರು ನಮ್ದೇನು ಕಂಪ್ಲೇಂಟ್ ಸೆಕ್ಷನ್ ನಂಬರ್ ಇದೆ 2466 333. ಮೊದಲು ಈ ನಂಬರ್ಗೆ ಮಾಡ್ತಾ ಇದ್ರೆ ಅವರು, ಬಟ್ ಈ ನಂಬರ್ ಬಿಸಿ ಇರುತ್ತೆ, ಒಂದೇ ಲ್ಯಾಂಡ್ಲೈನ್ ಇರೋದ್ರೂ ಬಿಸಿ ಇರುತ್ತೆ. ಅದಕ್ಕಾಗಿ ಈಗ ನಾವು ಮೆಸ್ಕಾಮಲ್ಲಿ ಸೆಂಟ್ರಲ್ ಕಂಪ್ಲೇಂಟ್ ಸೆಕ್ಷನ್ ಅಂತ 1912 ಯಾವುದೇ ಕಂಪ್ಲೇಂಟ್ ಇದ್ರು ಈ ನಂಬರ್ಗೆ ಮಾಡಿದ್ರೆ ಈ ನಂಬರ್ ಬಿಸಿ ಬರಲ್ಲ. ಎಲ್ಲರೂ ಈ ನಂಬರನ್ನು ವಿದ್ಯುತ್ ದೂರುಗಳಿಗೆ ಉಪಯೋಗಿಸಬೇಕಂದು ಕೇಳಿಕೊಳ್ತಾ ಇದೆ. ಬೇರೆ ಏನಾದರೂ ಸಮಸ್ಯೆ ಇದೆ, ಲೋ ವೋಲ್ಟೇಜ್ ಅಥವಾ ವೈರ್, 1912 ಇದು ಎಲ್ಲ ಕರ್ನಾಟಕದ ಎಲ್ಲಿ ಮಾಡಿದ್ರು 1912 ಸಂಬಂಧಪಟ್ಟ ವಿದ್ಯುತ್ ಕಂಪನಿಗೆ ಹೋಗ್ತದೆ. 2466 233 ನಮ್ಮ ಆಫೀಸ್ ನಂಬರ್. ತುರ್ತು ಸಂದರ್ಭದಲ್ಲಿ ಎಲ್ಲಾದ್ರೂ ಆರ್ಕಟ್ಟ ಅಂತ ಸಂದರ್ಭ ನನ್ನ ಮೊಬೈಲ್ ಕೂಡ ಕರೆ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9444 8289 597. ಆಮೇಲೆ ವಿದ್ಯುತ್ ದೂರುಗಳಿಗೆ 1912 ಇದಕ್ಕೆ 9444 8289 597. ಬೇರೆ ಏನಾದ್ರು ಲೋ ವೋಲ್ಟೇಜ್ ಅಥವಾ ಕಂಬ ಮಾಲಿ ಏನಾದ್ರೂ ಸಮಸ್ಯೆ ಇದ್ರೆ ತಿಳಿಸಿರ್ಬೋದು, ತಿಳಿಸ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವಕಾಶ ಇದೆ, ಅದರಲ್ಲಿ 2 ಎಕರೆವರೆಗೂ ಜನರನ್ನು ಹಾಗೂ SC/ST 90% ಸಹಾಯಧನ ಇದೆ. 2 ಎಕರೆಯಿಂದ ಮತ್ತೆ 5 ಎಕರೆವರೆಗೂ 50% ಸಹಾಯಧನ ಇದೆ. ಆಮೇಲೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ ಹೇಳಿ ಒಂದು ಸ್ಕೀಮ್ ಇದೆ, ಆ ಸ್ಕೀಮ್ ಅಲ್ಲಿ ನಿಮ್ಗೆ 90% ಸಬ್ಸಿಡಿ ಸಿಗುತ್ತೆ. ಅದರಲ್ಲಿ ನೀವು ತೆಂಗು, ಅಡಿಕೆ ಮತ್ತೆ ಕೋಕೋ, ಬಾಳೆ, ಹೂವಿನ ಗಿಡಗಳನ್ನ ಎಲ್ಲ ಹಾಕ್ಬಹುದು. ನೀರು ಸಂಗ್ರಹಣ ಘಟಕ ಅಂತ ಹೇಳಿ ಇದೆ ಕೆನೆಷನ್ ಸ್ಕೀಮ್ ಅಲ್ಲಿ, ಅದು 25,000. ಉದ್ಯೋಗ ಖಾತ್ರಿಯಲ್ಲಿ 10 ಸೆನ್ಸ್ ಜಾಗ ಇದ್ರು ನಮ್ಮ ಇಲಾಖೆಯಿಂದ ನಿಮ್ಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ. ಸಬ್ಸಿಡಿ ಅನ್ನೋದಕ್ಕಿಂತ ಒಳ್ಳೆ ಅಮೌಂಟ್ ಇದೆ. ಅದ್ರಲ್ಲಿ ಮೆಟೀರಿಯಲ್ ಪೇಮೆಂಟ್ ಅಂತೇಳಿನೂ ನಾವು ಕೊಡ್ತಾ ಇದ್ದೀವಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಕಾಳು ಮೆಣಸು ಹಾಕ್ಬೋದು, ತೆಂಗು, ಅಡಿಕೆ, ಕೋಕೋ, ಪೆಪ್ಪರ್, ಬಾಳೆ ಪ್ರತಿಯೊಂದನ್ನು ಹಾಕ್ಬೋದು. ಅದಕ್ಕೆ ಲಿಮಿಟ್ ಏನು ಇಲ್ಲ, ಪ್ರತಿಯೊಂದು ಸ್ಕೀಮ್ ಅಲ್ಲೂ ಲಿಮಿಟ್ ಇದೆ, ಆದ್ರೆ ಉದ್ಯೋಗ ಖಾತ್ರಿಯಲ್ಲಿ ಲಿಮಿಟ್ ಇಲ್ಲ. ಅದಕ್ಕೆ BPL ಕಾರ್ಡ್ ಬೇಕು, BPL ಕಾರ್ಡ್ ಇರಬೇಕು, ಇಲ್ಲಾಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಾಗಿರ್ಬೇಕು, ಮತ್ತೆ RTC ಅವ್ರ ಹೆಸರಲ್ಲಿ ಇರ್ಬೇಕು. ಒಂದ್ ವೇಳೆ RTC ಅವ್ರ ಹೆಸರಲ್ಲಿ ಇಲ್ಲ ಅಂತ ಅಂದ್ರೆ NOC ತಗೋಬೇಕಾಗುತ್ತೆ. ಉದ್ಯೋಗ ಖಾತ್ರಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಹಣ ಇರುತ್ತೆ. ನಾವು ಪಂಚಾಯತಿ ಇದ್ರಿಂದ ಉದ್ಯೋಗ ಖಾತ್ರಿ ತಗೊಳ್ತಾ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಬರುತ್ತೆ ಹಣ, ಅದರಿಂದ ನಾವು ಉದ್ಯೋಗ ಖಾತ್ರಿ ಕೊಡ್ತೀವಿ. ಅದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು, ಮತ್ತೆ ಕೃಷಿ ಹೊಂಡ ಅಂತೇಳಿ ಮಾಡ್ತೇವೆ, ಅದರಲ್ಲಿ ತುಂಬಾ ಹಣ ಇದೆ ನಿಮಗೆ ಕೃಷಿ ಹೊಂಡದಲ್ಲಿ. APL ಅಂದ್ರೆ 5 ಎಕರೆ ಒಳಗಿದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ದೃಢೀಕರಣ ಪತ್ರ ಅಂತೇಳಿ ನಮ್ಮ ಇದು ನಮ್ಮ PA ಅವ್ರು ಹೇಳ್ತಾರೆ ಏನ್ ಮಾಡ್ಬೇಕಂತಾರೆ, ಆನ್ಲೈನ್ ಸರ್ಟಿಫಿಕೇಟ್ ಬರುತ್ತೆ, ಅದರಿಂದ ನೀವು ಮಾಡ್ಕೋಬಹುದು. 5 ಎಕರೆ ಒಳಗಿರ್ತಕ್ಕಂಥವ್ರೆಲ್ಲರೂ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ದೃಢೀಕರಣ ಸಿಗುತ್ತೆ ನಿಮಗೆ. ಏನಾದ್ರೂ ಕೇಳಿದ್ರೆ ಮತ್ತೆ ಕೀಟ ರೋಗ ಸಂರಕ್ಷಣೆ ಅಂತ ಹೇಳಿದ್ರೆ ಈಗ ಅದು ಒಂದು ಒಳ್ಳೆ ಸಿಚುವೇಶನ್ ಇದೆ, ಕೀಟ ಮೈಲು ಜುತ್ತ ಅದೆಲ್ಲ ಸ್ಪ್ರೈ ಮಾಡ್ಲಿಕ್ಕೆ, ಅದ್ರದ್ದು ನೀವ್ ಏನಾದ್ರೂ ಮೈಲು ಜುತ್ತ ಸ್ಪ್ರೈ ಮಾಡ್ಲಿಕ್ಕೆ ತಗೊಂಡಿದ್ರೆ ಅದು ಬಿಲ್ ಸಮೇತ ಕೊಟ್ರೆ ನಿಮ್ಗೆ ಅದಕ್ಕೂ ಸಹಾಯಧನ ಸಿಗುತ್ತೆ.
ಮತ್ತೆ ಅಡಿಕೆ ತೋಟದಲ್ಲಿ ಪುನಶ್ಚೇತನ ಅಂತ ಹೇಳಿ ಮಾಡ್ಬೋದು, ಬೆಳೆ ಕೃಷಿ ಅಂತ ಹೇಳ್ತಿರಲ್ವ ಅದನ್ನು ಮಾಡ್ಬೋದು, ಅದಕ್ಕೂ ಒಳ್ಳೆಯ ಸಹಾಯಧನ ಸಿಗುತ್ತೆ. ಪರ್ಸೆಂಟೇಜ್ ಅಂತಲ್ಲ ಸರ್, ನಾವು ಅದೇ ಎಜುಕಲ್ 100 days ಅಂತ ಕೊಟ್ಟಿವಲ್ಲ ಉದ್ಯೋಗ ಖಾತ್ರಿಯಲ್ಲಿ, ಅದು ಫುಲ್ ಅಮೌಂಟ್ ಬರುತ್ತೆ. ಒಂದು ಕಾರ್ಡಿಗೆ ಅಂದ್ರೆ 100 ದಿನ, 100 ದಿನಕ್ಕೆ ಅಂದ್ರೆ ನಾವು 200 ಸಸಿ ಹಾಕುವವರೆಗೂ ಅವಕಾಶ ಇದೆ. ಒಂದು ಅಡಿಕೆ ಗುಂಡಿಗೆ 119 ರೂಪಾಯಿ ಸಿಗುತ್ತೆ, ಒಂದು ತೆಂಗಿನ ಗಿಡಿಗೆ 236 ರೂಪಾಯಿ ಸಿಗುತ್ತೆ. ಜೊತೆಗೆ ನೀವು ಅದ್ರ ಬಿಲ್ಲುಗಳು ಕೊಟ್ರೆ, ಅದು ಗೊಬ್ಬರ ಯೂಸ್ ಮಾಡಿದ ಹಟ್ಟಿ ಗೊಬ್ಬರ ಏನಾದ್ರೂ ಯೂಸ್ ಮಾಡಿದ್ರೆ ಅದಕ್ಕೆ ಹ್ಯಾಂಡ್ ಓವರ್ ಅಂತ ಹೇಳಿ ಕೊಟ್ರೆ ಅದ್ರದ್ದು ಅಮೌಂಟ್ ಸಿಗುತ್ತೆ. ಜೊತೆಗೆ ಗಿಡಗಳು ಎಲ್ಲೇ ಖರೀದಿ ಮಾಡಿರ್ಲಿ ಆ ಗಿಡಗಳು ಬಿಲ್ ಕೊಟ್ಟರು ನಿಮ್ಗೆ ಅದ್ರ ಸಹಾಯಧನ ಸಿಗುತ್ತೆ. ನಮ್ದು ತೋಟಗಾರಿಕೆ ಇಲಾಖೆ ಬೆಂಗಳೂರಲ್ಲಿ ಇದೆ. ನನ್ನ ಹೆಸರು ನೇತ್ರ ಅಂತ ಹೇಳಿ, ನನ್ನ ನಂಬರ್ ಕೊಡ್ತೀನಿ 8866129703. ಒಂದು ತಿಂಗಳಾಯ್ತಷ್ಟೇ ಹೊಸತಾಗಿ ನೇಮಕಗೊಂಡಿದ್ದೇನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಸರಕಾರಿ ಶಾಲಾ ಮಕ್ಕಳಿಗೆ ಸಿಗುವ ಸೌಲಭ್ಯಗಳನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ನಮ್ಮ ಗ್ರಾಮ ಪಂಚಾಯತಿಗೆ ಒಳಪಡುವ ಶಾಲೆಗಳು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆರಳಕಟ್ಟೆ, ಬೆಳ್ಮ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೈಸ್ಕೂಲ್, ರೆಂಜಾಡಿ ಇಸ್ಲಾಮಿಯ ಅನುದಾನಿತ ಶಾಲೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಮದೋಟ, ಅನುದಾನ ರಹಿತ ವಿದ್ಯಾರತ್ನ ಪ್ರಾಥಮಿಕ ಮತ್ತು ಹೈಸ್ಕೂಲ್, ದೇರಳಕಟ್ಟೆ ಪಬ್ಲಿಕ್ ಸ್ಕೂಲ್, ಮೊರಾರ್ಜಿ ವಸತಿ ಶಾಲೆ. ಮಸೀದಿಯ ಬಳಿಯಲ್ಲಿ ಬಳಿಯ ಹತ್ರ ಆಗಿದೆ ಸರ್ಕಾರಿ ಶಾಲೆ ಅನುದಾನ ರಹಿತ. 5 ವರ್ಷ 5 ತಿಂಗಳಿನಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಸರಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ 2 ಸೆಟ್ ಸಮವಸ್ತ್ರ ಮತ್ತು ಶೂ ಸಾಕ್ಸ್. ಸರಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ. ಅಕ್ಷರ ದಾಸೋಹದ ಅಡಿಯಲ್ಲಿ ಮಧ್ಯಾಹ್ನ ಉಪಾಹಾರ ಯೋಜನೆ, ಪೌಷ್ಟಿಕಯುಕ್ತ ಬಿಸಿಯೂಟ ಆಹಾರ, ಕ್ಷೀರಭಾಗ್ಯ ವಾರದಲ್ಲಿ 3 ದಿನ ಆದೇಶ ಬರುವವರೆಗೆ, ಮುಂದಕ್ಕೆ ಅದು 5 ದಿನ ಆಗುವ ಸಾಧ್ಯತೆ ಇದೆ. ಆರೋಗ್ಯ ಭಾಗ್ಯ ಸರಕಾರಿ ವೈದ್ಯಾಧಿಕಾರಿಗಳಿಂದ ಆರೋಗ್ಯ ತಪಾಸಣೆ, ಸರಕಾರಿ ಆಸ್ಪತ್ರೆಯಿಂದ ಉಚಿತ ವೈದ್ಯಕೀಯ ನೆರವು, ಶುಚಿ ನ್ಯಾಪ್ಕಿನ್ ಹೆಣ್ಣು ಮಕ್ಕಳಿಗೆ ಸಿಗುತ್ತದೆ, ಹಾಗೆಯೇ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ. ಮಾತ್ರೆಗಳು ವಾರದಲ್ಲಿ 1 ದಿನ ಕಬ್ಬಿಣಾಂಶದ ಮಾತ್ರೆ, ಹಾಗೆಯೇ ವರ್ಷಕ್ಕೆ 2 ಹುಳದ ಮಾತ್ರೆ ಮತ್ತು ವಿಟಮಿನ್ ಮಾತ್ರೆ ನೀಡಲಾಗುತ್ತದೆ. ಸ್ಕಾಲರ್ಶಿಪ್ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, 1ರಿಂದ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಪಂಗಡದ ಪಂಗಡಕ್ಕೆ ಸೇರಿದ ಒಂದು ಸಮುದಾಯಕ್ಕೆ ನೋಟ್ ಪುಸ್ತಕ ಬ್ಯಾಗ್ ಮತ್ತು ಉಚಿತ ಸಮವಸ್ತ್ರ ನೀಡಲಾಗುತ್ತದೆ. 1ನೇ ತರಗತಿಯ ಹೆಣ್ಣು ಮಕ್ಕಳಿಗೆ ಹಾಜರಿ ವೇತನ ನೀಡಲಾಗುತ್ತದೆ. ಹಾಗೆ ಬೀಳಿ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಹಿಂದುಳಿದ ವರ್ಗದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಇವು ಸ್ಕಾಲರ್ಶಿಪ್. ಹಾಗೆಯೇ ಶಾಲೆಗಳಲ್ಲಿ ಮಕ್ಕಳ ಸುರಕ್ಷಾ ಸಮಿತಿಯನ್ನು ನೇಮಿಸಿ ದೂರು ಪೆಟ್ಟಿಗೆಯನ್ನು ಇಡುವ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಎಲ್ಲಾ ಮಕ್ಕಳ ದಾಖಲಾತಿ ಶಿಕ್ಷಣ ಖಚಿತಪಡಿಸಿಕೊಳ್ಳಲು ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಇದುವೇ STS, ಅಂದ್ರೆ ಮಕ್ಕಳಿಗೆ 9 ಅಂಕಿಯ ID ಇದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಮಕ್ಕಳು ವಲಸೆ ಹೋದ್ರು ಅಥವಾ ಶಾಲೆಗೆ ಬಾರದಿದ್ದ ಮಕ್ಕಳು, ಬಿಟ್ಟ ಮಕ್ಕಳು ಎಲ್ಲರನ್ನು ಕಂಡುಹಿಡಿಯುವ ಒಂದು ವ್ಯವಸ್ಥೆಯಾಗಿದೆ. ಹಾಗೆಯೇ ಅದರಲ್ಲಿ ಮಕ್ಕಳ ದಾಖಲಾತಿ, ದಿನದ ಹಾಜರಿ, ವರ್ಗಾವಣೆ ಪತ್ರ ವಿತರಣೆ, ಉತ್ತೀರ್ಣ, ಅಂಕಗಳ ದಾಖಲೆ ಸೇರ್ಪಡೆಗೊಂಡಿದೆ. ಹಾಗೆಯೇ ಶಾಲೆಗಳಲ್ಲಿ 2 ರೂಪಣಾತ್ಮಕ ಪ್ರಥಮ ಸೆಮಿಸ್ಟರ್ಗೆ 2, ದ್ವಿತೀಯ ಸೆಮಿಸ್ಟರ್ಗೆ 2 ರೂಪಣಾತ್ಮಕ ಪರೀಕ್ಷೆ, ಸಂಕಲನಾತ್ಮಕ ಲಿಖಿತ ಪರೀಕ್ಷೆಯನ್ನು ಏರ್ಪಡಿಸಲಾಗುತ್ತದೆ. ಹಾಗೆಯೇ ಶಾಲೆಗೆ ದಾಖಲಾತಿ ಪಡೆದ 5 ವರ್ಷ 5 ತಿಂಗಳಿಂದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ ಆಧಾರ್ ನಂಬರ್ ಕಡ್ಡಾಯವಾಗಿರುತ್ತದೆ. ಹಾಗೆ ಶಾಲೆಯಲ್ಲಿ ಇಂಗು ಗುಂಡಿ, ಜಲ ಮರುಪೂರಣ, ಜಲಜಾಗೃತಿಯ ಬಗ್ಗೆ ಯೋಜನೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇದೆಲ್ಲ
ಸರ್ಕಾರದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ತಿಳಿಸಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಅಲ್ಲ ಮೇಡಮ್, ಈಗ ಸರ್ಕಾರಿ ಶಾಲೆಯಲ್ಲಿ ಫೀಸ್ ತಗೊಳ್ಳಿಕ್ಕೆ ಅದು ಕಾನೂನು ಇದೆಯಾ? ಕ್ರೀಡಾ ಶುಲ್ಕ ಅಂತ ಇದೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅನುದಾನಿತ ಶಾಲೆ ಅದರಲ್ಲಿ ಇಷ್ಟು ಮಕ್ಕಳಿಗೆ ಉಚಿತವಾಗಿ ಸೀಟ್ ಏನಾದ್ರೂ ಉಂಟಾ ಮೇಡಮ್? ಅದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನಿಮಗೆ? ಗೊತ್ತಿಲ್ಲ ಸರ್, ಹೊಸ ಎರಡು ಶಾಲೆ ಇರುವುದರಿಂದ ವಿದ್ಯಾರತ್ನ ಮತ್ತು ಪಬ್ಲಿಕ್ ಸ್ಕೂಲ್ ಅಲ್ಲಿ ಸ್ಟಾರ್ಟ್ ಆಗದಷ್ಟೇ ಅಲ್ಲ ಸರ್. ಹೌದು, ಅಂದ್ರೆ ಆರ್ಟಿಎ ಬಗ್ಗೆ 3 ವರ್ಷ ಆಯ್ತು ಸರ್, 3ನೇ ಕ್ಲಾಸ್ ಇದೆ ಈಗ ಹೇಳಿದ್ರೆ ನಮ್ಗೆ ಜನರಿಗೆ ಮಾಹಿತಿ ಇಲ್ಲ. ಈಗ ಸರ್ಕಾರದಕ್ಕೆ ಬೇನರ ಅಂತದ್ದೇನು ಮಾಡಿದ್ದು ಶಾಲೆ ಹತ್ರ ನಮ್ಮ ಪಂಚಾಯತ್ ಇದೆ, ದೊಡ್ಡ ಶ್ರೀಮಂತರ ಪಂಚಾಯತ್ ನಮ್ದು, ಇಲ್ಲಿ ಬೇಕಾದ ವ್ಯವಸ್ಥೆ ಇದೆ. ಪಂಚಾಯತ್ ಅನ್ನು ಸೇರಿಸಿಕೊಂಡು ಜನರಿಗೆ ಮಾಹಿತಿ ಸಿಗುವಂತ ಒಂದು ವ್ಯವಸ್ಥೆಯನ್ನು ನೀವು ನಮ್ಮ ಶಾಲೆ ಹತ್ತಿರ ಒಂದು ಬ್ಯಾನರ್ ಹಾಕುವ ವ್ಯವಸ್ಥೆ ಮಾಡಿ. ವೇದಿಕೆಯಲ್ಲಿ ಕುಳಿತಿರುವಂತಹ ಎಲ್ಲ ಸತ್ ಇವತ್ತು ಕೊಣಜಿ ಸ್ಟೇಷನ್ನ ವತಿಯಿಂದ ನಾನು ಬಂದಿದ್ದೇನೆ. ನಾನು ಕೊಣಜಿ ಸ್ಟೇಷನ್ನಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ನೀವೆಲ್ಲರೂ ಕೆಲವೊಂದು ಅನುದಾನಗಳನ್ನ ಹೇಳಿದ್ರು, ನಮ್ಮಲ್ಲಿ ಅನುದಾನ ಏನಿಲ್ಲ, ನಾವು ಕೆಲವೊಂದು ಮಾಹಿತಿಗಳನ್ನು ಮಾತ್ರ ಕೊಡ್ಲಿಕ್ಕೆ ಬಂದಿರುವಂಥದ್ದು. ನಿಮ್ಮ ನಿಮ್ಮ ಸಹಕಾರ ಅದೇ ರೀತಿ ನಮ್ಮ ಸೇವೆ, ಇದನ್ನು ಮಾಡ್ತೇವೆ. ನಿಮ್ಮ ಸಹಕಾರ ನಮ್ಮ ಸೇವೆ. ಹೇಳ್ತೇನೆ ಈಗ, ಈಗ ಹೇಳ್ತೇನೆ ಒಂದು ನಿಮಿಷ ಅವಕಾಶ, ಒಂದು ನಿಮಿಷ ನಾನು ಹೇಳ್ತೇನೆ. ನಾನು ಇಲ್ಲಿ ನೋಡ್ತಾ ಇದ್ದೇನೆ, ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಇವಾಗ ಹೇಗುಂದು ಎಷ್ಟು ಚೇಂಜಸ್ ಆಗಿದೆ ನಿಮಗೆ ಗೊತ್ತು. ಶಿಕ್ಷಣ ಸಂಸ್ಥೆಗಳು ಜಾಸ್ತಿಯಾಗಿ ನಮ್ಮ ಏರಿಯಾದಲ್ಲಿ ಹುಟ್ಟಿಕೊಂಡಿದೆ. ಅದೇ ರೀತಿ ಶಿಕ್ಷಣಕ್ಕೆ ಬರುವಂತಹ ವಿದ್ಯಾರ್ಥಿಗಳು ಮಾತ್ರ ಬರೋದಿಲ್ಲ, ಅವರ ಫ್ಯಾಮಿಲಿ ಬರ್ತಾರೆ. ಬಂದಾಗ ಇಲ್ಲಿ ಏನಕ್ಕಂತ ಹೇಳಿದ್ರೆ ಪೂರ್ತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಉಂಟು. ಡೆವಲಪ್ಮೆಂಟ್ನೊಟ್ಟಿಗೆ ಮತ್ತೊಂದು ಸಮಸ್ಯೆ ಸಹ ಹುಟ್ಟಿಕೊಳ್ತದೆ. ಕಾರಣ ಅಂತ ಹೇಳಿದ್ರೆ ಅವರಿಗೆ ಬೇಕಾದಂತಹ ಅನುಕೂಲಕ್ಕೋಸ್ಕರ ಕೆಲವೊಂದು ಮಾದಕ ವಸ್ತುಗಳು, ಕೆಲವೊಂದು ಬಿಸ್ನೆಸ್ ವ್ಯವಹಾರ, ಇದರಿಂದಾಗಿ ಪೂರ್ತಿಯಾಗಿ ಈ ಹೊರಗಿನವರು ಅದನ್ನು ತಿಳ್ಕೊಂಡಿದ್ದಾರೆ. ಇಲ್ಲಿಯವರಿಗೆ ಗೊತ್ತಾಗೋದಿಲ್ಲ, ಇಲ್ಲಿಯವರು ಪಕ್ಕ ಇಲ್ಲಿಯೇ ಬೆಳೆದುಕೊಂಡು ಬಂದವರಿಗೆ ಅದರ ಬಗ್ಗೆ ಮಾಹಿತಿ ಇರುವುದು ಸಹ ಇಲ್ಲ, ನೆಕ್ಸ್ಟ್ ಅದರ ಬಗ್ಗೆ ಕೇರ್ ಮಾಡೋದಿಲ್ಲ. ಆದರೆ ಹೊರಗಿನವರು ಅದಲ್ಲ, ಅದು ಬಿಸ್ನೆಸ್ ಥರ ತಗೊಂಡು ವ್ಯವಹಾರ ಮಾಡ್ತಾರೆ. ಆದ ಕಾರಣ ನಮ್ಮ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈಗ, ನ್ಯೂ ಬೀಟ್ ಸಿಸ್ಟಮ್ ಅಂತೇಳಿ. ಅದಕ್ಕೆ ನಮ್ಮ ಬೆಲ್ಮ ಗ್ರಾಮದಲ್ಲಿ 4 ವಿಭಾಗಗಳನ್ನಾಗಿ ಮಾಡಿ 4 ಪೊಲೀಸ್ಗಳನ್ನು ನೇಮಕ ಮಾಡಿದ್ದೀವಿ. ಆ ಪ್ರಕಾರ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಆ ಒಂದು 2 ವಾರ್ಡ್ಗೆ ಒಂದೊಂದು ಪೊಲೀಸ್ ವ್ಯವಸ್ಥೆನೇ ಮಾಡಿದ್ದೇವೆ. ಅದ್ರಲ್ಲಿ ಹೇಗೆಂತ ಹೇಳಿದ್ರೆ 50 ಅದರಲ್ಲಿ ಪೂರ್ತಿಯಾಗಿ ನಮ್ಮೊಟ್ಟಿಗೆ ಇನ್ವಾಲ್ವ್ ಆಗುವಂತಹ ವ್ಯಕ್ತಿಗಳು, ಅಂದ್ರೆ ಮಾಹಿತಿ ಕೊಡುವಂತವರು, ಗಣ್ಯ ವ್ಯಕ್ತಿಗಳು, ಮಹಿಳೆಯರು, ಅದೇ ರೀತಿ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು 50 ಜನರ ಒಂದು ಟೀಮ್ ಮಾಡಿ ಆ ಟೀಮ್ನ ಮುಖಾಂತರ ವಾಟ್ಸಪ್ ಮುಖಾಂತರವಾಗಿ ಇತರೆ ಮಾಹಿತಿಗಳನ್ನು ಕೊಡುವಂಥದ್ದು ಪೂರ್ತಿಯಾಗಿ ಒಂದೊಂದು ಟೀಮ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಇಲ್ಲಿ ನಾವು ಕೊಣಜಿ ಠಾಣೆ ವತಿಯಿಂದಲ್ಲ, ಇವನ್ ಕಮಿಷನರ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡುವಂತಹ ವ್ಯವಸ್ಥೆ ಮಾಡ್ತೀವಿ. ಅದಲ್ಲದೆ ಈ ಗ್ರಾಮಕ್ಕೆ ಒಂದು ಗ್ರಾಮದಲ್ಲಿ ಒಂದು ಸಲ ಸೇರಿ ನಾವು ಯಾವುದೇ ಸಮಸ್ಯೆಗಳಿದ್ರೆ ಡೈರೆಕ್ಟ್ ಕಮಿಷನರ್ ಅಥವಾ DC ಇವರನ್ನು ಡೈರೆಕ್ಟ್ ಆಗಿ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ DC ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಅದೇ ರೀತಿ ಕಮಿಷನ್ ರಕ್ಷಣೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬಹುದು ಅಂತ ಹೇಳುವ ಪ್ರತಿಯೊಂದು ಮಾಹಿತಿಯನ್ನು ಡೈರೆಕ್ಟ್ ಆಗಿ ಕೊಡುವಂತಹ ವ್ಯವಸ್ಥೆ ಈ ನ್ಯೂ ಬಿಟ್ ಸಿಸ್ಟಮ್ ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಅದೇ ಕಾರಣ ನಾವೇನ್ ಮಾಡಿದ್ದೀವಿ ಹೇಳಿದ್ರೆ ದೇರ್ಲಕಟ್ಟೆ ಈ ಪರಿಸರ ಒಂದು ಮಾಡಿದೀವಿ, ಅದೇ ನಿತ್ಯಾನಂದ ನಗರ ಕನಕಪುರ ಒಂದು ಮಾಡಿದೀವಿ, ಅದೇ ರೆಂಜಾಡಿ ಮತ್ತೆ ಮೇಲ್ಭಾಗ ಕಾನಕೆರೆ ಅದೆ ಮತ್ತೊಂದು ಭಾಗ, ಹಾಗೆ ಟೋಟಲ್ 4 ಭಾಗಗಳಾಗಿ ಡಿವೈಡ್ ಮಾಡಿದೀವಿ. ಪ್ರತಿಯೊಂದಕ್ಕೂ ಸಹ ಒಂದೊಂದು ಬೀಟ್ ಪೊಲೀಸ್ಗಳನ್ನು ನೇಮಕ ಮಾಡಿದ್ದೇವೆ. ಪ್ರತಿ ಒಂದು ಏರಿಯಾದಲ್ಲಿ ಇರುವಂತಹ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಈಗ ನಮ್ಮ ಉಮೇಶ್ ರಾಥೋಡ್ ಅವರಿದ್ದಾರೆ, ಅದೇ ರೀತಿ ಚಂದ್ರ ಅಭಿಷೇಕರ್ ಇರ್ತಾರೆ, ಅದೇ ರೀತಿ ನಾನು ಸಹ ಇದ್ದೇನೆ. ಅದೇ ಕಾರಣ ಪ್ರತಿಯೊಂದು ಇದಕ್ಕೆ ಇನ್ಚಾರ್ಜ್ ಆಫೀಸರ್ ಆಗಿ ನಮ್ಮ PI ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದೇ ರೀತಿ SI ಅವರಿದ್ದಾರೆ, ಅವರೆಲ್ಲರೂ ಇದಕ್ಕೆ ಸ್ಪಂದಿಸ್ತಾರೆ. ಪ್ರತಿಯೊಬ್ಬರಿಗೂ ಸಹ ಅವರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ತಕ್ಷಣ ಮಾಹಿತಿ ನೀಡುವಂತ ಯಾವುದೇ
ಸಮಸ್ಯೆ ಆದಾಗ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ನಾವು ಸರಿಯಾಗಿದ್ರೆ ನಮ್ಮ ಏರಿಯಕ್ಕೆ ಯಾರೇ ಕಲ್ಲಕಾಕರು ಬರೋದಿಲ್ಲ. ಅದೇ ರೀತಿ ಮತ್ತು ನಮ್ಮ ಏರಿಯಾದಲ್ಲಿ ನಾವು ಸರಿಯಾಗಿದ್ರೆ ಯಾವುದೇ ಕಮ್ಯುನಲ್ ಆಕ್ಟಿವಿಟಿ ನಡೆಯುವುದಿಲ್ಲ. ನಮಗೆ ನಮ್ಮ ಊರು ನಮಗೆ ಬೇಕು, ಆ ರೀತಿಯಲ್ಲಿ ನಾವು ನೆನೆಸ್ಕೊಳ್ಬೇಕು. ಪರರು ಹೊರಗಿಂದ ಬಂದು ಮಾಡುವಂತಹ ಕ್ರಿಯೆಗೆ ತಕ್ಷಣ ಸ್ಪಂದನೆ ಕೊಟ್ಟರೆ ಯಾವ ಸಮಸ್ಯೆನೂ ಆಗುವುದಿಲ್ಲ. ತಕ್ಷಣ ಸ್ಪಂದನೆ ಕೊಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆಗೆ ತಕ್ಷಣ ಮಾಹಿತಿಯನ್ನು ನೀಡುವಂತಹ ಕೆಲಸ ಆಗ್ಬೇಕು. ಆ ಕೆಲಸವನ್ನು ನೀವೇ ಮಾಡಬೇಕು ಹೊರತು ಪೊಲೀಸರು ಪ್ರತಿಯೊಬ್ಬರ ಮನೆ ಕಾಯಿಲಿಂದ ಆಗುವುದಿಲ್ಲ. ಪ್ರತಿಯೊಬ್ಬರು ಇಂಟಿಮೇಶನ್ ತಕ್ಷಣ ನಾವು ಬಂದು ಬಿಡ್ತೀವಿ. ಇವಾಗ ಒಂದೊಂದು ಠಾಣೆಗಳಿಗೆ ಮೂರು ವೆಹಿಕಲ್ ಕೊಟ್ಟಿದ್ದಾರೆ ಸರ್ಕಾರ. ಆದ ಕಾರಣ ಸ್ಪಂದನೆ ಮಾಡಲಿಕ್ಕೆ ತಕ್ಷಣ ವಿಧಿನ 5 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ವೆಹಿಕಲ್ ಬಂದು ನಿಲ್ತದೆ, ರಕ್ಷಣೆ ಕೊಡ್ತದೆ, ಏನೇ ಸಮಸ್ಯೆ ಇರಬೇಕು. ಆದ ಕಾರಣ ದಯವಿಟ್ಟು ಠಾಣೆಯ ನಂಬರ್ ಅನ್ನು ಎಲ್ಲರ ಕೈಯಲ್ಲಿ ಇರಬೇಕು, 222-0536 ಪೊಲೀಸ್ ಠಾಣೆಯ ನಂಬರ್ ಡೈರೆಕ್ಟ್ ಫೋನ್ ಮಾಡಿ. ಏನೇ ಇಲ್ಲ ಇಂಥ ಪ್ಲೇಸ್ ಹೇಳಿ, ನಿರ್ದಿಷ್ಟವಾದಂಥ ಪ್ರದೇಶದ ಒಂದು ಮಾಹಿತಿಯನ್ನು ಹೇಳಿ ಇಂಥವರೆಗೆ. ಅದಲ್ಲದಿದ್ದರೆ ದೇರ್ಲಕಟ್ಟೆ ಪರಿಸರದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ನನ್ನ ಪರ್ಸನ್ ನಂಬರ್ಗೆ ಫೋನ್ ಮಾಡಿ, 9448503318. ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ತೀವಿ ಯಾವುದೇ ಸಮಸ್ಯೆಗಳಿದ್ದರು. ಅದೇ ರೀತಿ ಉಮೇಶ್ ರಾಥೋಡ್ ನಿತ್ಯಾನಂದ ನಗರ ಈ ಕಡೆಯಲ್ಲಿದ್ದಾರೆ, ಅವರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಚಂದ್ರ ಅಂತ ಹೇಳಿದರೆ, ಅದೇ ರೀತಿ ಒಂದು ಸಮಸ್ಯೆ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಯವರು ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ, ಆವಾಗ ಬದಲಾಗ್ತದೆ. ಆದರೆ ಸ್ಟೇಷನ್ ನಂಬರ್ ಚೇಂಜ್ ಆಗುವುದಿಲ್ಲ, ಅದು ಪರ್ಮನೆಂಟ್ ಅದೇ ಇರ್ತದೆ, 222-0536. ಯಾರಿಗೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿಕೊಳ್ಬೋದು. ಆದ್ದರಿಂದ ದಯವಿಟ್ಟು ನಮ್ಮ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡಬೇಕಂದ್ರೆ, ನೀವು ವಿಲಿಂಗ್ ಆಗಿ ಇದ್ದಂಥವರು, ನಾನು ಆ ಸದಸ್ಯತ್ವವನ್ನು ತೆಗೆದುಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಅವರಿಗೆ ಐಡೆಂಟಿ ಕಾರ್ಡ್ ಸಹ ಕೊಡ್ತೀವಿ. ನಾವು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡ್ತೀವಿ, ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿಕೊಂಡು ಯಾವುದೇ ಮಾಹಿತಿಗಳಿದ್ರು ಅವರು ಡೈರೆಕ್ಟ್ ಆಗಿ ಯಾವುದೇ ಏರಿಯಾದ, ಈಗ ಹೇಳಿದಾಗೆ ಗ್ರೀನ್ ಗ್ರೌಂಡ್ ಅಲ್ಲಿ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳಿ. ನಿಜವಾಗಿಯೂ ಅಂತ ಮಾಹಿತಿಗಳನ್ನು ಓಪನ್ ಆಗಿ ಫೋನಲ್ಲಿ ಮಾತಾಡಿ ಡಿಸ್ಟರ್ಬ್ ಮಾಡೋದು ಅಲ್ಲ, ವಾಟ್ಸಪ್ ಅಲ್ಲಿ ಅಥವಾ ಯಾವುದರಲ್ಲಿ ಮಾಹಿತಿ ಇದ್ರೆ ಪರ್ಸನಲ್, ಈಗ ನನಗೆ ಡೈರೆಕ್ಟ್ ಮಾತಾಡ್ಬೋದು. ಪಬ್ಲಿಕ್ ಅಲ್ಲಿ ಮಾತಾಡಿದ ತಕ್ಷಣ ಅವರು ಮಾಹಿತಿ ಕೊಟ್ಟರು ಇಲ್ಲ, ಡೈರೆಕ್ಟ್ ಆಗಿ ಫೋನ್ ಮಾಡ್ಬೋದು. ಅದೇ ರೀತಿ ವಾಟ್ಸಪ್ ಅಲ್ಲಿ ಕಳಿಸ್ಬೋದು. ಇಂಥ ಪ್ರದೇಶದಲ್ಲಿ ಫೋಟೋ ತೆಗೆದು ಕಳಿಸಿಕೊಡೋದು, ಬೇರೆಯವರಿಗಲ್ಲ, ಪಬ್ಲಿಕ್ಗಲ್ಲ, ಡೈರೆಕ್ಟ್ ಸ್ಟೇಷನ್ ಕಳಿಸಿಕೊಡುವಂಥದ್ದು. ಈ ವ್ಯವಸ್ಥೆ ಮಾಡಿದ ತಕ್ಷಣ ಅಲ್ಲಿಗೆ ಸ್ಪಾಟಿಗೆ ಬಂದು ಆ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಆಗ್ತದೆ. ರಕ್ಷಣೆ ವ್ಯವಸ್ಥೆಯಲ್ಲಿ ಯಾವ ಸಂದರ್ಭ 24 ಗಂಟೆಗಳು ಸಹ ನೀವು ಕಾಲ್ ಮಾಡಬಹುದು. ರಕ್ಷಣೆಗೋಸ್ಕರ ನಮ್ಮ ಇಲಾಖೆ ಯಾವಾಗಲೂ ಸನ್ನದ್ಧವಾಗಿದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಮುಚ್ಚುವುದಿಲ್ಲ, 24 ಅವರ್ಸ್ ರನ್ನಿ. ನಾವು ನೋಡಿದ ಆಸ್ಪತ್ರೆ, ಅದೇ ರೀತಿ ಪೊಲೀಸ್ ಸ್ಟೇಷನ್, ಇಂಥ ಇಲಾಖೆಗಳು ಯಾವ ಕಾರಣಕ್ಕೂ ಅದನ್ನು ಯಾವುದೇ ಬಂದ್ ಮಾಡುವಂತಹ ವ್ಯವಸ್ಥೆ ಇಲ್ಲ, ಪೂರ್ತಿಯಾಗಿ ವ್ಯವಸ್ಥೆ ವ್ಯವಸ್ಥಿತವಾಗಿದೆ. ಆದ ಕಾರಣ ದಯವಿಟ್ಟು ಎಲ್ಲ ಸ್ಪಂದಿಸಬೇಕು ಅಂತ ಕೇಳ್ಕೊಳ್ತೀನಿ. ಬೇರೆ ಕೇಳಿಕೆ ಹೇಳುವ ಇವಾಗ ಬೆಲ್ಮಾ ಇದರಲ್ಲಿ 9448503118 ಅಲ್ಲಿ ವಾಟ್ಸಪ್ ಉಂಟು. ಅದರಲ್ಲಿ ನಾವು ಅದರ 50 ಜನರ ಗ್ರೂಪ್ ಅನ್ನು ಮಾಡ್ತೀವಿ. ಅವರು 50 ಜನ ಹೌದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾಲ್ದು ಗುರುವಾರ ವಾಟ್ಸಪ್ ನಂಬರ್ 9448503318 ಅದೇ ರೀತಿ ನಿತ್ಯಾನಂದ ನಗರ ಏರಿಯಾದಲ್ಲಿ 8971862923 ಉಮೇಶ್ ರಾಥೋಡ್ ಅಂತ ಹೇಳಿದ್ದಾರೆ. ಅದೇ ರೀತಿ ಚಂದ್ರ ಅಂತ ಹೇಳ್ತಾರೆ, ಅವರು ಕನಕೂರಿಂದು. ಕನಕೂರು ಸಹ ಇವರೇ ಮಾಡ್ತಾರೆ, ಮುಂದಿನ ಸಿಬ್ಬಂದಿಯವರು ಬರೋ ತನಕ ಅವರೇ ಮಾಡ್ತಾರೆ. ಆದ ಕಾರಣ ಆ ನಂಬರ್ ಅನ್ನು ನೀವು ಬಿಲ್ಡ್ ಅಪ್ ಮಾಡ್ಕೊಳ್ಳಿ, ಯಾರಿಗೆ ಬೇಕಾದ್ರೂ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಂದು, ನಾವು ಐಡಿ ಪ್ರೂಫ್ ಮಾಡ್ತಿದ್ದೆಲ್ಲ ಅದೇ ಸ್ಕ್ಯಾನರ್ ಆಗಿ ಥ್ರೂಟ್ ಕರ್ನಾಟಕದಲ್ಲಿ ವೆಬ್ಸೈಟ್ ಅಲ್ಲಿ ಬೀಳ್ತದೆ. ಅದ ಕಾರಣ ನಾವು ಮಾಹಿತಿದಾರರಾಗಿ ನಮ್ಮ ಗ್ರಾಮದ ಸದಸ್ಯರಾಗಿ ಪೂರ್ತಿಯಾಗಿ ಒಂದು ವೆಬ್ಸೈಟ್ ಅನ್ನೋ ಒಂದು ಗ್ರೂಪ್ ಅನ್ನೇ ಮಾಡ್ತೀವಿ. ಯಾವುದೇ ಮಾಹಿತಿಗಳಿದ್ರು ಡೈರೆಕ್ಟ್ ಆಗಿ ಪೊಲೀಸ್ ಇಲಾಖೆ ಮತ್ತು ನಿಮಗೆ ಡೈರೆಕ್ಟ್ ಆಗಿ ಇಲ್ಲ ಯಾವ ರೀತಿಯ ಸಮಸ್ಯೆ ಆಗ್ತಾ ಉಂಟು ಡೈರೆಕ್ಟ್ ಆಗಿ ನಾವು ತಿಳಿಸುವಂತ ವ್ಯವಸ್ಥೆ ಅವರಲ್ಲಿ ಉಂಟು. ಅದಕ್ಕೆ ನಾವು ಗ್ರೂಪ್ ಕ್ರಿಯೇಟ್ ಮಾಡಿದ್ದೇವೆ. ಆ ಗ್ರೂಪ್ ಅಲ್ಲಿ ಇರುವಂತವರು, ಗ್ರೂಪಿಗೆ ಹೆಸರು ಕೊಟ್ಟಂತವರು, ಅವರು ಫೋಟೋವನ್ನು ಒಂದು ಫೋಟೋ ಮತ್ತು ಪೂರ್ಣ ವಿಳಾಸ, ಅವರ ಫೋನ್ ನಂಬರ್ ಅನ್ನು ನಮಗೆ ಕೊಡ್ಬೇಕಂತಲ್ಲಿ ಕೇಳಿಕೊಳ್ತಿದ್ದೇವೆ. ನಾವು ದೇರ್ಲಕಟ್ಟೆ ಪರಿಸರ ಇದ್ದವರಿಗೆ ಮ್ಯಾಕ್ಸಿಮಮ್ ಫೋನ್ ಮಾಡಿದೀವಿ. ಯಾರಾದರೂ ಬಿಟ್ಟಿದ್ರೆ ಅವರು ವಾಲಂಟ್ರಿ ಆಗಿ ಕೊಡಬೇಕು. ದಯವಿಟ್ಟು ಕನಕೂರು ಮತ್ತು
ತನಕೂರು ಮತ್ತು ಈ ಕಡೆ ಅಲ್ಲಿ ನಿತ್ಯಾನಂದ ನಗರ ಮತ್ತೊಂದು ಬರುವ ಕಲ್ಪಾರೆ ಈ ಕಡೆಯ ಸದಸ್ಯರು ನಂಬರ್ ಕೊಡ್ಲಿಲ್ಲ, ಹೆಸರು ಕೊಡ್ಲಿಲ್ಲ. ಅದ ಕಾರಣ ಸ್ವಲ್ಪ ಯಾರಾದ್ರೂ ಇದ್ರೆ ನಿಮಗೆ ಗೊತ್ತಿರ್ತದೆ, ನೀವು ಸದಸ್ಯರು ಪಂಚಾಯತ್ ಸದಸ್ಯರಿಗೆ ಪೂರ್ತಿಯಾದ ಅಲ್ಲಿ ಏನೆಲ್ಲ ನಾಲ್ಕು ಬೀಟ್ಗಳನ್ನ ಮಾಡಿದ್ದೀವಿ. ನಾಲ್ಕು ಬೀಟ್ ನಂಬರ್ ಒನ್ ದೇರ್ಲಕಟ್ಟೆ ಬದಿಯಾರ್ ಬಂತು. ಹೌದು, ನೆಕ್ಸ್ಟ್ ನಿತ್ಯಾನ ನಗರ ಕಾಣಕೆರೆ. ಹೌದು, ನೆಕ್ಸ್ಟ್ ರೆಂಜಾಡಿ ಕಲ್ಪಾರೆ ಒಳಗೆ ಆಚೆ ಬರುವ ಒಂದಿದ್ದು ಸಿಕ್ಕಿದೆ. ಅದು ನಾನು ಇದು ಮಾಡ್ತೇನೆ, ಪೂರ್ತಿಯಾಗಿ ಇದು ಮಾಡ್ತೇನೆ. ಆ ರೀತಿ ಮಾಡುವ ಯಾವುದೇ ಸಮಸ್ಯೆಗಳಿದ್ದು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಾವು ಅದಕ್ಕೆ ಸ್ಪಂದಿಸ್ತೇವೆ. ಮತ್ತೆ ಈ ಏರಿಯಾದಲ್ಲಿ ಜಾಸ್ತಿಯಾಗಿ ಆದಂತಹ ಮಾದಕ ದ್ರವ್ಯ, ಇದರ ಬಗ್ಗೆ ನಾವು ಈಗಾಗಲೇ ಎರಡು ಕೇಸ್ ಅನ್ನು ಸಹ ಪತ್ತೆ ಮಾಡಿ ಅವರನ್ನು ಜೈಲು ಕಟ್ಟುವಂತಹ ವ್ಯವಸ್ಥೆಯನ್ನು ಮಾಡಿದೀವಿ ಕಳೆದ ಒಂದು ತಿಂಗಳಲ್ಲಿ. ಅದಕ್ಕೆ ಮುಂದೆ ದಿನಗಳಲ್ಲಿ ನೀವೇ ಮಾಹಿತಿ ಕೊಡುವಂಥದ್ದು, ನೀವು ನಮಗೆ ಜಸ್ಟ್ ಫೋನ್ ಮುಖಾಂತರ ಮಾಹಿತಿ ಕೊಟ್ಟರೆ ಹೊರಟು ಸಾಕು, ನಾವು ತಕ್ಷಣ ಸ್ಪಂದಿಸ್ತೇವೆ. ಮುಂದೆ ದಿನಗಳಲ್ಲಿ ಯಾರಾದಂತಹ ವ್ಯಕ್ತಿಗಳು ಕಂಡು ಬಂದ್ರೆ ಅಥವಾ ಅಂತಹ ವ್ಯವಸ್ಥೆ ಮಾಡ್ತಿದ್ರೆ, ಅದೇ ರೀತಿ ಹೊರಗಿಂದ ಬಂದು ಇಲ್ಲಿ ಮಾಡುವಂತಹ ಕೀಟಲೆ ಅಥವಾ ಇನ್ಯಾವುದೇ ಕೆಲಸಗಳನ್ನು ಮಾಡ್ತಿದ್ರೆ ಅವರಿಗೆ ಮಾಹಿತಿ ಕೊಡಿ, ಅವರಿಗೆಲ್ಲ ನಮಗೆ ಮಾಹಿತಿ ಕೊಡಿ, ನಾವು ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡುತ್ತೇವೆ. ಪುನಃ ನಾನು ಹೇಳುವಂಥದ್ದು, ಫೋಟೋ ಮರಿಬೇಡಿ. ಅದು ನಮಗೆ ಟೋಟಲ್ 200 ಬೆಲ್ಮಾ ಗ್ರಾಮಗಳಲ್ಲಿ 200 ಒಂದು ಗ್ರೂಪ್ ಮಾಡ್ತೀವಿ. ಅದನ್ನು 55 ಒಂದೊಂದು ಮೀಟಿಂಗ್ ಬರುತ್ತೆ. ಆ 55 ಸೇರಿಸಿಕೊಂಡು 200 ಆಗುತ್ತೆ. ನಾವು ಒಟ್ಟಿಗೆ ಮೀಟಿಂಗ್ ಕರಿತೀವಿ, ಅದರ ದಿನಾಂಕವನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ತಿಳಿಸ್ತೇವೆ. ಅದೇ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ನಲ್ಲಿ ಪೂರ್ತಿ ವಿವರವನ್ನು ನಮ್ಮ ಕಮಿಷನರ್ಗೆ ಬಂದು ಕೊಡ್ತಾರೆ. ನಮ್ಮ ಮಂಗಳೂರು ಕಮಿಷನರ್ ಬರ್ತಾರೆ, ಅವರೇ ಬಂದು ಕೊಡ್ತಾರೆ. ಅದೇ ರೀತಿ ACP DCP ಅವರು ಸಹಕರಿಸಲು ಬರ್ತಾರೆ. ಇನ್ಸ್ಪೆಕ್ಟರ್ ನಮ್ಮ ಕೋಣಾನಿಧಾನ ಅವರು ಬರ್ತಾರೆ. ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತೀನಿ. ಏನಾದರೂ ಕ್ವಶನ್ ಕೇಳಿಕೊಂಡು ಕೇಳಿ ಎಲ್ಲರಿಗೂ ಒಂದು ಕಂದಾಯ ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ. ಮೊದಲನೇದಾಗಿ ಈಗ ಮಳೆಗಾಲ, ಮಳೆಗಾಲದ ಸಂದರ್ಭದಲ್ಲಿ ಈ ಮನೆ ಹಾಗೂ ಯಾವುದಾದ್ರು ಕಟ್ಟಡ ಕುಸಿದು ಬಿದ್ದರೆ ಅದು ಎಷ್ಟು ಸಮಯ ಆದರೂ ರಾತ್ರಿ ಆಗಲಿ ಇಲ್ಲ ಬೆಳಿಗ್ಗೆ ಆಗಲಿ ತಾವು ನಮಗೆ ದೂರವಾಣಿ ಮುಖಾಂತರ ಮಾಹಿತಿ ಕೊಟ್ಟರೆ ಸರ್ಕಾರದಿಂದ ಸಿಗುವಂತಹ ಏನು ಪರಿಹಾರ ರೂಪದಲ್ಲಿ ಕೊಡುವಂತಹ ಹಣವನ್ನು ನಾವು ನಮ್ಮ ಇಲಾಖೆ ಮುಖಾಂತರ ಶಿಫಾರಸು ಮಾಡಿ 48 ಒಳಗೆ ಪರಿಹಾರ ಸಿಗುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು 65 ಮೇಲ್ಪಟ್ಟ ವೃದ್ಧಾಪರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ನಮ್ಮ ಸರ್ಕಾರದಿಂದ 500 ಮಾಸಾಶವನ್ನ ನೀಡ್ತೇವೆ. ಇದಕ್ಕೆ 5 ಭಾವಚಿತ್ರ, ಆಧಾರ್ ಕಾರ್ಡ್ ಪ್ರತಿ, ಪಡಿತರ ಚೀಟಿ ನಕಲು ಹಾಗೂ ವೈದ್ಯಾಧಿಕಾರಿಗಳ ದೃಢೀಕರಣ ಪತ್ರವನ್ನು ನೀವು ಸಂಬಂಧಪಟ್ಟ ನಾಡ ಕಚೇರಿಯಲ್ಲಿ ಅರ್ಜಿ ನೀಡಿದ್ರೆ 60 ಒಳಗೆ ತಾವು ಅರ್ಹರಿದ್ದಲ್ಲಿ ಈ ಮಾಸಾಶನ ಮಂಜೂರಾಗ್ತದೆ. ಇದಲ್ಲದೆ ವೃದ್ಧಾಪ್ಯ ವೇತನ ಅಂತೇಳಿ ಮತ್ತೊಂದು ವೇತನ ಇದೆ, ಅದು ಕೇಂದ್ರ ಸರ್ಕಾರದಿಂದ ಕೊಡುವಂತಹ ವೇತನ ಆಗಿರ್ತದೆ. ಇದಕ್ಕೆ ಸಹ 4 ಫೋಟೋ, ಆಧಾರ್ ಪ್ರತಿ ಹಾಗೂ ಬ್ಯಾಂಕ್ ಅಕೌಂಟ್ ಮೂಲಕ ತಾವು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಸಂಬಂಧಪಟ್ಟ ನಾಡ ಕಚೇರಿ ಕೊಟ್ಟರೆ ಅದು ಸಹ 60 ದಿನದೊಳಗೆ ಅರ್ಹರಿದ್ದಲ್ಲಿ ಮಂಜೂರಾಗಿ ಬರ್ತದೆ. ಮತ್ತು ವಿಧವಾ ವೇತನ ಅಂತೇಳಿ ಮತ್ತೊಂದು ಮಾಸಾಶನ ಇದೆ.
ವಿಧವಾ ವೇತನಕ್ಕೆ ಸಂಬಂಧಪಟ್ಟಂತೆ ಗಂಡ ತೀರಿ ಹೋಗಿದ್ದಲ್ಲಿ ಅವರ ಮರಣ ದೃಢಪತ್ರ, ಆಧಾರ್ ಪ್ರತಿ ಹಾಗೂ ಪಡಿತರ ಚೀಟಿ ನಕಲು ಮತ್ತು ಬ್ಯಾಂಕ್ ಅಕೌಂಟ್ ಖಾತೆಯ ಪುಸ್ತಕದ ನಕಲನ್ನು ನಮ್ಮ ಸಂಬಂಧಪಟ್ಟ ನಾಡ ಕಚೇರಿಯಲ್ಲಿ ನೀಡಿದ್ರೆ ತಾವು ಅರ್ಹರಿದ್ದಲ್ಲಿ 60 ದಿನದೊಳಗೆ ಈ ಮಾಸಾಧಾರ ಸಹ ನಮಗೆ ದೊರಕಲಿದೆ. ಮತ್ತೊಂದು ಯೋಜನೆ ಇದೆ, ಮನಸ್ವಿನಿ ಅಂತ ಹೇಳಿ, ಗಂಡ ಬಿಟ್ಟು ಹೋದವರು ಅಥವಾ ನಿರ್ಗತಿಕರು ಮದುವೆಯಾಗದೇ ಇರುವಂತವ್ರಿಗೆ ಮನಸ್ವಿನಿ ಯೋಜನೆಯಡಿ ವಾಸಸ್ಥಳ ಇರ್ತದೆ. ಇದು ಸಹ 500 ರೂಪಾಯಿ ಆಗಿರ್ತದೆ. ಇದಕ್ಕೂ ಸಹ 5 ಭಾವಚಿತ್ರ, ಆಧಾರ್ ಪ್ರತಿ ಹಾಗೂ ಪಡಿತರ ಚೀಟಿ ನಕಲನ್ನ ನಿಗದಿತ ನಮೂನೆಯಲ್ಲಿ ನಾಡ ಕಚೇರಿಗೆ ನೀಡಿದ್ರೆ 60 ದಿನದೊಳಗೆ ಅರ್ಹರಿದ್ದಲ್ಲಿ ಮಾಸಾಸನ ಬರ್ತದೆ. ಮತ್ತು 75% ಕಡಿಮೆ ಇದ್ದಲ್ಲಿ ಅಂಗವಿಕಲ ವೇತನ 600 ರೂಪಾಯಿ ಬರ್ತದೆ. ಇದಕ್ಕೂ ಸಹ 4 ಭಾವಚಿತ್ರ, ಜಿಲ್ಲಾ ಪಂಚಾಯತಿಯಿಂದ ಅಂಗವಿಕರ ಕಲ್ಯಾಣ ಅಧಿಕಾರಿಯಿಂದ ದೃಢೀಕೃತವಾದ ಅಂಗವಿಕರ ಪಾಸ್ಪುಸ್ತಕದ ಪ್ರತಿ ಹಾಗೂ ಬ್ಯಾಂಕ್ ಖಾತೆ ಆಧಾರ್ ಪ್ರತಿ ನಕಲನ್ನು ನಮ್ಮ ನಾಡ ಕಚೇರಿಗೆ ಹೇಳಿದ್ರೆ 60 ದಿನದೊಳಗೆ ಮಾಸಾಶನ ಮಂಜೂರಾಗ್ತದೆ. 75% ಹೆಚ್ಚಿನ ಅಂಗವಿಕಲತೆ ಇರುವವರಿಗೆ 1,800 ರೂಪಾಯಿ ಹಣ ಬರ್ತದೆ. ಇದಕ್ಕೂ ಸಹ ಭಾವಚಿತ್ರ ಹಾಗೂ ಪಡಿತರ ಚೀಟಿ ನಕಲು ಮತ್ತು ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಪಾಸ್ ಪುಸ್ತಕವನ್ನು ಸೆರೆಕ್ಸ್ ಪ್ರತಿಯೊಂದಿಗೆ ನಮ್ಮ ನಾಡ ಕಚೇರಿಗೆ ನೀವು ಸಲ್ಲಿಸಿದ್ರೆ ಅರ್ಹರಿದ್ದಲ್ಲಿ ತಮಗೆ ಮಾಸಾಶನ ದೊರಕುತ್ತದೆ. ಮತ್ತು ಪಡಿತರ ಚೀಟಿ ಸಂಬಂಧಪಟ್ಟ ಹಾಗೆ ಇದು ಗೊಂದಲ ಇತ್ತು ಅಂತ ಹೇಳಿದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅವರು ಮಾಡ್ಬೇಕಾ ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೇಕಂತ ಈಗ ನಿನ್ನೆ ಮೀಟಿಂಗ್ ಆಗಿದೆ. ಮೀಟಿಂಗ್ ಆಗಿ ಪಡಿತರ ಚೀಟಿಗೆ ಸಂಬಂಧಪಟ್ಟಂತೆ ಪಡಿತರ ಚೀಟಿಯ ಇಲಾಖೆಯವರೇ ಮಾಡಬೇಕು ಅಂತ ಆಗಿದೆ. ಬಟ್ ನಾವು ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ನಾವು ಕೊಡಬೇಕು ಅಂತ ಆಗಿದೆ. ನನಗೆ ಬರ್ಮಗ್ರಾಮಕ್ಕೆ ಸಂಬಂಧಪಟ್ಟಕ್ಕೆ 85 ಅರ್ಜಿಗಳು ತನಿಖೆಗೆ ಬಾಕಿ ಇತ್ತು. ಆ 85 ಅರ್ಜಿಗಳನ್ನು ತನಿಖೆ ಮಾಡಿ BPL ಕಾರ್ಡ್ ಶಿಫಾರಸು ಮಾಡಿ ಕೊಟ್ಟಾಗಿದೆ. ನನ್ನ ಪ್ರಕಾರ ನಿಮಗೆ 15 ದಿನ ಇಲ್ಲ 1 ತಿಂಗಳೊಳಗೆ ನಿಮಗೆ ನಿಮ್ಮ ವಿಳಾಸಕ್ಕೆ ನಿಮ್ಮ ಪಡಿತರ ಚೀಟಿಗಳು ಬರಬಹುದು. ಮತ್ತು ಈ ವರ್ಷ ಚುನಾವಣಾ ವರ್ಷವಾದ್ದರಿಂದ ನಮೂನೆ 6, 7, 8 ಅರ್ಜಿ ಅಂದ್ರೆ ನಮೂನೆ 6 ಅಂತ ಹೇಳಿದ್ರೆ ಹೊಸದಾಗಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಿರುವಂತ ನಮೂನೆ ಅದು. ಅದನ್ನು ತಾವು ತಮ್ಮ ಹತ್ತಿರದ ಬೂತ್ ಮಟ್ಟದ ಅಧಿಕಾರಿಯಾದ ಅಂಗನವಾಡಿ ಶಿಕ್ಷಕಿಯರ ಹತ್ರ ನೀವು ನಿಗದಿತ ನಮೂನೆಯಲ್ಲಿ ಫಿಲ್ ಮಾಡಿ ನೀಡಿದರೆ ಅದನ್ನ ಅವರು ಫಿಲ್ ಮಾಡಿ ತಾಲೂಕು ಕಚೇರಿಗೆ ಕೊಟ್ಟು ತಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆ ಅಪಾಯಿಂಟ್ಮೆಂಟ್ ಅನ್ನು ತಾವು ದಯಮಾಡಿ ಇಟ್ಕೊಬೇಕು. ಯಾಕಂತ ಹೇಳಿದ್ರೆ ಇದುವರೆಗೂ ಏನಾಗ್ತಿತ್ತು ಅಂತ ಹೇಳಿದ್ರೆ ಫೋನ್ ನಂಬರ್ 6 ಕೊಡ್ತಾ ಇದ್ರು, ಅಪಾಯಿಂಟ್ಮೆಂಟ್ ಇರ್ತಿರ್ಲಿಲ್ಲ ಮತ್ತೆ ಯಾವ್ದಾರ ಲಿಂಕಿಂಗ್ ಎಲ್ಲ ಇರಲಿಲ್ಲ. ಈಗ ಏನಂತ ಹೇಳಿದ್ರೆ ಈ ಹೊಸ ನಮೂನೆ ಬಂದಿದೆ ಮೊನ್ನೆಯಿಂದ, ಅದರಲ್ಲಿ ತಮ್ಮ ಆಧಾರ್ ಸಂಖ್ಯೆ ಹಾಗೂ ನಿಮ್ಮ ಏನು ಗೂಗಲ್ ಅಕೌಂಟ್ ನಂಬರ್ ಇದೆ ಅದನ್ನು ಸಹ ಮೆನ್ಷನ್ ಮಾಡ್ಲಿಕ್ಕಿರ್ತದೆ. ಹಾಗಾಗಿ ತಾವು ಯಾರೇ ಅರ್ಜಿ ಕೊಟ್ಟರು ತಮ್ಮ ಟೀಚರ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೆಗೆದಿಟ್ಕೊಂಡ್ರೆ ಅದು ಭಾರಿ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತೆ ಈಗ 94CC ಬಗ್ಗೆ ಅಕ್ರಮ ಸಕ್ರಮ ಯೋಜನೆ ಹೇಳಿ ಸರ್, ಈಗ ಮತದಾರ ಪಟ್ಟಿ ಪರಿಷ್ಕರಣೆ ಇರುತ್ತಲ್ಲ ಅದಕ್ಕೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿ? ಹಾ, ಮತದಾರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ಹೊಸದಾಗಿ ಸೇರ್ಪಡೆ ಮಾಡುವಂತವರು ಶಾಲಾ ದಾಖಲಾತಿ, ಮನೆ ತೆರಿಗೆ ರಸೀದಿ ಹಾಗೂ ಪಡಿತರ ಚೀಟಿ ನಕಲು ಮತ್ತು ಅವರ ತಂದೆ ತಾಯಿಯ ಮತದಾರ ಭಾವಚಿತ್ರ ಪ್ರತಿಯ ನಕಲನ್ನು ಅದಕ್ಕೆ ಎನ್ಕ್ಲೋಸ್ ಮಾಡಬೇಕಾಗ್ತದೆ. ಹೊಸದಾಗಿ 18 ವರ್ಷದ ಮೇಲ್ಪಟ್ಟ ಮತದಾರರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಈ ದಾಖಲೆಗಳನ್ನ ನೀವು ಹಾಜರುಪಡಿಸಬೇಕಾಗ್ತದೆ. 18 ವರ್ಷಕ್ಕಿಂತ 25 ವರ್ಷದ ಮೇಲ್ಪಟ್ಟ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಬೇರೆ ಈ ಹಿಂದೆ ಎಲ್ಲೂ ತಾವು ಮತದಾರರಾಗಿಲ್ಲ ಅಂತ ಹೇಳಿ ವಿಲೇಜ್ ಅಕೌಂಟೆಂಟ್ ಹತ್ರ ಅಥವಾ ತಾವು ಹಿಂದೆ ಯಾವ ಊರಿನಲ್ಲಿದ್ರಿ, ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಅಂದ್ರೆ ಮಹಾನಗರ ಪಾಲಿಕೆ,
ಪಟ್ಟಣ ಪಂಚಾಯತ್ ಅಂದ್ರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿ, ಅಲ್ಲಿ ನೀವು ಸರ್ಟಿಫಿಕೇಟ್ ತರಬೇಕು. ಈ ಹಿಂದೆ ನಂದು ಯಾವುದೇ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳಿ ಸರ್ಟಿಫೈಡ್ ತಂದು ಈಗ ತಾವಿರುವಂತ ವಿಳಾಸದ ನಕಲನ್ನ ಆ ನಮೂನೆ ಆರ್ಡರ್ ಒಳಗಿಟ್ಟರೆ ಅದು ತಮ್ಮ ಹೆಸರನ್ನು ಸ್ವೀಕೃತಿ ಪಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಮತ್ತೆ ನಮ್ಮನೆ ಹೇಳುವಷ್ಟೇ ಸರ್, ಇನ್ನೊಂದು ವಿಷಯ ನೀವು ಹೇಳಿದ್ರೆ ಈಗ ನೋಡಿ, ಉದಾಹರಣೆಗೆ ಕೆಲವರು ಬಾಡಿಗೆ ಮನೆ ವರ್ಷಕ್ಕೆ ಒಂದು ಪ್ಲೇಸಲ್ಲಿ ಒಂದೊಂದು ವರ್ಷ ಒಂದೊಂದು ಪ್ಲೇಸಲ್ಲಿ ಇರ್ತಾರೆ. ಉದಾಹರಣೆಗೆ ನಾನೀಗ ಬೆಲ್ಮದಲ್ಲಿ ಇದ್ದೇನೆ, ಈ ವರ್ಷ ನನ್ನಲ್ಲಿ ಇಲ್ಲಿ ನನಗೆ ಪಂಚಾಯತ್ ಕನೆಕ್ಷನ್ ಇರುವುದಿಲ್ಲ. ನಾನು ನಾಳೆ ಎಂತ ಮಾಡ್ತೀನಿ, ಇಲ್ಲಿ ಸ್ವಲ್ಪ ನನ್ನ ಪ್ರಾಬ್ಲಮ್ ಆಯ್ತು, ನಾನು ಇನ್ನೊಂದು ಜಾಗ ಹೋಗ್ತೇನೆ, ಕೋಣ ಜಾಗ ಹೋಗ್ತೇನೆ, ನಾನು ಅಲ್ಲಿ ಕೂಡ ಸ್ವಲ್ಪ ಇರ್ತೇನೆ. ಈಗ ಆಗ ನನಗೆ ಬೆಲ್ಮದಲ್ಲಿ ಬಂದರೂ ಕೂಡ ಅವ್ರು ರೆಕಾರ್ಡ್ ಕೊಡ್ತೀನಿ, ನಾನು ಅವ್ರು ನೋಡಿಲ್ಲ. ಕೊಣಾಜಿಲ್ಲಿ ಬಂದರೂ ಕೂಡ ನನಗೆ ಪ್ರಾಯ 28-30 ವರ್ಷ ಆಗಿದೆ, ನನ್ನ ಎಲ್ಲಿ ಕೂಡ ಲಿಸ್ಟಲ್ಲಿ ಹೆಸರು ಇಲ್ಲ. ಆಗ ಏನು ಮಾಡ್ಬೇಕು ಅವ? ಆಗ ಅವನು ಸ್ವತಃ ಒಂದು ಅಫಿಡವಿಟ್ ಕೊಟ್ಟು ಈ ವಾಸ್ತವದಲ್ಲಿ ಇದ್ದರು ಯಾರು ಅದು ಪ್ರೆಸೆಂಟ್ ಇದ್ದ ಗ್ರಾಮದವರು ಅಂತ ಕೊಡ್ಲಿಕ್ಕೆ ರೆಡಿ. ಈಗ ಉದಾಹರಣೆಗೆ ನಿಮ್ಮ ಗ್ರಾಮದಲ್ಲಿ ಅಂತ ಒಂದು ಜನ ಇದ್ರೆ ನೀವು ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಕರೆಕ್ಟ್ ಡಾಕ್ಯುಮೆಂಟ್ ನಿಗದಿಸ್ತಾ ನಮ್ಗೆ ಅಂತ ಹೇಳಿದ್ರೆ ಅವ್ರು ಯಾವ ವಿಳಾಸದಲ್ಲಿ ಇದ್ದಾರೆ ಅಂದ್ರೆ ನಾವು ಸೋಮೋಟ ಇದ್ದಾರೆ ಅಂತ ಹೇಳಿ ಮಾಜರ್ ಮಾಡ್ತೀವಿ, ಅದನ್ನು ಮಾಡಿ ಒಂದು ದೃಢಪತ್ರ ಅಂತ ಹೇಳಿ ಕೊಡ್ತೀವಿ. ಈಗ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ಸರ್, ಅಂದ್ರೆ ಪ್ರಾಯ ಆಗಿದೆ 18-20 ವರ್ಷ 30-40 ವರ್ಷ ಆಗಿದೆ. ಈಗಿನ ಬೇಂದಾಗಿದೆ ಅಂತ ಹೇಳಿ ಈಗಿನ ಹೊಸ ನಮ್ಮ ಟೀಚರ್ಗಳೇ ಸಾಧಾರಣ ಎಲ್ಲರಿಗೂ ಎಲ್ಲ ಸಮೀಕ್ಷೆ ಮಾಡಿ ಎಲ್ಲ ಮಾಹಿತಿ ಇದೆ. ಯಾಕಂದ್ರೆ ಈಗ ಆಧಾರ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋದಾಗ ಯಾವ ಮನೇಲಿ ಇದ್ದಾರೆ ಯಾವ ಮನೇಲಿ ಇಲ್ಲ ಅಂತ ಮಾಹಿತಿ ಇದೆ. ಇಲ್ಲ ಅಂತ ಹೇಳಿದ್ರೆ ಯಾರ್ಯಾರು ಸಾರ್ವಜನಿಕವಾಗಿ ನಮ್ಮವನ ಹೇಳೋದು ಇಂಥ ಮನೇಲಿ ಇಂಥವ್ರು ಇಲ್ಲ ಅಂತ ಹೇಳಿ ಬರೆದು ಕೊಟ್ರೆ ಮುಗೀತು ಟೀಚರ್ ಹತ್ರ. ಈಗ ದಟ್ ವಿಲ್ ಅಂದ್ರೆ ಅಕ್ಸೆಪ್ಟ್, ನಾವು ಅದು ಡಿಲೀಟ್ ಮಾಡ್ತೀವಿ ಸೋಮಟದಲ್ಲಿ. ಕೆಲವೊಂದು ಈಗ ಯಾರು ಇಲ್ಲ ಅಂತ ಹೇಳಿಕೊಟ್ಟು ಅದಕ್ಕೆ ಪ್ರಯೋಜನ ಉಂಟು. ಆಕ್ಷೇಪದಾರ ಅಂತ ಹಾಕಿ ನಮ್ಮ ಬೆಳ್ಮಗ್ರಾಮ ಬಸ್ಸಲ್ಲಿ ಏನಾಯ್ತು, ನಾನೀಗ ಸಾಧಾರಣ ಒಂದು ಎಲ್ಲ ಗ್ರಾಮದ ನಾವು ಹೋಟೆಲ್ ಸ್ಟಡಿ ಮಾಡ್ತಿರ್ತೇವೆ. ಈಗ ಪರ್ಸೆಂಟೇಜ್ ಆಫ್ ವೋಟ್ ಎಲ್ಲಿರ್ತದೆ ಫೈನಲ್ ನಮ್ಮ ವೋಟ್ ಹಾಕಿ ವೋಟಿಂಗ್ ಆಗುವಾಗ 1000 ವೋಟ್ ಇದ್ರೆ 600 ವೋಟಿಂಗ್ ಆಗ್ತದೆ, 40% ಏನಂದ್ರೆ ಅವ್ರು ಇರದೇ ಇಲ್ಲ. ಈಗ ಅದಕ್ಕೆ ಅಂತ ಹೇಳಿದ್ರೆ ಯಾರಿಲ್ಲ ನಿಮ್ಮ ಅಂಗನವಾಡಿ ಟೀಚರ್ ಹತ್ರ ಫಾರ್ಮ್ ನಂಬರ್ 7 ಬರೆದು ಕೊಟ್ರೆ ಆಯ್ತು. ಒಂದು ಹೇಳಿದ್ರೆ ಕೇಳಿ, ಮತದಾರ ಪಟ್ಟಿಯಲ್ಲಿ ಹಾಕ್ಲಿಕ್ಕೆ ಈಸಿ, ಒಂದು ತೆಗಿಲಿಕ್ಕೆ ಒಂದು ಕ್ರಮ ಉಂಟು. ನಾವು ಅದನ್ನ ಲೋಕಲ್ ಮಾಜರ್ ಮಾಡ್ತೀವಿ, 5 ಜನ ಪಕ್ಕಪಕ್ಕದ ಮನೆಯವ್ರು ಸೈನ್ ಹಾಕಿಸ್ತೀವಿ ಒಂದು ತೆಗೆಯುವ ಹೆಸರು ನಮಗೆ. ಡಬಲ್ ಎಂಟ್ರೆನ್ಸ್ ಈಗ ಎಂಟೈರ್ ಕರ್ನಾಟಕದಲ್ಲಿ ಯಾವ ರೀತಿ ಅಂತ ಆಗಿದ್ರೆ ಆಧಾರ್ ಲಿಂಕ್ ಅಲ್ಲ, ಈಗ ನಮ್ಮ WBN ನಂಬರ್ ಅಲ್ಲೇ ಕರ್ನಾಟಕದಲ್ಲೇ ಇದ್ರು ಈಗ ನಮ್ದು ಇನ್ನೊಂದು ಕಡೆ ಇದ್ರೆ ಡಬಲ್ ಎಂಟ್ರಿ ಬಂದ್ಬಿಡ್ತು, ಎಂಟೈರ್ ಇಂಡಿಯಾನೇ ಬರ್ತದೆ. ನೀವು ಪರ್ಟಿಕ್ಯುಲರ್ ಯಾವ್ದು ಲಿಂಕ್ ಮಾಡಬೇಕು ಅಂದ್ರೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಯಾವ್ದು ನೀವು ಹೇಳಿ ಒಂದ್ ನಿಮಿಷ, ನೀವು ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡ್ಬೇಕಿತ್ತಲ್ವಾ? ಅದು ನೋಡಿ,
ಮೊಬೈಲ್ ಇವ್ರಿಗೆ ಸಂಬಂಧಪಟ್ಟದ್ದು, ಯಾವ್ದೋ ನಿಮ್ಗೆ ಏರ್ಟೆಲ್ ಇಲ್ಲ ಐಡಿಯಾ ಅಂತ ಅವನು ಅವನಿಗೆ ಸಂಬಂಧಪಟ್ಟದ್ದು. ನೀವು ಹೇಳ್ತೀರಿ ಸರ್ಕಾರಿ ಯೋಜನೆ ಅಂತ ಹೇಳಿ, ಎಂತಾಗಿದೆ ಅಂತ ಹೇಳಿದ್ರೆ ತಿದ್ದುಪಡಿಗೆ ಮತ್ತೆ ಯಾವ್ದು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನೋ ಚೇಂಜ್ ಆಗಿ ತಿದ್ದುಪಡಿ ಮಾಡ್ಲಿಕ್ಕೆ ಏನಾದ್ರೂ ಇದ್ದರೆ ನಿಮಗೆ ಜಿಲ್ಲಾಧಿಕಾರಿಗಳ ಕಚೇರಿ ಎರಡನೇ ಮಾಳಿಗೆಯಲ್ಲಿ ಆಧಾರ್ ಕೌಂಟರ್ ಇದೆ, ಅಲ್ಲಿ ಹೋದ್ರೆ ನಿಮ್ಗೆ ಇಂಥ ದಿನ ಬಂದಿಂತ ಫೋಟೋಗ್ರಾಫ್ ಕೊಡ್ತಾರೆ, ನೀವು ಆ ದಿನ ಹೋಗಿ ಕಾಯ್ಬೇಕು ಅಂತಿಲ್ಲ, ಆ ದಿನ ಹೋದ್ರೆ ನಿಮ್ಗೆ ತೆಗೆದು ಕೊಡ್ತಾರೆ. ಹೊಸ ಆಧಾರ್ ಕಾರ್ಡ್ ಆದ್ರೆ ನೀವು ತಿದ್ದುಪಡಿಗಾದ್ರೆ ನೀವು ಅಲ್ಲಿ ಹೋಗಿ ಹೋಗಿ ನೀವು ಟೋಕನ್ ತಗೊಳ್ಳಿ, ನಂಗೆ ಟೋಕನ್ ಕೊಡಿ, ನೀವು ಯಾವತ್ತು ಮಾಡ್ತೀರಿ ಟೋಕನ್ ತಗೊಂಡು ಬನ್ನಿ. ಇಲ್ಲ ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೆ ಹೇಳಿಲ್ಲ, ಅಲ್ಲ ನೋಡಿ ಮೂರು ತಿಂಗಳು ಕಳೆದ ತಿಂಗಳು ಹೋದ್ರು ಅಷ್ಟೇ ಇಲ್ಲಿಂದ ಉಲ್ಲಾಳಕ್ಕೆ ಹೋದ್ರು, ಕಳೆದ ತಿಂಗಳವರೆಗೂ ಇಲ್ಲೇ ಇತ್ತು. ಮಿನಿಸ್ಟರ್ ಅವರು ಹೇಳಿ ಇಲ್ಲೇ ಮೂರು ತಿಂಗಳ ಮೊದಲು ಇಲ್ಲೇ ಇತ್ತು. 4 ತಿಂಗಳ ಮೊದಲು ನೆಕ್ಸ್ಟ್ ಒಂದು 15 ದಿವಸದ ಒಳಗಡೆ ಈಗ ಕೊಣಾಜೆಯಲ್ಲಿ ಮಾಡ್ತಾ ಇದ್ದಾರೆ, ಕೊಣಾಜೆ ಮತ್ತು ಹರೇಕಳ ಬಾಳೂರು ಗ್ರಾಮಸ್ಥರಲ್ಲಿ ಮಾಡ್ತಾ ಇದ್ದಾರೆ. ಕೊಣಾಜೆಯಲ್ಲಿ ಆದ ತಕ್ಷಣ ಇಲ್ಲಿಗೆ ಶಿಷ್ಟ ಕೃತಿ ಇದೆ. ನೋಡಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲ ಜಿಲ್ಲಾ ಪಂಚಾಯತ್ ತಪ್ಪಿಸ್ತಾ ಇಲ್ಲ ಕೇಳಿ ತಪ್ಪಿಸ್ತಾ ಇಲ್ಲ ನೋಡಿ ನಾನು ಹೇಳಿದೆ ಅಂತ ಹೇಳಿದ್ರೆ ನೀವು ಜಿಲ್ಲಾಧಿಕಾರಿ ಹೇಳಿ ಎರಡನೇ ಮಾಡಿ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಿಮ್ಗೆ ಟೋಕನ್ ಕೊಡ್ತಾರೆ, ಆ ಟೋಕನ್ ತೆಗೆದು ಬಂದ್ರೆ ಆಯ್ತು, ನಿಮ್ಗೆ ತೆಗಿಲಿಲ್ವಾ? ಅಲ್ಲಿ ನಮ್ಮ ಅಲ್ಲೇ ಪಕ್ಕದಲ್ಲಿ ಮಾಹಿತಿ ಕೇಂದ್ರ ಇದೆ, ಅಲ್ಲೋ ಕಂಪ್ಲೇಂಟ್ ಮಾಡಿದ್ರೆ ಆಯ್ತು, ನಮ್ದು ಟೋಕನ್ ಕೊಟ್ಟಿದ್ದಾರೆ ನಮ್ಗೆ ತೆಗಿತಾ ಇಲ್ಲ, ನೀವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಇಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿ ಎರಡನೇ ಮಾಳಿಗೆಯಲ್ಲಿ ಆಧಾರ್ ಕೌಂಟರ್ ಅಂದ್ರೆ ಓಪನ್ ಆಗಿದೆ, ಇಲ್ಲ ಬೆಂಗಳೂರು ನೋಡಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಹೇಳಿದ್ರಲ್ಲ ನೀವು ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದೆ ಅಂತ ಹೇಳ್ತಿರಲ್ಲ ಅದಕ್ಕೆ ಹೇಳ್ತಾರಲ್ಲ. ಜಿಲ್ಲಾಧಿಕಾರಿ ನೋಡಿ ಒಟ್ಟಾರೆ ಆನ್ಸರ್ ನೋಡಿ ನೋಡಿ ಈಗ ಹೇಳ್ತಾ ಕೇಳಿ, ಜಿಲ್ಲಾಧಿಕಾರಿ ಗಾಳಿಕ ಕಚೇರಿಯಲ್ಲಿ ಎರಡನೇ ಮಾಳಿಗೆಯಲ್ಲಿ ಆಧಾರ್ ಕೌಂಟರ್ ಇದೆ, ನೀವು ಅಲ್ಲಿ ಹೋಗಿ ನೋಡಿ. ಫಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಇದು ಅಕ್ರಮ ಸಕ್ರಮ ಸ್ಟಾರ್ಟ್ ಆಗಿ ಸಾಧಾರಣ 3 ವರ್ಷ ಆಯ್ತು. ಫಸ್ಟ್ ಏನಾಯ್ತು ಸರ್ಕಾರ ಎಂತ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ನಮ್ಮ ಸರ್ಕಾರಿ ಜಮೀನಲ್ಲಿ ಇರುವಂತವರು 94C ಇರುವಂತ ಕಾಯ್ದೆ ಅಡಿ ಎಲ್ಲ ಅರ್ಜಿ ಸಲ್ಲಿಸಬೇಕು ನೀವು ಅಂತ ಆಯ್ತು. ನಮ್ಮ ಮಂಗಳೂರು ಬಿ ಹೋಬಳಿ ಏನಿದೆ ಯಾವುದೇ ಒಂದು ಗ್ರಾಮ 94C ಅಡಿ ಬರುವುದೇ ಇಲ್ಲ, ಅಂದ್ರೆ ಕಾರ್ಪೊರೇಷನ್ 10 ಕಿಲೋಮೀಟರ್ ಒಳಗಿದೆ ಎಲ್ಲ. ಹಾಗಾಗಿ ಏನಾಯ್ತು ಎಲ್ಲರಿಗೂ 94C ಅಲ್ಲಿ ಒಂದು ಅಪ್ಲಿಕೇಶನ್ ರಿಸೀವ್ ಮಾಡಿದ್ರು. ಆ ರಿಸೀವ್ ಮಾಡಿದಂತ ಅಪ್ಲಿಕೇಶನ್ ಎಂತ ಮಾಡಿದ್ರೆ ಎಲ್ಲರೂ ಎಂಡೋಸ್ಮೆಂಟ್ ಕೊಟ್ರು, ಈ ಕಾರ್ಪೊರೇಷನ್ ವ್ಯಾಪ್ತಿ 10 ಕಿಲೋಮೀಟರ್ ಒಳಗೆ ಬರ್ತದೆ, ಆದ್ರಿಂದ ನಿಮ್ಗೆ ಯಾರು ಈ 94C ಅನ್ನುವಂತ ಕಾಯ್ದೆ ನಿಮಗೆ ಅನ್ವಯವಾಗುವುದಿಲ್ಲ, ನೀವು 94CC ಅನ್ನುವಂತ ಹೊಸ ಕಾಯ್ದೆಯನ್ನು ಇದು ಮಾಡ್ತೀವಿ ನಾವು, ಆಗ ನೀವು ಅದರ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಎಲ್ಲರಿಗೂ ಎಂಡೋಸ್ಮೆಂಟ್ ಕೊಟ್ರು. ಅದಾದ ನಂತರ 94CC ಅರ್ಜಿಯನ್ನ ಮತ್ತೆ ಕಲೆಕ್ಟ್ ಮಾಡ್ತದೆ, ಕಲೆಕ್ಟ್ ಮಾಡಿದ್ರೆ ನಮ್ಮ ನಾಡ ಕಚೇರಿಗಳಲ್ಲಿ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆ 94CC ಎಂತ ಹೇಳಿದ್ರೆ ಅದರಲ್ಲಿ ಕನ್ಫ್ಯೂಷನ್ ಇತ್ತು, ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಖಾಲಿ 1 ಸೆನ್ಸ್ ಕೊಡಬೇಕು ಅಂತ ಇತ್ತು. ಮತ್ತೇನ್ ಮಾಡಿತ್ತು ಕ್ಯಾಬಿನೆಟ್ ಅಲ್ಲಿ ಇತ್ತು 2 ಸೆನ್ಸ್ ಅಂತ ಮಾಡಿದ್ರು. ಮತ್ತೀಗ ಏನ್ ಮಾಡಿದ್ದಾರೆ ಅಂದ್ರೆ 30-40 ಮಾಡ್ಬೇಕು ಅಂತ ಆಗಿ ಆರ್ಡರ್ ಆಗಿದೆ, ಮೊನ್ನೆ ಕಳೆದ ತಿಂಗಳು ಆರ್ಡರ್ ಆಗಿದೆ. ನಾವೀಗ ಆಲ್ರೆಡಿ ಎಲ್ಲ ತನಿಖೆ ಮಾಡಿ ಸರಿ ಇರುವಂತದ್ದು ಅಂತ ಹೇಳಿದ್ರೆ ಈ ಕುಂಪಿ ತಕರಾರು ಇರುವಂತದ್ದು ಅರಣ್ಯದಲ್ಲಿ ಇರುವಂತದ್ದು ಯಾವ್ದು ಪ್ಯೂರ್ಲಿ ಗೌರ್ಮೆಂಟ್ ಯಾವುದೇ ಸಮಸ್ಯೆ ಇಲ್ಲದೆ ಇರುವಂತ ಕಡತಗಳೆಲ್ಲ ತಯಾರಿ ಮಾಡಿ ಆಗಿದೆ. ಯಾವುದು 30-40 2.5 ಸೆನ್ಸ್ ಆಗ್ತದೆ, 2-3 ಸೆನ್ಸ್ ಅಷ್ಟು ಬರ್ತದೆ. ಅಷ್ಟಕ್ಕೆ ಈಗ ನಾವೇನು ಏನು ಅಪ್ಲಿಕೇಶನ್ ಬಂದಿದೆ ಅದನ್ನೆಲ್ಲ ರೆಡಿ ಮಾಡಿ ಆಗಿದೆ. ಈಗೇನೇ ಏನೇನು ಹೊಸ ಇನ್ನೊಂದು ಸುತ್ತಲೇ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಏನಂತ ಹೇಳಿದ್ರೆ
ಅವ್ರೇನಾದ್ರೂ ಎರಡು ಮುಕ್ಕಾಲು ಮೂರು ಸೆನ್ಸ್ಗಿಂತ ಹೆಚ್ಚು ಅವನ ಮನೆ ಇದ್ರೆ ಡೆಮೊಲಿಷ್ ಮಾಡೋದು ಬೇಡ. ಅವನಿಗೇನು ಸಬ್ರಿಷನ್ ವ್ಯಾಲ್ಯೂಯೇಷನ್ ಏನಿದೆ, ಈಗ ಒಂದು ಐದು ಸೆನ್ಸ್ ಕಟ್ಬಿಟ್ಟಿರ್ತಾರೆ ಕಟ್ಟುವಾಗ ಮನೆಯವರು, ಸಬ್ರಿಷನ್ ವ್ಯಾಲ್ಯೂಯೇಷನ್ ಅನ್ನ ನೀವು ಅವನ ಕಟ್ಟಿಸ್ಕೊಂಡು ಅವನಿಗೆ ಸಕ್ರಮ ಮಾಡಿಕೊಡಿ ಅನ್ನುವಂಥದ್ದು ಸುತ್ತೋಲೆಯನ್ನ ಈಗ ಹೊರಡಿಸ್ತಾ ಇದ್ದೆ. ಈಗ ಏನು 30-40 ಇದು ಉಂಟು, ಅದು ರೆಡಿ ಇದೆ, ಕ್ಲಿಯರ್ ಇರುವಂಥದ್ದೆಲ್ಲ ರೆಡಿ ಇದೆ. ಡಿಮ್ಬುಡ್ ಫಾರೆಸ್ಟ್ ಅದೆಲ್ಲ ಇನ್ನ ಇದ್ದಿಲ್ಲ, ಪೆಂಡಿಂಗ್ ಇಡಿ ಅಂತ ಹೇಳಿದ್ದಾರೆ. ಉಳಿದಂತ ಎಲ್ಲ ಕಡತಗಳು ತಯಾರಾಗಿದೆ ಬೆಳಮಾಜ್ ಗ್ರಾಮಕ್ಕೆ ಸಂಬಂಧಪಟ್ಟಾಗಿ. ಅಲ್ಲ ಈಗ ನಾವು ರೆಡಿ ಇದೆ, ಸರ್ಕಾರ ಏನಂತ ಹೇಳಿದ್ರು ಒಂದು ಆದೇಶ ಮಾಡಬೇಕು. 274 ಅರ್ಜಿ ಬಂದಿದೆ, 274ರಲ್ಲಿ 250 ಅರ್ಜಿ ತನಿಖೆ ಆಗ ರೆಡಿ ಇದೆ. ಸ್ಟಾರ್ಟ್ ಆಗಿದೆ ಅದು, ಸಬ್ಮಿಷನ್ ಮಾಡ್ಲಿಕ್ಕೆಲ್ಲ ಸರ್ ಕಮಿಟಿ ಮಾಡ್ತಾ ಇದ್ದಾರೆ. ಬೇರೆ ಏನಾದ್ರು ಕೇಳಲಿಕ್ಕಿದೆಯಾ? ನನ್ನ ದೂರವಾಣಿ ಸಂಖ್ಯೆ 9964022660 9964022660 ಮೂರು ಪಕ್ಷ 300 ಇರ್ತೀನಿ, ಹೆಚ್ಚು ಇಲ್ಲೇ ಇರ್ತೀನಿ. ಇಲ್ಲ ಇಲ್ಲ ನೋಡಿ, ಅದು ಇದಾಗ ಎಂತ ಎಂತ ಹೇಳಿದ್ರೆ ನಮ್ಮದು ರೆಕಾರ್ಡ್ ಮೇಲೆ ಶಿಫ್ಟ್ ಆಗ್ತಾ ಉಂಟು. ಇಲ್ಲಿ ಮಂಗಳೂರಲ್ಲಿ ಹಳೆ ತಾಲೂಕು ಆಫೀಸಿಂದ ಹೊಸ ತಾಲೂಕು ಮಿನಿ ಇದ ಅನ್ಸೋದಕ್ಕೆ ರೆಕಾರ್ಡ್ ರೂಮ್ ಶಿಫ್ಟ್ ಆಗ್ತಾ ಉಂಟು. ಹಾಗೆ ನಮ್ಮ ಸಹಾಯಕರನ್ನೆಲ್ಲ ಅಲ್ಲಿ ತಿಂಗಳಗಟ್ಟಲೆ ಡ್ಯೂಟಿ ಹಾಕಿ ಬಿಟ್ಟಿದ್ದಾರೆ. ಈಗ ನಾನು 300 ಹೋದ್ರೆ ಇಲ್ಲಿ ಬೀಗ ಹಾಕಿ ಹೋಗ್ಬೇಕು. ಹಾಗೆ ಈಗ ಜನ ಇಟ್ಟಿದ್ದೀನಿ, ತೊಂದರೆ ಇಲ್ಲ, ಇನ್ನೊಂದಕ್ಕೆ ಅದರ ಸಮಸ್ಯೆ ಆಗುದಿಲ್ಲ. 300 ರೂಪಾಯಿ ವರದಿಯಲ್ಲಿ ಓದಿದ್ದೀರಿ ಖರ್ಚಾಗಿದೆ ಅಂತ. ಅಲ್ಲಿ ಖರ್ಚಾಗಿದ ಸ್ಥಳವನ್ನು ಅಧ್ಯಕ್ಷರು ಬಂದು ನೋಡಿದ್ದೀರಾ ಜಾಗವನ್ನು? ನಾನು ಇದು 3ನೇ ಗ್ರಾಮ ಸಭೆ, ನನಗೆ ಇಲ್ಲಿ ಬಂದು ಮಧ್ಯಾಹ್ನ ಬಂದು ಈಗ ಎಷ್ಟು 3 ಗಂಟೆಗೆ 2:45 ಬಂದಿದ್ದೇನೆ. 4:53 ಆಯ್ತು. ನನ್ನ ಸಮಯ ಎಷ್ಟು ಹಾಳಾಯ್ತು ನೋಡಿ, ವ್ಯರ್ಥ ಆಯ್ತು ನೋಡಿ. ನೀವೇ ಆಲೋಚನೆ ಮಾಡಿ. ಆ ದಾರಿಯಲ್ಲಿ ಎಲ್ಲರೂ ಹೋಗ್ತಾರೆ, ಈಗ ನಾನು ಎಲ್ಲರನ್ನ ಇಲ್ಲಿಗೆ ಬರ್ಲಿಕ್ಕೆ ಹೇಳಲಿಲ್ಲ, ಅವರ ಪರವಾಗಿ ನಾನು ಬಂದಿದ್ದೇನೆ ಇಲ್ಲಿ. ನನಗೆ ಉತ್ತರ ಕೊಡಿ ಅಧ್ಯಕ್ಷರೇ. ನೀವು ಸಾಧ್ಯ.
ವ್ಯವಸ್ಥೆಯನ್ನ ಮಾಡುವಂತದ್ದು ದೊಡ್ಡ ಪ್ರಾಜೆಕ್ಟ್. ಅದನ್ನು
ಟ್ರೀಟ್ಮೆಂಟ್ ಪ್ಲಾಂಟ್ ಏನು ನಾವು ಅದನ್ನು ನೀರನ್ನು ಏನು ಸಿವಿಲ್ ವಾಟರ್ ಏನಿದೆ ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ ಯೂಸ್ ಮಾಡಿಕೊಂಡು ಆ ನೀರನ್ನು ಯೂಸ್ ಮಾಡುವಂಥದ್ದು ಕೃಷಿ ಅಗಲೀಕರಣ ಮತ್ತು ರಸ್ತೆ ಡಾಮರೀಕರಣ. ಅದರಲ್ಲಿ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿ ನಡೀತಾ ಇರೋದು. ನಾವು ಚರಂಡಿ ನೋಡಿ ಪರಿಶೀಲನೆ ಮಾಡಿ ಅದ್ರ ಕೆಲಸ ನೋಡಿದ್ರೆ ಪಂಚಾಯತ್ ಆಗುದಿದ್ರೆ ಪಂಚಾಯತ್ ನಾವು ಮಾಡಿಸ್ತೇವೆ. ಯಾವುದು ಯಾವ್ದು ಹೇಳಿ ಯಾವ ನೋಡಿ ನೋಡಿ ಪಂಚಾಯತ್ ಅಲ್ಲ ಪಂಚಾಯತ್ ಆಗುವಂತಹ ಕೆಲಸ ಪಂಚಾಯತ್ನಲ್ಲಿ ನಾವು ಸಾಧಾರಣ ಕೆಲಸ ಕೂಡ ಮಾಡಿದ್ದೇವೆ. ಕಳೆದ ವರ್ಷ ಚರಂಡಿಗೆ ಸಂಬಂಧಪಟ್ಟಂತಹ ಸಾಧಾರಣ ಕೆಲಸ ಕಳೆದ ವರ್ಷ ಕೂಡ ನಾವು ಮಾಡಿದ್ದೇವೆ. ಅವರಿಗೆ ನಾವು ಕೂಡ ಮುಂದೆ ಬಂದ ಕೂಡ ಎಚ್ಚರಿಕೆ ಕೊಟ್ಟಿದ್ದೇವೆ. ಅದನ್ನು ನಾವು ಸರಿಪಡಿಸಬೇಕು ಅಂತ ಹೇಳಿದ್ದೇವೆ ಅವರಿಗೆ. ಆ ಜಾಗದ ಅವರಿಗೆ ಹೇಳಿದ್ದೇವೆ ನಾವು. ನಾನು ಮತ್ತೆ ಅಲ್ಲಿ ಸ್ಥಳೀಯ ಸದಸ್ಯರು ಉಸ್ಮಾನ್ ಅವರು ಕೂಡ ಅವರಿಗೆ ಹೋಗಿ ನೀವೇ ರಿಪೇರಿ ಮಾಡಬೇಕು ನಿಮ್ಮ ನೋಡಿ ಅವರ ಅವರು ಕಂಪೌಂಡ್ ಮಾಡಿರೋದು ಅವರು ಕಂಪೌಂಡ್ ಮಾಡಿರೋದು ಅವರು ಕಂಪೌಂಡ್ ಮಾಡುವಾಗ ಅವರು ಅಚ್ಚುಕಟ್ಟಾಗಿ ಕಂಪೌಂಡ್ ಮಾಡುವ ಕರ್ತವ್ಯ ಅವರಿರೋದು. ಅವರು ನಾವು ನಮ್ಮ ಪಂಚಾಯತ್ ಅವರಿಗೆ ಏನು ನಾವು ಕಾನೂನು ಕ್ರಮ ಕೈಗೊಳ್ಬೇಕಾಗ್ತದೆ ಅದನ್ನು ನಾವು ಕಾನೂನು ಕ್ರಮವಾಗಿ ಕೈಗೊಳ್ತೇವೆ. ನೋಡಿ ನಾವು ಕೂಡ ಸರಿ ನೀವು ಕೂಡ ಹಲವಾರು ಹೇಳಿಕೆ ಬೇಡಿಕೆಗಳನ್ನು ಹೇಳಿದ್ದೀವಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಫೋನ್ ಕಾಲ್ ಮಾತ್ರ ಸರಿ ಮಾಡಿಸೋಣ. ಪ್ರಸಾದ ನೀರೊಂದು ಬರ್ತದೆ ಈಚೆಯಿಂದ ನಮ್ಮ ಇದು ನಡೆದುಕೊಂಡು ಹೋಗುವ ದಾರಿಯಿಂದ ಅದು ಅಲ್ಲಿಂದ ಸೀದಾ ಈ ಪಂಪ್ ಉಂಟಲ್ಲ ಅದಕ್ಕೆ ಕಲೆಕ್ಷನ್ ಕೊಡಿ ಸೀದಾ ಇಲ್ಲಿ ಈಚೆಯಿಂದ ಹೋಗ್ತದೆ. ಅದು ನಾವು ಮತ್ತೆ ನಮ್ಮ ಪಂಚಾಯತ್ ಅಧಿಕಾರಿಗಳು ಅದನ್ನು ಮೊನ್ನೆ ನೋಡಿದ್ದೇವೆ. ನಾವು ಮಾನ್ಯ ಶಾಸಕರ ಗಮನಕ್ಕೆ ಕೊಟ್ಟು ತಂದಿದ್ದೇವೆ. ಮಾನ್ಯ ಶಾಸಕರಲ್ಲಿ ನಮ್ಗೆ ಇಲ್ಲಿಂದ ದೇಹಗಳ ಪರಿಸರ ತನಕ ಒಂದು ಚರಂಡಿ ರಚನೆ ಮಾಡಬೇಕು ಅಂತ ಮನವಿ ಕೂಡ ಕೊಟ್ಟಿದ್ದೇವೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಯಾವ ತರ ಈಗ ತಾತ್ಕಾಲಿಕವಾಗಿ ಹೇಗೆ ಮಾಡಬೇಕಾಗ್ತದೆ ಅದನ್ನ ನಾವು ಮಾಡ್ತೀವಿ. ನಾವು ನೋಡಿದೀವಿ ಅದು ಅದು ಈ ಕಡೆಗೆ ನಾವು ಕಲೆಕ್ಷನ್ ಮಾಡಬೇಕಾದ್ರೆ ಜೆಸಿಬಿ ಅಲ್ಲಿ ಏನಾದ್ರು ಬಂದು ಮಾಡಿ ನೋಡಿದೀವಿ ಅದು ಜೆಸಿಬಿ ಅಲ್ಲಿ ನಿಮ್ಗೆ ಅದನ್ನ ಮಾಡುವಾಗ ನಿಮ್ಮನ್ನು ಅಲ್ಲಿ ಹೀಗೆ ಕೌಮೋಟರ್ ನಿಲ್ಸಿದಾಗೆ ನಿಲ್ಸಿದ ಏನಾಗಿದೆ ತೊಂದರೆ ಯಾವುದು ಓಪನ್ ಮಾಡಲಿಲ್ಲ ಓಪನ್ ಮಾಡಿ ತಾವು ಮಾಡಲಿಲ್ಲ ಓಪನ್ ಮಾಡಿ ಸಾರ್ವಜನಿಕರು ಅದನ್ನು ಉಪಯೋಗ ಪಡ್ತಾ ಇದ್ದಾರೆ.
ನಮ್ಮ ಸಾರ್ಗೆ ಅವರು ಡೈಗೆ ಹೋಗಿ ಅದನ್ನು ಕ್ಲೀನ್ ಮಾಡಿ ಬೆಳಿಗ್ಗೆ ಕ್ಲೀನ್ ಮಾಡಿ ಅದಕ್ಕೆ ಯಾವುದೇ ಫೀಸ್ ಶುಲ್ಕ ನಾವು ವಿಧಿಸದೆ ಸಾರ್ವಜನಿಕರಿಗೆ ನಾವು ಸಾರ್ವಜನಿಕರವಾಗಿ ಅದನ್ನು ಉಪಯೋಗಿಸಲು ಹಣ ಮಾಡಿಕೊಟ್ಟಿದ್ದೇವೆ. ಸುಲಭ ಶೌಚಾಲಯ ಅಲ್ಲಿ ಯಾರು ಫೀಸ್ ಕೊಡಲ್ಲ, ನಾವು ಪಂಚಾಯತ್ಗೆ ಹೋಗ್ತೀವಿ ಹಿಂಗಾಗಿ ಫೀಸ್ ಕೊಡಬೇಕು ನನಗೆ ಗದರಿಸಿದಾಗ ನಾವು ಅದನ್ನು ಬೇಡ, ನಾವು ಒಂದೇ ರೀತಿಯಲ್ಲಿ ಪಂಚಾಯತ್ ಜನ ಇದ್ದಾರೆ ಅವರಲ್ಲಿ ನಾವು ಕೆಲಸ ಮಾಡಿದ್ರು ಕೂಡ ಅಲ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಶೌಚಾಲಯ ವಾಪನ್ ಆಗಿರ್ತದೆ 24 ಗಂಟೆ ಕೂಡ ವಾಪನ್ ಇದೆ, ಆ ವಾಪನ್ ಇದ್ರೂ ಕೂಡ ಅಲ್ಲಿ ಹೋಗೋದು ಹೊರಗಡೆ ಹೋಗ್ತಾ ಇದೆ. ಪೂರ್ತಿಯಾಗಿ ಕೆಲಸ ಪೂರ್ತಿಯಾಗಿದೆ, ಅಲ್ಲಿ ಯಾರು ಹೋಗುದಿಲ್ಲ, ಜನರು ಹೋಗುದಿಲ್ಲ, ನಾವೇ ಮಾಡ್ಲಿಕ್ಕೆ ಇರ್ತದೆ. ಜನರಿಗೆ ನೀವು ಅಲ್ಲಿ ಹತ್ತಿರದಲ್ಲಿರುವವರು ಅಲ್ಲಿ ವಿಸರ್ಜನೆ ಮಾಡುವಾಗ ಇಲ್ಲಿ ನೀವು ಮಾಡಬೇಡಿ, ನೀವು ಇದು ಶೌಚಾಲಯ ಇದೆ ಓಪನ್ ಇದೆ ಅಲ್ಲಿ ಹೋಗಿ ಮಾಡಿದ್ರೆ ಅಲ್ಲಿ ಇರುವಂತ ಜನಸಾಮಾನ್ಯ ಹೇಳ್ಬೇಕು. ಎಲ್ಲರೂ ನಾವು ಪಂಚಾಯತ್ ಅಷ್ಟು ದೊಡ್ಡ ಅಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೇವೆ. ಯಾರು ಇವರು ಅವರ ಸಹಕಾರದೊಂದಿಗೆ ಒಬ್ಬ ದಾನಿಗಳಿಗೆ ಸಹಾಯದಿಂದ ಅದನ್ನು ನಾವು ಸಂಚಾರ ಮಾಡಿದ್ದೇವೆ, ಮಾಡಿ ಅದು ಒಳ್ಳೆಯ ರೀತಿಯಲ್ಲಿ ಶೌಚಾಲಯ ಕೂಡ ಆಗಿದೆ. ಅದನ್ನು ಉಪಯೋಗ ಮಾಡದ ಸಾರ್ವಜನಿಕರು ಮಾಡೋದು ನಮ್ಗೇನ್ ಮಾಡ್ಲಿಕ್ಕಾಗುವುದು? ಉಪಯೋಗ ಇದೆ, ಮಾಡುವವರು ಉಪಯೋಗ ಮಾಡ್ತಾ ಇದ್ದಾರೆ, ಹೋಗದವರು ನಾವಲ್ಲಿ ಹೋಗಿ ಕೂಡಿಸ್ಬೇಕಾಗ್ತದೆ. ಅಲ್ಲಿ ರಾತ್ರಿ ಏನೇನು ನಡೀತದೆ ನಿಮ್ಗೆ ಗೊತ್ತಿಲ್ಲ, ಕಾಫಿ ಏನಾದ್ರು ಕೊಡ್ತಾರೆ ಗೊತ್ತಾ ನಮ್ಗೆ, ಅಲ್ಲಿ ಪ್ರಾಯಸ್ಥರಿಗೆ ಬಾಕಿ ಇವರಿಗೆಲ್ಲ ಏನಾದ್ರು ಖರೀದಿ ಮಾಡ್ಬೇಕಂದ್ರೆ ದಾರಿ ಇಲ್ಲ. ಮುಂದಿನ ತಿಂಗಳ ಮುಂದಿನ ತಿಂಗಳ ಒಳಗಡೆ ಯಾವ್ದೆಲ್ಲ ರಸ್ತೆ ಬದಿಯಲ್ಲಿ ಇರುವಂತಹ ಯಾವ್ದೆಲ್ಲ ಗುಡಗಳಿಗಿದೆಯಾ, ಯಾವ್ದೆಲ್ಲ ವ್ಯಾಪಾರಸ್ಥರಿದ್ದಾರೆ ಅಲ್ಲಿ ರಸ್ತೆ ಬದಿಯಲ್ಲಿ ಇರುವಂತಹ ಎಲ್ಲರನ್ನ ತೆರವು ಮಾಡುವಂತ ನಾವು ನಿರ್ಧಾರವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಒಂದು ವಾರ ಈ ತಿಂಗಳ ಲಾಸ್ಟ್ ಕೊನೆಯ ಒಳಗಡೆ ಅದನ್ನು ತೆರವುಗೊಳಿಸುತ್ತೇವೆ. ಎಲ್ಲ ನಮ್ಮವರೇ ಆಗಿದ್ದೇನೆ, ನಮ್ಮ ಗ್ರಾಮಸ್ಥರೇ ಆಗಿದ್ದೇನೆ, ನಮ್ಮ ಕಣ್ಣಲ್ಲಿ ಬರೆದವರು ಎಲ್ಲ ಜನಪ್ರತಿನಿಧಿಗಳೇ, ನಿಮ್ಮನ್ನು ಆರಿಸಿಕೊಂಡು ಈ ಒಳ್ಳೆ ಪಂಚಾಯತ್ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮನ್ನು ಕರೆಸಿದ್ದೇವೆ. ನಾವು ಈ ಮೀಟಿಂಗ್ ಎಲ್ಲ ಬರುವಂತೆ ಗಲಾಟೆ ಮಾಡಿದ್ದೇವೆ. ಇಲ್ಲ ಖಂಡಿತವಾಗಿ ನಿಮ್ಮ ಸಲಹೆ ಒಟ್ಟಿಗೆ ನಿಮ್ಮ ಸಹಕಾರವನ್ನು ಬೇಡುತ್ತಾ ಮುಂದಿನ ಒಳ್ಳೆಯ ಕೆಲಸ ಮಾಡ್ತೀವಿ. ನಮ್ಮ ಕಾಣಿಕೆರೆ ಮದ್ರಾಸದ ಒಂದು ಹೋಗುವ ದಾರಿ ಒಂದು ಸರಿಯಾಗಿಲ್ಲ ಸರ್, ಅದೇ ನೀವು ನೋಡ್ತಾ ಇದ್ದೀರಿ ಡೌನ್, ಅದಕ್ಕೊಂದು ವ್ಯವಸ್ಥೆ ನಾವು ಅದು ಗ್ರಾಮಸಭೆಗೆ ಇದಕ್ಕೆ ಅನುಮತಿ ಜಿಪಿಎಸ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಎಲ್ಲ ವಿಚಾರಗಳನ್ನ ನಾವು ಹೇಳಿದ್ದೇವೆ. ಯಾವುದು ನಮ್ಗೆ ಮೊದಲು ಮಾಡ್ಲಿಕ್ಕೆ ಆಗೋದಿಲ್ಲ, ಜಿಪಿಎಸ್ ಬಂದ ಕಾರಣ ಜಿಪಿಎಸ್ ಆದ ತಕ್ಷಣ ಅದನ್ನು ಮಾಡ್ತೇವೆ. ಆದಷ್ಟು ಬೇಗ ನಿಮ್ಗೆ ಇಂಟ್ರೆಸ್ಟ್ ನಂಬಿದ್ದಾರೆ. ಸಂಪರ್ಕಿಸಿದ್ರೆ ಅದು ಮಾಡಬೇಕು, ನಿಮ್ಮ ಖಾಸಗಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೇಳಿ. ಆಯ್ತಾ, ಧನ್ಯವಾದಗಳು. ಎಲ್ಲ ಗ್ರಾಮಸ್ಥರು ಎಲ್ಲ ಕೆಲಸವನ್ನು ಮಾಡಿದ ಬಹಳ ಖುಷಿ ಆಗಿದೆ ನಮ್ಗೆ. ಇನ್ನು ಹೀಗೆ ಒಳ್ಳೆ ರೀತಿಯಲ್ಲಿ ಗ್ರಾಮಸಭೆಯನ್ನು ಪಂಜಾಬ್ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ಹಿಂದೆ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಜಿತ ರಂಗ ತವ ಶುಭ ರಾಮೇ ಜಾಗಿ ತವ ಶುಭ ಆಶಿಷವಾಗಿ ಗಾಹಿ ತವ ಜಯ ಗಾತ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ.